ವೀಕ್ಷಕರಿಗೆ ಆತ್ಮೀಯವಾದಂತಹ ಸ್ವಾಗತ ವರ್ಚುವಲ್ ಮುಖಾಮುಖಿ ಕಾರ್ಯಕ್ರಮಕ್ಕೆ ವೀಕ್ಷಕರೇ ತಮಗೆ ತಿಳಿದಿರಬಹುದು ಕೊರೋನಾ ಎರಡನೇ ಅಲೆಯ ಒಂದು ಆತಂಕ ಇನ್ನೂ ಕೂಡ ದೂರ ಆಗಿಲ್ಲ ಉಡುಪಿಯಲ್ಲಿ ಪಾಸಿಟಿವಿಟಿ ದರವೂ ಕೂಡ ಒಂದಷ್ಟು ಹೆಚ್ಚಾಗ್ತಾ ಇದೆ ಡೆತ್ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ ಆದರೂ ಒಂದು ಹೊಸ ಆಶಾವಾದ ಅಂದರೆ ಇಲ್ಲಿ ಬಹಳ ಒಂದು ಉತ್ತಮವಾದಂಥ ಆರೋಗ್ಯದ ವ್ಯವಸ್ಥೆ ಕೂಡ ಉತ್ತಮವಾಗಿದೆ ಇಲ್ಲಿಯವರೆಗೂ ಬಹಳ ದೊಡ್ಡ ಸಮಸ್ಯೆ ಖಂಡಿತವಾಗಿ ಆಗಲಿಲ್ಲ ಈ ಆಕ್ಸಿಜನ್ ಕೊರತೆ ಆಗಿರಬಹುದು ಬೆಡ್ ಕೊರತೆ ಆಗಿರಬಹುದು ಅದರಂತೆ ಎಲ್ಲರೂ ಕೂಡ ಡಾಕ್ಟರ್ಸ್ ಆಗಿರಬಹುದು ಹೆಲ್ತ್ ವರ್ಕರ್ಸ್ ಆಗಿರಬಹುದು ಇವರೆಲ್ಲರೂ ಕೂಡ ಅಪರ್ಣಾ ಮನೋಭಾವದಿಂದ ಒಂದು ಡೆಡಿಕೇಟೆಡ್ ಆಗಿ ಕೆಲಸವನ್ನು ನಿರ್ವಹಿಸಿದ್ರಿಂದ ಈ ಎರಡನೇ ಅಲೆಯ ಈ ಒಂದು ವ್ಯಾಪಕತೆಯನ್ನು ಕೂಡ ತಗ್ಗಿಸುವಂತಹ ಪ್ರಯತ್ನದಲ್ಲಿ ನಿರತರಾಗಿದ್ದಾರೆ ಈ ಕಾರ್ಯಕ್ರಮದ ಮೂಲಕ ನಾವು ತಮ್ಮಲ್ಲಿ ಅಭಯ ನೀಡುವುದು ಯಾಕೆಂದರೆ ಹೆಚ್ಚಿನವರು ಇನ್ನೂ ಕೂಡ ಕೊರೋನಾದ ಗಂಭೀರತೆಯ ಬಗ್ಗೆ ಅಷ್ಟಾಗಿ ತಲೆಕೆಡಿಸಿಕೊಂಡಿಲ್ಲ ಗಂಭೀರವಾಗುವಂಥ ಹಂತಗಳು ಏನು ಆ ಹಂತಗಳಲ್ಲಿ ನಾವು ಏನು ಮಾಡಬೇಕು ಮತ್ತು ಈ ಹಂತಗಳು ನಮ್ಮ ಅರಿವಿಗೆ ಯಾವಾಗ ಬರುತ್ತದೆ ಈ ಎಲ್ಲ ಸೂಕ್ಷ್ಮ ವಿಚಾರಗಳನ್ನು ನಮಗೆ ತಿಳಿಸಿಕೊಡುವ ಸಲುವಾಗಿ ಡಾಕ್ಟರ್ ಶಶಿಕಿರಣ್ ಉಮಾಕಾಂತ್ ವೈದ್ಯಕೀಯ ಅಧೀಕ್ಷಕರು ಡಾಕ್ಟರ್ TMI ಹಾಸ್ಪಿಟಲ್ ಉಡುಪಿ ಇವರು ನಮ್ಮ ವಾಹಿನಿಯೊಂದಿಗೆ ಜನರಿಗೆ ಮಾಹಿತಿ ನೀಡಲಿಕ್ಕಾಗಿ ಉಪಸ್ಥಿತರಿದ್ದಾರೆ ತಮಗೆ ತಿಳಿದಿರಬಹುದು ಡಾಕ್ಟರ್ ಶಶಿಕಿರಣ್ ಉಮಾಕಾಂತ್ ಅವರು ಮೊದಲ ಅಲೆಯಲ್ಲಿಯೂ ಕೂಡ ಇಲ್ಲಿ ಒಂದು ಕೊರೋನಾದ ರೋಗವನ್ನು ಹದ್ದುಬಸ್ತಿನಲ್ಲಿ ಇಡಲಿಕ್ಕೆ ಬಹಳ ಮಹತ್ತರವಾದಂಥ ಪ್ರಯತ್ನವನ್ನು ನೋಡಲ್ ಅಧಿಕಾರಿಯಾಗಿಯೂ ಕೂಡ ಮಾಡಿದ್ದಾರೆ ನಿರಂತರವಾಗಿ ಆಸ್ಪತ್ರೆಯಲ್ಲಿ ಇದ್ದುಕೊಂಡು ಎಲ್ಲವನ್ನು ಪರಿಶೀಲನೆ ನಡೆಸಿ ಅದರೊಂದಿಗೆ ಈ ಫೇಸ್ಬುಕ್ ಸೋಷಿಯಲ್ ಮೀಡಿಯಾದ ಮೂಲಕ ಬಂದು ಜನರಲ್ಲಿ ಅವೇರ್ನೆಸ್ ಮೂಡಿಸುವಂತಹ ಕೆಲಸ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ ಬನ್ನಿ ಹಾಗೇನೇ ಈ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಅತಿಥಿಯೂ ಕೂಡ ನಮ್ಮೊಂದಿಗೆ ಜಾಯ್ನ್ ಆಗ್ತಾರೆ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಕೇಳಿಬರುತ್ತಿರುವಂತಹ ಮತ್ತೊಂದು ರೋಗ ಅದು ಬ್ಲ್ಯಾಕ್ ಫಂಗಸ್ ಇದು ಕೂಡ ಕೊರೋನಾ ಎರಡನೇ ಅಲೆಯ ಈ ಸನ್ನಿವೇಶದಲ್ಲಿ ಒಂದಷ್ಟು ವ್ಯಾಪಕತೆಯನ್ನು ಪಡೆಯುತ್ತಾ ಇದೆ ಆ ಪ್ರಕರಣಗಳಲ್ಲಿ ಏನು ಮಾಡಬೇಕು ಮತ್ತು ಆ ಬ್ಲ್ಯಾಕ್ ಫಂಗಸ್ಗೆ ಔಷಧಿ ಏನು ಎನ್ನುವುದನ್ನು ತಿಳಿಸಲಿಕ್ಕೆ ಬ್ಲ್ಯಾಕ್ ಫಂಗಸ್ ಇದಕ್ಕೆ ಔಷಧಿಯನ್ನೇ ಕಂಡುಹಿಡಿದ ನಮ್ಮ ಕರಾವಳಿಗರೇ ಆದಂಥ ಹೆಮ್ಮೆಯ ಶ್ರೀಯುತ ಶ್ರೀಕಾಂತ್ ಪೈ ಅವರು ಕೂಡ ನಮ್ಮಲ್ಲಿ ಜಾಯ್ನ್ ಆಗ್ತಾರೆ ಅವರೂ ಕೂಡ ಈ ಬ್ಲ್ಯಾಕ್ ಫಂಗಸ್ ರೋಗದ ಎಲ್ಲ ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ಹಂಚಿಕೊಳ್ಳಲಿದ್ದಾರೆ ಬನ್ನಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂಥ ಡಾಕ್ಟರ್ ಶಶಿಕಿರಣ್ ಉಮಾಕಾಂತ್ ಅವರಿಗೆ ನಮ್ಮ ವಾಹಿನಿಯ ಪರವಾಗಿ ವೀಕ್ಷಕ ಬಾಂಧವರೆಲ್ಲರ ಪರವಾಗಿ ಮತ್ತು ನಮ್ಮ ಸಮಸ್ತ ನಾಗರಿಕರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತ ಡಾಕ್ಟರ್ ತಮಗೆ ಆತ್ಮೀಯ ಸ್ವಾಗತ ಕಾರ್ಯಕ್ರಮಕ್ಕೆ ಧನ್ಯವಾದಗಳು ಸರ್ ನಮಸ್ಕಾರ ಮೊದಲಾಗಿ ತಮಗೆ ಧನ್ಯವಾದಗಳು ಈ ಬ್ಯುಸಿ ಶೆಡ್ಯೂಲ್ನ ನಡುವೆಯೂ ಕೂಡ ಜನರಲ್ಲಿ ಅವೇರ್ನೆಸ್ ಮೂಡಿಸಬೇಕು ಎನ್ನುವಂತಹ ಸಾಮಾಜಿಕ ಬದ್ಧತೆ ಮತ್ತು ಕಳಕಳಿಯಿಂದ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ ತಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಆರಂಭದಲ್ಲಿ ನಾನು ಕೇಳ್ತಾ ಇರೋದು ಮೊದಲನೇ ಅಲೆ ಮತ್ತು ಎರಡನೇ ಅಲೆ ಈ ಎರಡನೇ ಅಲೆ ಯಾವ ರೀತಿ ಭಿನ್ನವಾಗಿದೆ ಮತ್ತು ಯಾವ ರೀತಿಯಲ್ಲಿ ವ್ಯತ್ಯಾಸಗಳಿದೆ ಈ ವೈರಸ್ ಯಾವ ರೀತಿಯಲ್ಲಿ ಮ್ಯೂಟೆಂಟ್ ಆಗಿದೆ ಮತ್ತು ಮೈಲ್ಡ್ ಮಾಡರೇಟ್ ಮತ್ತು ಸಿವಿಯರ್ ಈ ಪ್ರೊಸೆಸ್ಗಳಲ್ಲಿ ಏನು ಬದಲಾವಣೆಗಳು ಆಗಿದೆ ಅನ್ನೋದರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ತೀರಾ ಖಂಡಿತ ಈ ವೈರಸ್ ಏನಿದೆ ಇದು ಕಳೆದ ವರ್ಷದಲ್ಲಿ ನಾವು ನೋಡಿದ ವೈರಸ್ಗಿಂತ ಸ್ವಲ್ಪ ವಿಭಿನ್ನವಾದಂತೂ ಇದೆ ಆದರೆ ಭಯಾನಕವಾಗಿದೆ ಅಂತ ಅನ್ಕೊಳ್ಬಾರ್ದು ಈಗ ಸಹ ಸುಮಾರು 95% 95% ಜನರಿಗೆ ಬಹಳ ಸೌಮ್ಯವಾದ ಹಾಗೂ ಕೆಲವೊಮ್ಮೆ ಲಕ್ಷಣವೇ ಇಲ್ಲದಂತಹ ತೊಂದರೆ ಇದೆ ಸುಮಾರು 5% ಜನರಿಗೆ ತೊಂದರೆಗಳು ಹೆಚ್ಚಾಗಿ ಆಸ್ಪತ್ರೆಯಲ್ಲಿ ಬರುವಂತಹ ಸಂದರ್ಭ ಇದೆ ಸರಿ ಸುಮಾರು 1-1.5% ಜನರಿಗೆ ಕಳೆದ ಅಲೆಯಲ್ಲಿ ಅಷ್ಟೇ ಹೇಗೆ ನೋಡಿದ್ವಿ ಅದೇ ರೀತಿಯಲ್ಲಿ ತುಂಬಾ ಸೀರಿಯಸ್ ಆಗುವಂಥದ್ದು ಹಾಗೂ ಮರಣಗಳ ಸಂದರ್ಭ ಸಹ ನಾವು ನೋಡ್ತಾ ಇದ್ವಿ ಆದ್ರೆ ನಾವು ಈ ಸಲ ವೈರಸ್ನಲ್ಲಿ ಏನು ಭಿನ್ನತೆ ನೋಡ್ಲಿಕ್ಕಿಂತ ಜನರಲ್ಲಿ ಒಂದು ಭಿನ್ನತೆ ನೋಡ್ತಾ ಇದ್ದೀವಿ ಮ್ಯೂಟೆಂಟ್ ಜನ ಅಂತ ಹೇಳೋದು ತಪ್ಪಾಗತ್ತೆ ಆದ್ರೆ ಹೋದ ವರ್ಷ ನಾವು ಏನು ನೋಡಿದ್ವಿ ಒಂದು ಜವಾಬ್ದಾರಿಯಿಂದ ಯಾವ ರೀತಿಯಲ್ಲಿ ಜನ ಪರೀಕ್ಷೆ ಮಾಡಿಸ್ಕೊಳ್ಳೋದಾಗಿರ್ಬಹುದು ಅಥವಾ ಲಕ್ಷಣಗಳು ಕಂಡಾಗ ಬೇಗನೆ ಆಸ್ಪತ್ರೆಯಲ್ಲಿ ತೋರಿಸಿಕೊಂಡು ಅಥವಾ ಸರಿಯಾಗಿ ಮದ್ದು ತೆಗೆದು ನೋಡ್ಕೊಳ್ತಿದ್ರು ಈ ಅಲೆಯಲ್ಲಿ ನಾವು ಅದನ್ನ ಸ್ವಲ್ಪ ಕಡಿಮೆ ನೋಡ್ತಾ ಇದ್ದೀವಿ ಅಂದ್ರೆ ಲಕ್ಷಣಗಳು ಬಂದಾಗ ಸಹ ಪರೀಕ್ಷೆ ಮಾಡಿಸ್ಕೊಳ್ಳದೆ ಪರೀಕ್ಷೆ ಮಾಡಿಸ್ಕೊಂಡು ಸಹ ಅವರು ತಮ್ಮನ್ನ ಸರಿಯಾಗಿ ನೋಡಿಕೊಳ್ಳದೆ ಇರಬಹುದು ಅಥವಾ ಮನೆಯಲ್ಲಿಯೇ ಹೆಚ್ಚು ಕಾಲ ಆ ಲಕ್ಷಣಗಳು ಮುಂದುವರೆದ್ರು ಸಹ ಮನೆಯಲ್ಲೇ ಇದ್ದು ಅತಿ ಹೆಚ್ಚು ಅದು ತೀವ್ರವಾದ ನಂತರ ಆಸ್ಪತ್ರೆಗಳಿಗೆ ಬರುವಂತ ಸಂದರ್ಭ ಈ ವರ್ಷ ಹೋದ ವರ್ಷಕ್ಕಿಂತ ಹೆಚ್ಚಾಗಿದೆ
ಈ ಕಾರಣ ಹೀಗೆ ಆಗಲಿಕ್ಕೆ ಇನ್ನೊಂದು ಕಾರಣ ಇರಬಹುದು ಈ ವೈರಸ್ ನ ಒಂದು ವೇರಿಯೇಷನ್ ಏನು ಹೇಳಿದೆವೆ ಅದು ಸಹ ಇರಬಹುದು ಯಾಕಂದ್ರೆ ಕಳೆದ ವರ್ಷ ನಾವು ಒಂದೇ ರೀತಿಯಲ್ಲಿ ಯಾವಾಗಲೂ ಲೆಕ್ಕದಲ್ಲಿ ನೋಡ್ತಿದ್ವಿ ಒಂದು ಲಕ್ಷಣ ಶುರುವಾದ್ರೆ ಲಕ್ಷಣ ಶುರುವಾದ ಇಂತಿಷ್ಟು ದಿನಗಳ ನಂತರ ಈ ರೀತಿಯಲ್ಲಿ ಪ್ರೋಗ್ರೆಸ್ ಆಗುತ್ತೆ ಈ ರೀತಿಯಲ್ಲಿ ತೀವ್ರತೆ ಬರುತ್ತೆ ಕೆಲವರಿಗೆ ಅಂತ ನೋಡ್ತಾ ಇದ್ವಿ ಈ ವರ್ಷ ಅದರಲ್ಲಿ ಸ್ವಲ್ಪ ಭಿನ್ನತೆ ಇದೆ ಆದರೂ ಸಹ ನನಗೆ ಹೆಚ್ಚು ವ್ಯತ್ಯಾಸ ಕಾಣುವುದು ನಮ್ಮ ಬಿಹೇವಿಯರ್ ನಲ್ಲಿ ನಾವು ಮನುಷ್ಯರು ಜನರು ಯಾವ ರೀತಿಯಲ್ಲಿ ವರ್ತಿಸ್ತಾ ಇದ್ದೇವೆ ಇದರಲ್ಲಿ ಸ್ವಲ್ಪ ನಾನು ಭಿನ್ನತೆಯನ್ನು ಹೆಚ್ಚು ನೋಡ್ತಾ ಇದ್ದೇನೆ ಸರಿ ಸರಿ ಈ ಸಂದರ್ಭದಲ್ಲಿ ಕೇಳೋದಾದರೆ ಡಾಕ್ಟರ್ ಈಗ ಕಳೆದ ಬಾರಿಯಂತೆ ಈ ಬಾರಿಯೂ ಕೂಡ ಲಕ್ಷಣಗಳು ಅದೇ ಲಕ್ಷಣಗಳು ಮುಂದುವರಿದಿದೆ ಅಥವಾ ಬೇರೆ ಏನಾದರೂ ಲಕ್ಷಣಗಳು ಹೆಚ್ಚುವರಿಯಾಗಿ ಕಂಡುಬರುತ್ತವೆ ಮತ್ತು ಯಾವ ಹಂತದಲ್ಲಿ ಒಬ್ಬ ರೋಗಿ ಈ ಕಾಯಿಲೆ ಒಂದು ವಿಪರೀತ ಹಂತಕ್ಕೆ ಬಂದು ತಲುಪಿದೆ ತೀವ್ರತೆಯ ಹಂತಕ್ಕೆ ತಲುಪಿದೆ ಅಂತ ಯಾವ ಸಮಯದಲ್ಲಿ ಡಿಸೈಡ್ ಮಾಡಬಹುದು ಮತ್ತೆ ಈ ಬಾರಿ ಹೆಚ್ಚುವರಿಯಾಗಿ ನಾವು ಕಾಣ್ತಾ ಇರೋದು ಈ ಆಕ್ಸಿಜನ್ ಸ್ಯಾಚುರೇಷನ್ಸ್ ಕಡಿಮೆಯಾಗೋದು ಇದರ ಹಿನ್ನೆಲೆ ಏನು ಮತ್ತು ಕಾರಣ ಏನು ಅನ್ನೋದರ ಬಗ್ಗೆಯೂ ಕೂಡ ತಿಳಿಸಬಹುದೇನು ಅಂತ ಖಂಡಿತ ಲಕ್ಷಣಗಳಲ್ಲಿ ಏನು ಅತಿ ಹೆಚ್ಚು ವ್ಯತ್ಯಾಸ ಅಂತ ಹೇಳುವ ಹಾಗಿಲ್ಲ ಕಳೆದ ವರ್ಷ ನಾವು ಈ ಕೋವಿಡ್ ರೋಗದಲ್ಲಿ ಯಾವ ರೀತಿಯ ಲಕ್ಷಣ ಇರುತ್ತೆ ಅಂತ ನಾವು ಅರ್ಥ ಮಾಡ್ಕೊಂಡಿದ್ವಿ ಅದೇ ಲಕ್ಷಣಗಳು ಈಗ ಸಹ ಇವೆ ಸರಿ ಆದರೆ ಕೆಲವೊಮ್ಮೆ ಈ ರೋಗ ಹೆಚ್ಚಾಗುವ ತೀವ್ರತೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಕೆಲವರಲ್ಲಿ ಕಾಣ್ತಾ ಇದ್ದೀವಿ ಕೆಲವರಲ್ಲಿ ನಾವು ಅಂದುಕೊಂಡದಕ್ಕಿಂತ ಅಥವಾ ನಾವು ಹಿಂದೆ ನೋಡಿದ್ದಕ್ಕಿಂತ ಸ್ವಲ್ಪ ವೇಗವಾಗಿ ಕೆಲವರಿಗೆ ಮಾತ್ರ ಒಂದು ಸಣ್ಣ ಶೇಕಡ ಒಂದು ಅಥವಾ ಎರಡು ಜನರಿಗೆ ಮಾತ್ರ ಹೀಗೆ ಆಗ್ತಾ ಇದೆ ಸ್ವಲ್ಪ ವೇಗದಲ್ಲಿ ಈ ಒಂದು ತೀವ್ರತೆ ಮುಂದುವರೆದು ಅವರಿಗೆ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗೋದಿರಬಹುದು ಅಥವಾ ಬೇರೆ ರೀತಿಯಲ್ಲಿ ಉಸಿರಾಟಕ್ಕೆ ತೊಂದರೆ ಇರುವುದಿರಬಹುದು ಇಂಥ ತೊಂದರೆಗಳನ್ನ ನಾವು ಸ್ವಲ್ಪ ಜನರಲ್ಲಿ ನೋಡ್ತಾ ಇದ್ದೇವೆ ಇದು ಹೋದ ವರ್ಷ ಸಹ ಇರಲಿಲ್ಲ ಅಂತ ಹೇಳಲಿಕ್ಕಿಲ್ಲ ಹೋದ ವರ್ಷ ಸಹ ಇಂಥ ಸಂದರ್ಭ ಇತ್ತು ಈ ವರ್ಷ ಇಂಥ ಸಂದರ್ಭ ಸ್ವಲ್ಪ ಹೆಚ್ಚಿದೆ ಹೊರತು ಇದೇನೋ ದೊಡ್ಡ ಬದಲಾವಣೆ ಆದಂತಹ ಮ್ಯೂಟೆಂಟ್ ಆದಂತಹ ವಿಭಿನ್ನವಾದ ಭಯಾನಕ ವೈರಸ್ ಅಂತ ಅಂದುಕೊಳ್ಳುವಂತ ಅವಶ್ಯಕತೆ ಖಂಡಿತ ಇಲ್ಲ ಸರಿ ಯಾಕೆ ಮಧ್ಯ ವಯಸ್ಕರಿಗೆ ಹೆಚ್ಚಾಗಿ ಈ ಬಾರಿ ಕಾಡ್ತಾ ಇದೆ ಡಾಕ್ಟರ್ ಹೋದ ವರ್ಷ ಸಹ ಮಧ್ಯ ವಯಸ್ಕರಿಗೆ ಆಗ್ತಾ ಇತ್ತು ಆದ್ರೆ ನಾವೇನ್ ನೋಡ್ತಾ ಇದ್ವಿ ಒಂದು ಪ್ರಪೋರ್ಷನ್ ಅಂತ ಹೇಳ್ತೀವಿ ಯಾರಲ್ಲಿ ಹೆಚ್ಚು ಈಗ 100 ಜನ ವಯಸ್ಕರಿಗೆ ಅಂದ್ರೆ 18 ರಿಂದ 100 ವರ್ಷದ ನೀವು ಲೆಕ್ಕ ತೆಗೆದುಕೊಂಡ್ರೆ 100 ಜನಕ್ಕೆ ಈ ವೈರಸ್ ಇನ್ಫೆಕ್ಷನ್ ಆಯ್ತು ಅಂದ್ಕೊಂಡ್ರೆ ಯಾರಿಗೆ ತೀವ್ರತೆ ಹೆಚ್ಚಾಗ್ತಿತ್ತು ಅಂತವರಲ್ಲಿ ವಯಸ್ಕರು ಜಾಸ್ತಿ ಇದ್ರು 60 ವರ್ಷ ಮೇಲ್ಪಟ್ಟನವರು ಹೆಚ್ಚಿರ್ತಾ ಇದ್ರು ಆದ್ರೆ 60 ವರ್ಷ ಕಡಿಮೆಯವರಿಗೆ ಸಹ 40 ರಿಂದ 60 ಮಧ್ಯದವರಿಗೆ ನಾವು ಹೋದ ವರ್ಷ ಸಹ ನೋಡಿದ್ವಿ ಸುಮಾರು ಜನರಿಗೆ ತೀವ್ರತೆ ಇತ್ತು ಆದ್ರೆ ಈ ವರ್ಷ 2 ವ್ಯತ್ಯಾಸ ಆಗಿದೆ ಮೊದಲನೇ ವ್ಯತ್ಯಾಸ 60 ವರ್ಷ ಮೇಲ್ಪಟ್ಟವರು ಬಹಳಷ್ಟು ಜನ ವ್ಯಾಕ್ಸಿನ್ ತೆಗೆದುಕೊಂಡಿದ್ದಾರೆ ಓಹೋ ನನಗೆ ಗೊತ್ತಿರೋ ಹಾಗೆ ಉಡುಪಿಯಲ್ಲಿ 60 ವರ್ಷ ಮೇಲ್ಪಟ್ಟವರು ಸುಮಾರು 55 ರಿಂದ 60 60 ವಯಸ್ಸಿನ ಮೇಲ್ಪಟ್ಟ ಜನರು ಅಟ್ಲೀಸ್ಟ್ ಒಂದು ಡೋಸ್ ವ್ಯಾಕ್ಸಿನ್ ತೆಗೆದುಕೊಂಡಿದ್ದಾರೆ ಸರಿ ಸರಿ ಅಂತ ಸಂದರ್ಭದಲ್ಲಿ ಅಂಥವರಿಗೆ ಈ ಸೋಂಕು ಆದರೂ ಸಹ ಕೋವಿಡ್ ಸೋಂಕು ಆದರೂ ಸಹ ಅವರಿಗೆ ಈ ತೀವ್ರತೆ ಹೆಚ್ಚಾಗುವುದು ಕಡಿಮೆ ಆಗ್ತಾ ಇದೆ ಅದರಿಂದಾಗಿ ಈ ಪ್ರಪೋರ್ಷನ್ ಏನ್ ಹೇಳಿದೆ 18 ರಿಂದ 100 ವರ್ಷ ವಯಸ್ಸಿನ ಮಧ್ಯದಲ್ಲಿ ನಾವು ತೆಗೆದುಕೊಂಡ್ರೆ ಮೊದಲು 60 ವರ್ಷ ವಯಸ್ಸಿನಲ್ಲಿ ಹೆಚ್ಚು ಕಾಣ್ತಾ ಇತ್ತು ಸರಿ ತೀವ್ರತೆ ಕೆಲವರಲ್ಲಿ ಆದ್ರೆ ಈ ವರ್ಷ ಅಂಥವರಲ್ಲಿ ಕಡಿಮೆ ಆದ್ರಿಂದ ಈ ನಂಬರ್ ಗಳು ನಮ್ಗೆ 40 ರಿಂದ 60 ವರ್ಷ ಮತ್ತೆ ಹಾಗೂ 30 ರಿಂದ 60 ವರ್ಷದಲ್ಲಿ ಸ್ವಲ್ಪ ಹೆಚ್ಚು ಪ್ರಪೋರ್ಷನ್ ಕಾಣ್ತಾ ಇದೆ ನಂಬರ್ ನಲ್ಲಿ ಹೆಚ್ಚು ವ್ಯತ್ಯಾಸ ಇರ್ಲಿಕ್ಕಿಲ್ಲ ಆದ್ರೆ ಈ ನಂಬರ್ ನಲ್ಲಿ ಹೆಚ್ಚು ಜನರಿಗೆ ಸಹ ಈ ತೊಂದರೆ ಬರ್ತಿದ್ರೆ ಅದಕ್ಕೆ ಎರಡನೇ ಕಾರಣ ಮೊದಲನೇದು ನಾನು ವ್ಯಾಕ್ಸಿನ್ ಹೇಳಿದೆ ವ್ಯತ್ಯಾಸ ಎರಡನೇ ವ್ಯತ್ಯಾಸ ನಾನು ಮೊದಲೇ ಹೇಳಿದಾಗೆ ನಮ್ಮ ಒಂದು ಏನು ವರ್ತನೆ ಇದೆ ಬಿಹೇವಿಯರ್ ಇದೆ ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ ಸರಿ ಈ ಕೊರೋನಾ ಹೋಯ್ತು ಇನ್ನು ನಮ್ಗೆ ಬರುದೇ ಇಲ್ಲ ಭಾರತದಿಂದ ಅದು ತೊಲಗಿತು ಅಂತ ಬಹಳ ಜನ ಅಂದ್ಕೊಂಡಿದ್ರು ಆದ್ರಿಂದಾಗಿ ಹಲವಾರು ರೀತಿಯ ಗುಂಪುಗಳು ಹಾಗೂ ಈ ಕೂಟಗಳು ಸಮಾರಂಭಗಳು ಅದಕ್ಕೆಲ್ಲ ಹೋಗಿ ಅಲ್ಲಿ ಸುಮಾರು ಈ ವಯಸ್ಸಿನವರು 30 ರಿಂದ 60 ವಯಸ್ಸಿನವರಿಗೆ ಹೆಚ್ಚು ಅಲ್ಲಿ ಎಕ್ಸ್ಪೋಜರ್ ಆಗುವಂತ ಸಂದರ್ಭ ಇದ್ದದ್ರಿಂದ ಅಂಥವ್ರಿಗೆ ಈ ಹೆಚ್ಚು ಸೋಂಕಾಗಿ ಅವರಲ್ಲಿ ಈ ತೀವ್ರತೆ ಸ್ವಲ್ಪ ನಮ್ಗೆ ಹೆಚ್ಚು ಕಾಣಿಸ್ಕೊಳ್ತಾ ಇದೆ ಓಕೆ ಆದ್ರೆ ಇದು ದಯವಿಟ್ಟು ಯಾವುದೇ ರೀತಿಯಲ್ಲೂ ಇದೇನೋ ವೈರಸ್ ಬದಲಾವಣೆ ಆಗ್ಬಿಟ್ಟಿದೆ ಅದಿನ್ನು ಸಣ್ಣವರಿಗೆ ಟಾರ್ಗೆಟ್ ಮಾಡುತ್ತೆ ಅಂತ ದಯವಿಟ್ಟು ಅಂದ್ಕೊಳ್ಬಾರ್ದು ಅದೇ ರೀತಿ ಮುಂದೆ ಹೋಗಿ ಕೆಲವರು ಇನ್ನೊಂದು ವಿಚಾರಕ್ಕೆ ಕಾಲಿಡ್ತಾ ಇದ್ದಾರೆ ಮೊದಲನೇ ಅಲೆಯಲ್ಲಿ 60 ವರ್ಷ ಮೇಲ್ಪಟ್ಟು ಎರಡನೇ ಅಲೆಯಲ್ಲಿ 30 ರಿಂದ 60 ಇನ್ನು ಮೂರನೇ ಅಲೆಯಲ್ಲಿ ಸಣ್ಣ ಮಕ್ಕಳಿಗೆ ಬರುತ್ತೆ ಅಂತ ಎಲ್ಲ ಒಂದು ವಿಚಾರ ವಿಮರ್ಶೆ ಮಾಡ್ತಾ ಇದ್ದಾರೆ ಅದು ದಯವಿಟ್ಟು ಹಾಗೆ ಮಾಡುವ ಅವಶ್ಯಕತೆ ಇಲ್ಲ ಈ ವೈರಸ್ ಆ ರೀತಿ ವಯಸ್ಸು ನೋಡಿಕೊಂಡು ಇನ್ನೊಬ್ಬರಿಗೆ ತೊಂದರೆ ಕೊಡ್ತಾರಲ್ಲ ವೈರಸ್ ಒಂದೇ ಇದೆ
ಆದ್ರೆ ಈ ರೋಗ ಏನಿದೆ ಈ ರೋಗ ವೈರಸ್ ಹಾಗೂ ಮನುಷ್ಯರ ಮಧ್ಯನ ಒಂದು ಸೆಣಸಾಟದಿಂದ ಬರುವಂತ ಲಕ್ಷಣಗಳು ಹೇಗೆ ವೈರಸ್ಸಿನ ವಿಭಿನ್ನತೆ ಏನಾರೋ ಇದಕ್ಕೆ ಕಾರಣ ಇದ್ರೆ ಅದೇ ರೀತಿಯಲ್ಲಿ ಮನುಷ್ಯರ ದೇಹದ ಪ್ರತಿಯೊಬ್ಬ ಮನುಷ್ಯ ಸಹ ಬೇರೆ ಬೇರೆ ಯಾರ ದೇಹ ಒಂದೇ ರೀತಿ ಇರೋದಿಲ್ಲ ನಾವು ಒಂದೊಂದು ವೈರಸ್ ಇನ್ಫೆಕ್ಷನ್ ಇರಬಹುದು ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಇರಬಹುದು ಅದಕ್ಕೆ ನಮ್ಮ ದೇಹ ಪ್ರತಿಕ್ರಿಯೆ ಮಾಡುವಂತ ರೀತಿ ಯಾವಾಗಲೂ ವ್ಯತ್ಯಾಸ ಇರುತ್ತೆ ಪ್ರತಿಯೊಬ್ಬರಲ್ಲೂ ವ್ಯತ್ಯಾಸ ಇರುತ್ತೆ ಅದಕ್ಕಾಗಿ ಮೆಡಿಸಿನ್ ಅಷ್ಟು ಕಷ್ಟ ಅಂತ ಹೇಳೋದು ಅಂತ ಸಂದರ್ಭದಲ್ಲಿ ಈ ರೀತಿ ವೈರಸ್ಸೇ ಬದಲಾವಣೆ ಆಗಬೇಕಿಲ್ಲ ನಮ್ಮ ದೇಹದ ಪ್ರತಿಕ್ರಿಯೆ ಹೇಗಿದೆ ಅದು ನೋಡಿಕೊಂಡು ಸಹ ಕೆಲವೊಮ್ಮೆ ಆ ರೋಗದ ಲಕ್ಷಣಗಳು ಹಾಗೂ ರೋಗದ ತೀವ್ರತೆಯಲ್ಲಿ ವ್ಯತ್ಯಾಸವನ್ನು ನಾವು ನೋಡ್ತೇವೆ ಸರಿ ಡಾಕ್ಟರ್ ಈಗ ಆರಂಭದಲ್ಲಿ ಒಂದಷ್ಟು ಜ್ವರ ಅಥವಾ ಕೆಮ್ಮು ಬಂದಾದ ನಂತರ ಯಾವ ಸಮಯದಲ್ಲಿ ಟೆಸ್ಟ್ ಮಾಡಿಸಿಕೊಳ್ಳಬೇಕು ಮತ್ತು ಯಾವ ಸಮಯದಲ್ಲಿ ತಾವು ಹೋಮ್ ಐಸೋಲೇಷನ್ ಗೆ ರೆಫರ್ ಮಾಡ್ತೀರಾ ಮತ್ತು ಎಷ್ಟು ದಿನಗಳ ನಂತರ ಆಸ್ಪತ್ರೆಗೆ ದಾಖಲಾತಿಯನ್ನ ಮಾಡಬೇಕು ಅಂತೀರಾ ಮತ್ತು ಆಸ್ಪತ್ರೆ ತಜ್ಞ ವೈದ್ಯನನ್ನ ಮೀಟ್ ಆಗಬೇಕು ಅಂತೀರಾ ಇದಕ್ಕೆ ಒಂದು ಯಾವುದಾದರೂ ಒಂದು ರೀತಿಯ ಕ್ರೈಟೀರಿಯಾಗಳು ಇವೆಯಾ ಖಂಡಿತ ಬಹಳ ಒಂದು ಕ್ಲಿಯರ್ ಆದಂತಹ ಕ್ರೈಟೀರಿಯಾ ಇದೆ ಮೊದಲನೇದಾಗಿ ನಾನು ಹೇಳೋದು ಈ ಪ್ಯಾಂಡಮಿಕ್ ನ ಸಂದರ್ಭದಲ್ಲಿ ಯಾರಿಗೆ ಯಾವುದೇ ರೀತಿಯ ಜ್ವರ ಕೆಮ್ಮು ಶೀತ ಗಂಟಲು ಕೆರೆತ ಇಂತಹ ಲಕ್ಷಣಗಳಿದ್ರೆ ಅದಲ್ಲದೆ ಮೈಕೈ ನೋವು ಹಾಗೂ ಅತಿಯಾದ ಸುಸ್ತ ಇರುವಂತಹ ಲಕ್ಷಣ ಇದ್ರೆ ಅದನ್ನ ಈ ಪ್ಯಾಂಡಮಿಕ್ ಸಂದರ್ಭದಲ್ಲಿ ಅದು ಕೋವಿಡ್ ಇರಬಹುದು ಅನ್ನುವ ಶಂಕೆಯನ್ನ ಮಾಡ್ಕೊಳ್ಳೇಬೇಕು ಮಾಡ್ಕೊಳ್ಳೇಬೇಕು ಅದು ಒಳ್ಳೆ ಒಳ್ಳೆ ಸಲಹೆ ಮಾಡ್ಕೊಳ್ಳೇಬೇಕು ಆ ಶಂಕೆ ಅತಿ ಮುಖ್ಯ ಆ ಶಂಕೆ ಇಲ್ಲದಿದ್ರೆ ನಾವು ನಿರ್ಲಕ್ಷ್ಯ ಮಾಡ್ತೇವೆ ಆ ಶಂಕೆ ಬಂದ ಕೂಡಲೇ ನಮ್ಮ ಒಂದು ಏನು ಸಲಹೆ ಹೇಳಿದ್ರೆ ಒಂದೆರಡು ದಿನಗಳ ಒಳಗೆ ಆ ಕೋವಿಡ್ ಪರೀಕ್ಷೆಯನ್ನ ಮಾಡಿಸ್ಕೊಳ್ಬೇಕು ಸರಿ ಆ ಒಂದೆರಡು ದಿನಗಳೊಳಗೆ ಯಾಕೆ ಮಾಡ್ಕೊಳ್ಬೇಕು ಕೆಲವೊಮ್ಮೆ ಈ ಪರೀಕ್ಷೆ ಮಾಡಿದ ನಂತರ ಅದರ ರಿಪೋರ್ಟ್ ಬರಲಿಕ್ಕೆ ಒಂದರಿಂದ ಒಂದೂವರೆ ಕೆಲವೊಮ್ಮೆ ಎರಡು ದಿನ ಆಗುವ ಸಾಧ್ಯತೆ ಇದೆ ನೀವು ಎರಡನೇ ದಿನ ಪರೀಕ್ಷೆ ಮಾಡಿದ್ರೆ ಮೂರನೇ ಅಥವಾ ನಾಲ್ಕನೇ ದಿನ ಈ ರೋಗ ಇದೆ ಇದೇ ಸೋಂಕಿದೆ ಅಂತ ಖಚಿತ ಆಗುತ್ತೆ ಇದ್ರೆ ಆ ಖಚಿತವಾದ ಕೂಡಲೇ ನಮ್ಮ ಜವಾಬ್ದಾರಿ ಹೆಚ್ಚಾಗುತ್ತೆ ಆ ಹಾಗಂತ ಹೇಳಿ ಖಚಿತವಾಗುವವರೆಗೂ ಜವಾಬ್ದಾರಿ ಇರಬಾರ್ದಂತೇನಿಲ್ಲ ಅದಕ್ಕೆ ಶಂಕೆ ಮುಖ್ಯ ಅಂತ ನಾನು ಹೇಳಿದ್ದು ಆ ಖಚಿತವಾದ ಕೂಡಲೇ ನಾವು ಮುಂದಿನ ಒಂದು ವಿಚಾರವನ್ನ ಏನ್ ನೋಡ್ಬೇಕು ಹೇಳಿದ್ರೆ ಯಾರಿಗೆ ಯಾವ್ದಾದ್ರು ಒಂದು ಈ ಕೊರೋನಾದ ಲಕ್ಷಣ ಶುರುವಾದಾಗ ಅದನ್ನ ಯಾವ ದಿನದಿಂದ ಶುರುವಾಯ್ತಂತ ನಾವು ನೆನ್ಪಿಟ್ಕೊಳ್ಬೇಕು ಉದಾಹರಣೆಗೆ ಒಂದು ದಿನ ಸೋಮವಾರದ ದಿನ ಸಾಯಂಕಾಲ ಮೈಕೈ ನೋವು ಬಂತು ಅದೇ ಮೊದಲನೇ ಲಕ್ಷಣ ಇರಬಹುದು ಆದ್ರಿಂದ ಸೋಮವಾರ ಮೊದಲನೇ ದಿನ ಅಂತ ನಾವು ನೆನ್ಪಿಟ್ಕೊಳ್ಬೇಕಾಗುತ್ತೆ ಸರಿ ಸರಿ ಆ ಲೆಕ್ಕದಲ್ಲಿ ಐದರಿಂದ ಏಳು ದಿನಗಳ ಮಧ್ಯೆ ಏನಿದೆ ಅಲ್ಲಿಂದ ಹಿಡಿದು ಐದರಿಂದ ಏಳು ದಿನಗಳ ಮಧ್ಯೆ ಏನಿದೆ ಅದು ತುಂಬಾ ಮುಖ್ಯವಾದಂತಹ ಮೂರು ದಿನಗಳು ಕೆಲವೊಮ್ಮೆ ಬಹಳ ರೇರ್ ಆಗಿ ಇನ್ನೂ ಮುಂದೆ ಸಹ ಇದಾಗೋದು ನೋಡ್ತೇವೆ ಆದ್ರೆ ಇದು ಅತಿ ಹೆಚ್ಚು ಸಾಮಾನ್ಯವಾಗಿ ನಾವು ನೋಡೋದು ಯಾರಿಗಾದ್ರೂ ಈ ಲಕ್ಷಣ ಶುರುವಾದ ಐದು ದಿನಗಳ ಒಳಗೆ ಈ ಲಕ್ಷಣಗಳು ಸರಿಯಾಗದಿದ್ರೆ ಆಗ ಅವರು ಮುಂದಿನ ಒಂದು ಏನು ಸ್ಟೆಪ್ ಅದನ್ನ ತೆಗೆದುಕೊಳ್ಬೇಕಾಗತ್ತೆ ಮುಂದಿನ ಸ್ಟೆಪ್ ಹೇಳಿದ್ರೆ ಅವರ ಸಾಮಾನ್ಯವಾಗಿ ನೋಡುವಂತಹ ಯಾರು ವೈದ್ಯರಿದ್ದಾರೆ ಅಥವಾ ಹತ್ತಿರದಲ್ಲಿ ಇರುವಂತಹ ಒಂದು ಆಸ್ಪತ್ರೆ ಅದು ಸರ್ಕಾರಿ ಆಸ್ಪತ್ರೆ ಇರಬಹುದು ಖಾಸಗಿ ಆಸ್ಪತ್ರೆ ಇರಬಹುದು ಎಲ್ಲಿ ಈ ಕೋವಿಡ್ ರೋಗಿಗಳನ್ನ ಪರೀಕ್ಷೆ ಮಾಡುವ ಹಾಗೂ ನೋಡಿಕೊಳ್ಳುವ ಒಂದು ವ್ಯವಸ್ಥೆ ಇದೆ ಅಲ್ಲಿಗೆ ಹೋಗಿ ಅಥವಾ ಅವರನ್ನ ಕಾಂಟ್ಯಾಕ್ಟ್ ಮಾಡಿ ಮುಂದಿನ ಏನು ಸ್ಟೆಪ್ಸ್ ತೆಗೆದುಕೊಳ್ಬೇಕು ಅಂತ ನಿರ್ಧಾರ ಮಾಡಬೇಕಾಗತ್ತೆ ಐದು ದಿನಗಳ ನಂತರ ಸಹ ಈ ಲಕ್ಷಣಗಳು ಮುಂದುವರೆದ್ರೆ ಆಗ ಇದನ್ನು ನಿರ್ಲಕ್ಷ್ಯ ಮಾಡಲೇಬಾರದು ಐದು ದಿನಗಳ ನಂತರ ಮುಂದುವರೆದ ನಂತರ ನಿರ್ಲಕ್ಷ್ಯ ಮಾಡಲೇಬಾರದು ಕರೆಕ್ಟ್ ಹಲೋ ಹೌದು ಹೌದು ಆ ನಂತರ ಮುಂದಿನ ಸ್ಟೆಪ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ ಅದ್ರ ಬಗ್ಗೆ ಸಹ ಹೇಳ್ಬೇಕು ಹೇಳಿದ್ರೆ ವೈದ್ಯರು ಏನ್ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಅವರನ್ನ ಕರೆದು ಅಥವಾ ಅವರ ಫೋನ್ ನಲ್ಲಿಯೇ ಕೆಲವು ವಿಚಾರಗಳನ್ನ ಕೇಳಬಹುದು ಏನೇನು ತೊಂದರೆಗಳಿದೆ ಅಂತ ಕಂಡುಹಿಡಲಿಕ್ಕೆ ನೋಡಬಹುದು ಸರಿ ಅದು ಸಾಕಾಗದಿದ್ರೆ ಆಸ್ಪತ್ರೆಗೆ ಅಥವಾ ಕ್ಲಿನಿಕ್ಗೆ ಬರಲಿಕ್ಕೆ ಹೇಳ್ಬಹುದು ಅಲ್ಲಿ ಬಂದಾಗ ಅವರ ಪರೀಕ್ಷೆ ಮಾಡಿ ಆಕ್ಸಿಜನ್ ಲೆವೆಲ್ ಚೆಕ್ ಮಾಡೋದಿರಬಹುದು ಹಾಗೂ ಕೆಲವು ರಕ್ತ ಪರೀಕ್ಷೆ ಹಾಗೂ ಎಕ್ಸ್ರೇ ಮಾಡುವಂತ ಸಂದರ್ಭ ಇದ್ರೆ ಅದನ್ನ ಮಾಡಿ ಅವರಿಗೆ ಈ ಕೊರೋನಾ ಸೋಂಕು ಕೋವಿಡ್ ಸೋಂಕು ಎಷ್ಟು ತೀವ್ರ ತರದಲ್ಲಿ ಇದೆ ಅಂತ ಒಂದು ನೋಡಿ ನಂತರ ಅವರಿಗೆ ಮನೆಯಲ್ಲಿಯೇ ಹೋಮ್ ಐಸೋಲೇಷನ್ ಮುಂದುವರಿಸಬಹುದಾ ಕೆಲವು ಮದ್ದುಗಳನ್ನ ಕೊಟ್ಟು ಅಥವಾ ಅವರು ಆಸ್ಪತ್ರೆಯಲ್ಲಿ ಭರ್ತಿ ಆಗ್ಬೇಕಂತ ಒಂದು ನಿರ್ಧಾರ ಮಾಡಬೇಕಾಗುತ್ತೆ ಓಕೆ ಓಕೆ ಸರಿ ಡಾಕ್ಟರ್ ನಮ್ಮೊಂದಿಗೆ ಈಗ ಶ್ರೀಕಾಂತ್ ಪೈ ಅವರು ಜಾಯ್ನ್ ಆಗಿದ್ದಾರೆ ಬ್ಲ್ಯಾಕ್ ಫಂಗಸ್ನ ಬಗ್ಗೆಯೂ ಕೂಡ ವ್ಯಾಪಕ ಚರ್ಚೆ ಆಗ್ತಾ ಇದೆ
ಬ್ಲ್ಯಾಕ್ ಫಂಗಸ್ಗೆ ಔಷಧಿಯನ್ನು ಕಂಡುಹಿಡಿದಂತಹ ನಮ್ಮ ಹೆಮ್ಮೆಯ ಕರಾವಳಿಗರಾದಂತಹ ಬಿ ಶ್ರೀಕಾಂತ್ ಪೈ ಅವರು ಗಂಗೊಳ್ಳಿಯವರು ಬಾಂಡ್ಯದವರು ಬಹುಶಃ ಮಣಿಪಾಲ ಮಂಗಳೂರು ಮುಂಬೈಗಳಲ್ಲಿಯೂ ಕೂಡ ತಮ್ಮ ಸೇವೆಯನ್ನು ಮಾಡಿದ್ದಾರೆ ಭಾರತ್ ಸೀರಂನ ಪ್ರೆಸಿಡೆಂಟ್ ಆಗಿ ರಿಸರ್ಚ್ ಮತ್ತು ಡೆವಲಪ್ಮೆಂಟ್ ಅಲ್ಲಿ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ ಮುಖ್ಯವಾಗಿ ಈ ಕಪ್ಪು ಶಿಲೀಂದ್ರ ಈ ಬ್ಲ್ಯಾಕ್ ಫಂಗಸ್ ಇದಕ್ಕೆ ಔಷಧಿಯನ್ನು ಕಂಡುಹಿಡಿದಂತಹ ತಜ್ಞರು ಇವರು ಬನ್ನಿ ಅವರಿಗೆ ನಮ್ಮ ವಾಹಿನಿಯ ಪರವಾಗಿ ವೀಕ್ಷಕ ಬಾಂಧವರೆಲ್ಲರ ಪರವಾಗಿ ಹಾಗೂ ಕರಾವಳಿಯ ಸಮಸ್ತ ನಾಗರಿಕರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರೋಣ ಶ್ರೀಕಾಂತ್ ಪೈ ಅವರೇ ನಮಸ್ಕಾರ ನಮಸ್ಕಾರ ಮುಂಬೈಯಿಂದ ಸಂಪರ್ಕಕ್ಕೆ ಸಿಕ್ಕಿದ್ದೀರಾ ಈ ತಾವು ಧನ್ಯವಾದಗಳು ತಮಗೆ ಧನ್ಯವಾದ ನಿಮಗೆ ಶ್ರೀಕಾಂತ್ ಪೈ ಅವರೇ ಈ ಬ್ಲ್ಯಾಕ್ ಫಂಗಸ್ ಕಪ್ಪು ಶಿಲೀಂದ್ರ ಇದು ಏನು ಯಾವ ರೀತಿಯಲ್ಲಿ ಹರಡುತ್ತದೆ ಮತ್ತು ಇದಕ್ಕೆ ಉಪಶಮನಗಳು ಹೇಗೆ ಮತ್ತು ಇದೊಂದು ಗಂಭೀರ ಕಾಯಿಲೆಯೋ ಅಥವಾ ಕೊರೋನಾ ಕಾರಣದಿಂದ ಬಂದಂತಹ ಕಾಯಿಲೆಯೋ ಇದರ ಬಗ್ಗೆ ಒಂದಷ್ಟು ತಿಳಿಸಬಹುದಾ ನಮ್ಮ ವೀಕ್ಷಕರಿಗೆ ಇದರಲ್ಲಿ ನನಗಿಂತ ಡಾಕ್ಟರ್ ಹೆಚ್ಚಾಗಿ ಒಳ್ಳೆದಾಗಿ ಹೇಳಬಹುದು ಆದರೆ ಈ ಲೈಪೋಸೋಮಲ್ ಆಂಪೋಟೋಸಿನ್ ಬಿ ಬಗ್ಗೆ ನಾನು ಸ್ವಲ್ಪ ಜಾಸ್ತಿ ಮಾತಾಡ್ತೇನೆ ಈ ಪ್ರಾಡಕ್ಟ್ ಅನ್ನು ನಾವು ಡೆವಲಪ್ ಮಾಡಿದ್ದು ಕನ್ವೆನ್ಷನಲ್ ಆಂಪೋಟೋಸಿನ್ ಬಿ ತುಂಬಾ ಟಾಕ್ಸಿಕ್ ಇದೆ ಅಂದ್ರೆ ಅದು 0.5 milligram ಪರ್ ಕೆಜಿ ಅದು ಡೋಸ್ ನಲ್ಲಿ ಕೊಡ್ತಾರೆ ಆಗ ಅದು ಕಿಡ್ನಿ ಟಾಕ್ಸಿಸಿಟಿಯನ್ನು ಮಾನಿಟರ್ ಮಾಡ್ಬೇಕಾಗ್ತದೆ ಕ್ರಿಯೇಟಿನ್ ಅಲ್ಲಿ ಇದು ತುಂಬಾ ಟಾಕ್ಸಿಕ್ ಇದಾದ್ರೆ ಚೀಪ್ ಇರ್ತದೆ ಈ ಪ್ರಾಡಕ್ಟ್ ಮತ್ತು ಇದು ಕನ್ವೆನ್ಷನಲ್ ಪ್ರಾಡಕ್ಟ್ ಕನ್ವೆನ್ಷನಲ್ ಅಂದ್ರೆ ಇದು ಸೊಲ್ಯೂಷನ್ ಮಾಡಿ ಸೀದಾ ಡೈರೆಕ್ಟ್ ಕೊಟ್ಟು ಇದರಲ್ಲಿ ಸೋಡಿಯಂ ಡಿಆಕ್ಸಿಕೊಲೇಟ್ ಅಂತ ಒಂದು ಸೊಲ್ಯುಬಲೈಸರ್ ಯೂಸ್ ಮಾಡ್ತಾರೆ ಅದು ತುಂಬಾ ಇದು ಈ ಇಂಜೆಕ್ಷನ್ ಫಸ್ಟ್ ಅದೇ ಆಂಪೋಟೋಸಿನ್ ಬಿ ಬಂದದ್ದು ಮಾರ್ಕೆಟ್ಗೆ ಆದ್ರೆ ಬೇರೆ ಆಲ್ಟರ್ನೇಟಿವ್ ಇರ್ಲಿಲ್ಲ ಆಗ ನಂತರ ಲೈಪೋಸೋಮಲ್ ಆಂಪೋಟೋಸಿನ್ ಬಿ ಡೆವಲಪ್ ಮಾಡಿದ್ದು ಇದು ಆಂಬಿಸೋಮ್ ಅಂತ ಪ್ರಾಡಕ್ಟ್ ಅಂತ ಮಾರ್ಕೆಟ್ಗೆ ಬಂದದ್ದು ಇದು ಪೇಟೆಂಟ್ ಆಗಿತ್ತು ಆಗ ಇದು 2008 ಈ ಪೇಟೆಂಟ್ 2008 ರಲ್ಲಿ ಎಕ್ಸ್ಪೈರ್ ಆಗ್ತಿತ್ತು ಮತ್ತೆ ಈ ಪ್ರಾಡಕ್ಟ್ ಇಂಡಿಯಾದಲ್ಲಿ ಜಾಸ್ತಿ ಸಿಗ್ತಿರ್ಲಿಲ್ಲ ನಾವು ಅದಕ್ಕೋಸ್ಕರ ಒಂದು ಈ ಪ್ರಾಡಕ್ಟ್ ಮಾರ್ಕೆಟ್ ಅಲ್ಲಿ ಸಿಗುವ ಪ್ರಾಡಕ್ಟ್ ಟಾಕ್ಸಿಕ್ ಇತ್ತು ಮತ್ತೆ ಲೈಪೋಸೋಮಲ್ ಆಂಪೋಟೋಸಿನ್ ಬಿ ವಿಚ್ ಇಸ್ ವೆರಿ ಸೇಫ್ ಮತ್ತು ಇಫೆಕ್ಟಿವ್ ಅಂದ್ರೆ ಇದರ ಎಫಿಕೆಸಿ ಎಲ್ಲ ತುಂಬಾ ಸ್ಟಡಿ ಮಾಡಿ ಇದು ಸೇಫ್ ಅಂತ ಇದ್ ಮಾಡಿದ್ದಾರೆ ಇದನ್ನು ಡೆವಲಪ್ಮೆಂಟ್ ಇದು ಇಫೆಕ್ಟಿವ್ ಇದೆ ಅಂದ್ರೆ ಇದರ ಇದು ನೆಫ್ರೋಟಾಕ್ಸಿಕ್ ಇಲ್ಲ ಅಂದ್ರೆ ಕಿಡ್ನಿಗೆ ಟಾಕ್ಸಿಸಿಟಿ ಮಾಡ್ತಾ ಇಲ್ಲ ಈ ಕ್ರಿಯಾಟಿನ್ ಪ್ರಾಬ್ಲಮ್ಗೆ ಏನು ಇಲ್ಲ ಇದರಿಂದ ಇನ್ನು ಇಲ್ಲ ಎಂದು ಇದು ಲೈಪೋಸೋಮಲ್ ಆಗಿದ್ರಿಂದ ಇದು ಬ್ಲಡ್ ನಲ್ಲಿ ಜಾಸ್ತಿ ಟೈಮ್ ಸರ್ಕ್ಯುಲೇಟ್ ಆಗ್ತದೆ ಕಿಡ್ನಿ ಅವಾಯ್ಡ್ ಮಾಡ್ತದೆ ಕಿಡ್ನಿಗೆ ಮತ್ತೆ ಡೋಸೇಜ್ ಜಾಸ್ತಿ ನಾವು 3 milligram ಪರ್ ಕೆಜಿ ಟು 5 milligram ಪರ್ ಕೆಜಿ ಇದನ್ನು ಕೊಡಬಹುದು ಅದರಿಂದ ಇದರ ಇಫೆಕ್ಟಿವ್ನೆಸ್ ಜಾಸ್ತಿ ಇರ್ತದೆ ಇದನ್ನು ನಾವು ಡೆವಲಪ್ಮೆಂಟ್ ಗೆ ತಕೊಂಡದ್ದು 2004 ಅಂದ್ರೆ 2008 ಪೇಟೆಂಟ್ ಎಕ್ಸ್ಪೈರ್ ಆಗ್ತದೆ ಅದರಿಂದ ನಾವು ಇಂಟ್ರೊಡ್ಯೂಸ್ ಮಾಡಬಹುದು ಅಂತ ಆದ್ರೆ ಈ ಪ್ರಾಡಕ್ಟ್ ತುಂಬಾ ಟೆಕ್ನಾಲಜಿ ಓರಿಯೆಂಟೆಡ್ ಆದ್ರಿಂದ 2008 ನಂತರ ಇಮಿಡಿಯೇಟ್ಲಿ ಯಾವ ಮ್ಯಾನುಫ್ಯಾಕ್ಚರರು ಜನರಿಗೆ ಪ್ರಾಡಕ್ಟ್ ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅವರಿಗೆ ಅಂದ್ರೆ ಇದರಲ್ಲಿ ಟೆಕ್ನಾಲಜಿ ತುಂಬಾ ಇತ್ತು ಅದರಿಂದ ನಾವು ಸಹ 2004 ಸ್ಟಾರ್ಟ್ ಮಾಡಿದ್ದು ನಮ್ಮ ಪ್ರಾಡಕ್ಟ್ ನಮ್ಗೆ 2010-2011 ನಾವು ವಿ ಆರ್ ಸಕ್ಸಸ್ಫುಲ್ ಮತ್ತೆ ಈ ಪ್ರಾಡಕ್ಟ್ ನಾವು ಮಾಡ್ಲಿಕ್ಕಿದ್ದು ಈ ಪ್ರಾಡಕ್ಟ್ ಗೆ ಆಕ್ಚುಲಿ ಇದು 3 ಇಂಟರ್ಮೀಡಿಯೇಟ್ಸ್ ಇದೆ ಫಸ್ಟ್ ಇಂಟರ್ಮೀಡಿಯೇಟ್ ಇದು ಆಂಪೋಟೋಸಿನ್ ಬಿಯೋಟಿನ್ ಫಾಸ್ಫೋಲಿಪಿಡೋಟಿಗೆ ಕಾಂಪ್ಲೆಕ್ಸ್ ಮಾಡ್ತೇವೆ ಸರ್ ಇದು ಕಂಪ್ಲೀಟ್ ಕ್ಯೂರ್ ಮಾಡುತ್ತಾ ಹೌದು ಫಂಗಸ್ ಗೆ ಕಂಪ್ಲೀಟ್ ಕ್ಯೂರ್ ಮಾಡುತ್ತದೆ ಹೌದು ಅದು ಮೊದಲೇ ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡಬೇಕು ಟ್ರೀಟ್ಮೆಂಟ್ ಗೆ ಇದು ಇಫೆಕ್ಟಿವ್ ಇದೆ ಇದು ಕ್ಲಿನಿಕಲ್ ಇದರಲ್ಲಿ ಇದು ಮಾಡಿದ್ದಾರೆ ಈಗ ಮತ್ತೆ ಜಾಸ್ತಿ ಈಗ ಫೀಲ್ಡ್ ನಿಂದ ರಿಪೋರ್ಟ್ ಬರ್ಬೇಕಷ್ಟೇ ಈಗ ಸ್ಟಾರ್ಟ್ ಮಾಡಿದ್ದಾರೆ ಅಷ್ಟೇ ದಿಸ್ ಇಸ್ ದ ಬೆಸ್ಟ್ ದಿಸ್ ಇಸ್ ಅಲ್ಲ ಪ್ರೊಡಕ್ಷನ್ ಅಲ್ಲ ಇದು ಕ್ಲಿನಿಕಲಿ ಯೂಸ್ ಮಾಡ್ತಾ ಇದ್ದಾರೆ ಈಗ ಸೊ ಅವರಿಂದ ಫೀಡ್ಬ್ಯಾಕ್ ಸಹ ಬರ್ತಾ ಉಂಟು ಇದು ಇಫೆಕ್ಟಿವ್ ಅಂತ ಮತ್ತೆ ಮಾರ್ಕೆಟ್ ಅಲ್ಲಿ ಸಿಗುವ ಎಲ್ಲಾ ಪ್ರಾಡಕ್ಟ್ ನಲ್ಲಿ ದಿಸ್ ಇಸ್ ದ ಸೇಫೆಸ್ಟ್ ಪ್ರಾಡಕ್ಟ್ ಮತ್ತೆ ಇಫೆಕ್ಟಿವ್ ಪ್ರಾಡಕ್ಟ್ ಇದರಲ್ಲಿ ಎಫಿಕೆಸಿ ತುಂಬಾ ಸ್ಟಡಿ ಮಾಡಿದ್ದಾರೆ ಬೇರೆ ಬೇರೆ ಫಂಗಸ್ ಅಲ್ಲಿ ಕ್ರಿಪ್ಟೋಕೋಕಸ್ ಮತ್ತೆ ಬೇರೆ ಎಲ್ಲ ಇದರಲ್ಲಿ ಫಂಗಸ್ ಅಲ್ಲಿ ಸ್ಟಡಿ ಮಾಡಿದ್ದಾರೆ ಮತ್ತೆ ನಾವು ಆಂಪೋಟೋಸಿನ್ ಬಿ ಮೇಲೆ ಕೆಲಸ ಮಾಡುವಾಗ ಮತ್ತೆ ಎರಡು ಪ್ರಾಡಕ್ಟ್ ಅನ್ನು ಸಹ ತೆಗೆದುಕೊಂಡಿದ್ದೆವು ಒಂದು
ಒಂದಿದು ಲಿಪಿಡ್ ಕಾಂಪ್ಲೆಕ್ಸ್ ಅಂತ, ಇದು ಕನ್ವೆನ್ಷನಲ್ ಪ್ರಾಡಕ್ಟ್ ಗಿಂತ 20 ಪಟ್ಟು ಸೇಫ್ ಇದೆ. ಮತ್ತು ಮತ್ತೊಂದು ಪ್ರಾಡಕ್ಟ್ ನಮ್ಗೆ ನಾವು ಪೇಟೆಂಟ್ ಮಾಡಿದ್ದೇವೆ, ಅದು ಎಂಪರ್ಸನ್ ಬಿ ಎಮಲ್ಷನ್ ಅಂತ. ಇದು ತುಂಬಾ ಸೇಫ್ ಇದೆ, ಆದ್ರೆ ಎಫಿಕಸಿ ಸ್ಟಡಿ ತುಂಬಾ ಜಾಸ್ತಿ ಸ್ಟಡಿ ಮಾಡಿಲ್ಲ. ಆದ್ರೆ ಇದನ್ನು ಕಾಲಾಜಾರಲ್ಲಿ ಯೂಸ್ ಮಾಡಿ ಇದನ್ನ ಸೇಫ್ಟಿಯನ್ನು ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಮತ್ತೆ ಕಾಲಾಜಾರದಲ್ಲಿ ಏನು ಏನಂತಾರೆ, ಕಾಲಾಜಾರ್ ಬಿಹಾರ್ನಲ್ಲಿ ತುಂಬಾ ಕಾಣ್ತದೆ. ಇದು ನಾರ್ಮಲಿ ಕನ್ವೆನ್ಷನಲ್ ಪ್ರಾಡಕ್ಟ್ 0.5 mg ಪರ್ ಕೆಜಿ 30 ದಿನ ಕೊಡ್ತಾರೆ, 15 mg ಪರ್ ಕೆಜಿ ಅಚೀವ್ ಮಾಡ್ಲಿಕ್ಕೆ. ಆದ್ರೆ ಈ ನಾವು ಡೆವಲಪ್ ಮಾಡಿದ ಪೇಟೆಂಟ್ ಪ್ರಾಡಕ್ಟ್ ಎಂಪರ್ಸಿಂಬಿ ಎಮಲ್ಷನ್ ಒಂದೇ ಸಲ 15 mg ಪರ್ ಕೆಜಿ ನಾವು ಅಚೀವ್ ಮಾಡಿದ್ದೆ ಒಂದೇ ದಿನದಲ್ಲಿ. ಇದರಿಂದಾಗಿ ಪೇಷಂಟ್ ಗೆ 30 ದಿನ ಹಾಸ್ಪಿಟಲೈಸೇಷನ್ ಆಗ್ಬೇಕಂತ ಇಲ್ಲ, ಒಂದೇ ದಿನದಲ್ಲಿ ಅವ್ರ ಇನ್ಫ್ಯೂಷನ್ ತಗೊಂಡು ಮನೆಗೆ ಹೋಗ್ಬೋದು. ಅದರಿಂದ ಇದ್ರ ಸೇಫ್ಟಿ ತುಂಬಾ ಇದೆ. ಆದ್ರೆ ಬೇರೆ ಬೇರೆ ಕಂಡೀಷನ್ ಅಲ್ಲಿ ಇದ್ರ ಎಫಿಕಸಿ 8 ವರ್ಷದ ಹಿಂದೆ ನಾನು ಹೇಳುದು ಸರಿಯಾಗಿರ್ಲಿಲ್ಲ. ಆದ್ರೆ ಈಗ ನಮ್ಮ ಕೆಲವು ಡಾಕ್ಟರ್ ಹತ್ರ ಹೇಳಿದ್ದಾರೆ, ಅವರು HIV ಪೇಷಂಟ್ ಅಲ್ಲಿ ಇದರಲ್ಲಿ ಯೂಸ್ ಮಾಡಿದ್ರು, ಫಂಗಲ್ ಇನ್ಫೆಕ್ಷನ್ ಗೆ ಯೂಸ್ ಮಾಡಿ ಇಟ್ ಈಸ್ ಇಫೆಕ್ಟಿವ್ ಅಂತ ಹೇಳಿದ್ದಾರೆ. ಆದ್ರೆ ಇದು ಲೈಪೋಸೋಮಲ್ ಎಂಪರ್ಸನ್ ಗಿಂತ ಹೆಚ್ಚು ಸೇಫ್. ಆದ್ರೆ ಎಫಿಕಸಿ ಸ್ಟಡಿಯಲ್ಲಿ ತುಂಬಾ ಮತ್ತೆ ಟ್ರೈ ಮಾಡ್ಬೇಕು. ಹಲೋ, ಸರಿ ಡಾಕ್ಟರ್ ಶಶಿಕಿರಣ್ ಉಮಾಕಾಂತ್. ಹಲೋ ಹೇಳಿ ಸರ್. ಎಸ್ ಸರ್, ಅದೇ ಈಗಾಗಲೇ ಶ್ರೀಕಾಂತ್ ಪೈ ಅವರು ಈ ಕಪ್ಪು ಶಿಲೀಂಧ್ರ ಬ್ಲ್ಯಾಕ್ ಫಂಗಸ್ನ ಒಂದು ಔಷಧಿಯ ಬಗ್ಗೆ ಹೇಳಿದರು, ಮೆಡಿಸಿನ್ನ ಬಗ್ಗೆ ಹೇಳಿದರು, ಆಪ್ರೋಟೆರನಿನ್ ಇಂಜೆಕ್ಷನ್ಸ್ ಬಿ ಇದರ ಬಗ್ಗೆ ಬಹಳಷ್ಟು ವಿಸ್ತೃತ ಮಾಹಿತಿಯನ್ನು ಕೊಟ್ಟರು. ಆದರೆ ಇಲ್ಲಿರುವಂಥ ಪ್ರಶ್ನೆ ಏನು ಅಂದರೆ, ಕೊರೋನಾದಿಂದ ಬಂದಂಥ ಈ ಇನ್ಫೆಕ್ಷನ್ಗೆ ಈ ಮೆಡಿಸಿನ್ ಎಷ್ಟು ಪರಿಣಾಮಕಾರಿ, ಮತ್ತು ಈ ಬ್ಲ್ಯಾಕ್ ಫಂಗಸ್ ಗೆ ಕಾರಣ ಏನು? ಈ ಕೊರೋನಾದಿಂದಲೇ ಈ ಬ್ಲ್ಯಾಕ್ ಫಂಗಸ್ ಕಾರಣ ಆಯ್ತಾ, ಹೇಗೆ ಇದು ಈ ಕಪ್ಪು ಶಿಲೀಂಧ್ರ ರೋಗ ಮತ್ತೆ ಬರ್ತಾ ಇದೆ ಅನ್ನೋದು? ಶ್ರೀಕಾಂತ್ ಅವರು ಬಹಳ ಒಳ್ಳೆ ಮಾಹಿತಿ ಕೊಟ್ಟಿದ್ದಾರೆ. ಆಂಫೋಟೆರಿಸಿನ್ ಬಿ ಹಾಗೂ ಲೈಪೋಸೋಮಲ್ ಆಂಫೋಟೆರಿಸಿನ್ ಬಿ ಇದರ ಬಗ್ಗೆ ವ್ಯತ್ಯಾಸನ ಬಹಳ ಚೆನ್ನಾಗಿ ಸಹ ಹೇಳಿದ್ದಾರೆ. ಈ ಬ್ಲ್ಯಾಕ್ ಫಂಗಸ್ ಅಂತ ಏನು ನಾವು ಹೇಳ್ತಿದ್ದೀವಿ, ಇದಕ್ಕೆ ನಾವು ಮ್ಯೂಕೋರ್ ಮೈಕೋಸಿಸ್ ಅಂತ ಹೇಳ್ತೀವಿ. ಅದೇ ರೀತಿಯಲ್ಲಿ ಕೆಲವೊಮ್ಮೆ ಇನ್ವೇಸಿವ್ ಕ್ಯಾಂಡಿಡಿಯಾಸಿಸ್ ಅಂತ ಇದೆ, ಹಾಗೂ ಆಸ್ಪರ್ಜಿಲ್ಲೋಸಿಸ್ ಅಂತಿದೆ. ಇದಕ್ಕೆ ಬೇರೆ ಬೇರೆ ಕಲರ್ಗಳನ್ನ ಹಾಕಿ ಮಾಧ್ಯಮದಲ್ಲಿ ವೈಟ್ ಫಂಗಸ್, ಬ್ಲ್ಯಾಕ್ ಫಂಗಸ್, ಎಲ್ಲೋ ಫಂಗಸ್ ಅಂತೆಲ್ಲ ಹೆಸರುಗಳು ಕೊಡ್ತಾ ಇದ್ದಾರೆ. ಇದು ಯಾವುದೇ ಇರಲಿ, ಈ ಆಂಫೋಟೆರಿಸಿನ್ ಬಿ ಅನ್ನೋದು ಬ್ರಾಡ್ ಸ್ಪೆಕ್ಟ್ರಮ್ ಆಂಟಿ ಫಂಗಲ್. ಅವ್ರು ಹೇಳಿದಾಗೆ ಇದು ಫಂಗಿಸೈಡಲ್, ಆದ್ರಿಂದಾಗಿ ಇದು ಈ ಎಲ್ಲಾ ಫಂಗಸ್ಗಳ ಮೇಲೆ ಸಹ ಎಫೆಕ್ಟಿವ್ ಇರುತ್ತೆ. ಸರಿ, ಆದ್ರಿಂದಾಗಿ ಇದು ಇಂಥ ಸಂದರ್ಭದಲ್ಲಿ ಯಾರಿಗೆ ಇದರ ಅವಶ್ಯಕತೆ ಇದೆ ಅಂಥವ್ರಿಗೆ ಇದು ಬಹಳ ಸಹಾಯ ಆಗುತ್ತೆ. ನೀವು ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ಈ ಕೊರೋನಾ ಸಂದರ್ಭದಲ್ಲಿ ಕೊರೋನಾ ರೋಗಿಗೆ ಈ ಬ್ಲ್ಯಾಕ್ ಫಂಗಸ್ ಇನ್ಫೆಕ್ಷನ್ ಅಥವಾ ಯಾವುದೇ ಫಂಗಸ್ ಇನ್ಫೆಕ್ಷನ್ ಯಾಕೆ ಆಗ್ತಾ ಇದೆ ಅಂತ ಹೇಳಿ. ಸರಿ, ಯಾವುದೇ ವೈರಸ್ ಇನ್ಫೆಕ್ಷನ್ ಇರಲಿ, ನಮ್ಮ ದೇಹದಲ್ಲಿ ನಮ್ಮ ಪ್ರತಿರೋಧಕ ಶಕ್ತಿ ಏನಿದೆ, ಇಮ್ಯುನಿಟಿ ಏನಿದೆ, ಅದು ಆ ಒಂದು ಇನ್ಫೆಕ್ಷನ್ ಎದುರಿಗೆ ಹೋರಾಡ್ತಾ ಇರುತ್ತೆ. ಅದರಿಂದಾಗಿ ನಮ್ಗೆ ಜ್ವರ ಬರಬಹುದು, ಹಾಗೆ ಹಲವಾರು ರೀತಿಯ ಲಕ್ಷಣಗಳು ಅಂತಹ ಹೋರಾಟಕ್ಕೆ ಸಂಬಂಧಪಟ್ಟಿದ್ದು. ಅಂತ ಸಂದರ್ಭದಲ್ಲಿ ನಮ್ಮ ಪ್ರತಿರೋಧಕ ಶಕ್ತಿ ಆ ವೈರಸ್ ಎದುರಿಗೆ ಹೋರಾಡುವಾಗ ನಮ್ಮ ದೇಹದ ಈ ಪ್ರತಿರೋಧಕ ಶಕ್ತಿ ಬೇರೆ ಸೋಂಕುಗಳಿಗೆ ಸ್ವಲ್ಪ ಕಡಿಮೆ ಆಗುವ ಸಾಧ್ಯತೆ ಇರುತ್ತೆ. ಸರಿ, ಅಂತ ಸಂದರ್ಭದಲ್ಲಿ ಹಾಗೂ ಕೆಲವೊಂದು ಅಡಿಷನಲ್ ಪ್ರಾಬ್ಲಮ್ ಇದ್ರೆ, ಉದಾಹರಣೆಗೆ ಡಯಾಬಿಟಿಸ್ ಇದೆ, ಆ ಡಯಾಬಿಟಿಸ್ ಅವರಿಗೆ ಕಂಟ್ರೋಲ್ ಇಲ್ಲ, ತುಂಬಾ ಹೈ ಬ್ಲಡ್ ಶುಗರ್ ಇರಬಹುದು, ಅಥವಾ ಅವ್ರಿಗೆ ಯಾವುದೋ ಒಂದು ಬೇರೆ ರೀತಿಯ ಒಂದು ಕ್ಯಾನ್ಸರ್ ತೊಂದರೆ ಇದ್ದಿರಬಹುದು, ಅಥವಾ ಅತಿ ಹೆಚ್ಚು ವಯಸ್ಸಾಗಿರಬಹುದು, ಅಥವಾ ಅತಿ ಸಣ್ಣ ಮಗು ಇರಬಹುದು, ಅಥವಾ ಅವ್ರಿಗೆ ಮೊದಲಿನಿಂದೇ ಅವರ ಮೂಗಿನಲ್ಲಿ ಸೈನಸ್ ನಲ್ಲಿ ಬೇರೆ ಏನೋ ಒಂದು ತೊಂದರೆ ಇದ್ದಿರಬಹುದು, ಹಾಗೂ ಈ ಸ್ಟಿರಾಯ್ಡ್ ಗಳನ್ನ ಏನು ಜೀವರಕ್ಷಕ ಸ್ಟಿರಾಯ್ಡ್ ಗಳನ್ನ ನಾವು ಈ ಕೊರೋನಾ ರೋಗದಲ್ಲಿ ಕೆಲವರಿಗೆ ಮಾತ್ರ ಏನು ಉಪಯೋಗಿಸ್ತಾ ಇದ್ದೇವೆ, ಅದನ್ನ ಉಪಯೋಗಿಸುವ ಒಂದು ಸಂದರ್ಭದಲ್ಲಿ ಸಹ ಇದೆಲ್ಲಾ ಕಾರಣಗಳು ಜೊತೆಯಲ್ಲಿದ್ರೆ ಅದು ಸಹ ಸೇರ್ಕೊಳ್ಳೋದ್ರಿಂದ ಕೆಲವರಿಗೆ ಈ ಪ್ರತಿರೋಧಕ ಶಕ್ತಿ ಕಡಿಮೆ ಆಗಿ ಈ ಫಂಗಸ್ ಇನ್ಫೆಕ್ಷನ್ ಗಳು ಕಾಣಿಸ್ಕೊಳ್ಳುವಂತ ಸಂದರ್ಭ. ಈಗ ಈ ಸ್ಟಿರಾಯ್ಡ್ ಗಳನ್ನ ಯಾಕೆ ಉಪಯೋಗಿಸ್ತೇವೆ ಕೊರೋನಾ ರೋಗದಲ್ಲಿ ಅಂತ ಹೇಳ್ತೇನೆ, ಯಾಕಂದ್ರೆ ಇದ್ರ ಬಗ್ಗೆ ಬಹಳ ಕನ್ಫ್ಯೂಷನ್ ಇದೆ ಜನರಿಗೆ. ನಾವು ಆಗ ನಾನು ಹೇಳ್ತಾ ಇದ್ದೆ, ಈ ಕೊರೋನಾ ರೋಗದ ಲಕ್ಷಣಗಳೇನಿದೆ ಅಥವಾ ಯಾವುದೇ ರೋಗದ ಲಕ್ಷಣ ಇರಬಹುದು, ಆ ಸೋಂಕು ಮಾಡುವಂತ ಕ್ರಿಮಿ ಹಾಗೂ ನಮ್ಮ ದೇಹದ ಪ್ರತಿರೋಧಕ ಶಕ್ತಿ ಇವೆರಡರ ಮಧ್ಯೆ ಆಗುವಂತ ಸೆಣಸಾಟದಿಂದ ನಮ್ಗೆ ಈ ರೋಗ ಲಕ್ಷಣಗಳು ಕಾಣಿಸ್ಕೊಳ್ಳೋದು. ಈ ಸೆಣಸಾಟ ಆಗುವಾಗ ಕೆಲವೊಮ್ಮೆ ಅದು ಓವರ್
ಸ್ಟಿಮ್ಯುಲೇಷನ್ ಆಗುತ್ತೆ. ಇದಕ್ಕೆ ಏನೋ ಹೈಪರ್ ಇಮ್ಯುನಿಟಿ ಹೈಪರ್ ಇಮ್ಯೂನ್ ರೆಸ್ಪಾನ್ಸ್ ಅಂತ ಹೇಳ್ತೀವಿ. ಇಮ್ಯೂನ್ ರೆಸ್ಪಾನ್ಸ್ ಅಂದ್ರೇನು? ಪ್ರತಿರೋಧಕ ಶಕ್ತಿ ಆ ಸೋಂಕನ್ನ ಒಂದು ಬ್ಯಾಲೆನ್ಸ್ ನಲ್ಲಿ ಕಂಟ್ರೋಲ್ ಮಾಡಿ ಅದನ್ನ ಸರಿ ಮಾಡಿಬಿಡುತ್ತೆ. ಸರಿ. ಆದ್ರೆ ಕೆಲವೊಮ್ಮೆ ನಮ್ಮ ಪ್ರತಿರೋಧಕ ಶಕ್ತಿ ಬೇಕಿರೋದಕ್ಕಿಂತ ಜಾಸ್ತಿ ಹೆಚ್ಚು ಕೆಲಸ ಮಾಡ್ಲಿಕ್ಕೆ ಹೋಗುತ್ತೆ. ಈಗ ಉದಾಹರಣೆಗೆ ಒಂದು ಈ ಮುಂಬೈದು ಟೆರರಿಸ್ಟ್ ಅಟ್ಯಾಕ್ ಎಕ್ಸಾಂಪಲ್ ನಾವು ತೆಗೆದುಕೊಂಡ್ರೆ, ಆ ಸಂದರ್ಭದಲ್ಲಿ 16 ಜನ ಏನೋ ಟೆರರಿಸ್ಟ್ ಬಂದ್ರು, ಪೊಲೀಸ್ ಅವರು ಅವರಿಗೆ ಮಾತ್ರ ಗುಂಡಿಟ್ಟು ಕೊಲ್ಲಬೇಕಿತ್ತು. ಆದ್ರೆ ಯಾರೋ ಒಬ್ರು ತುಂಬಾ ಹೈಪರ್ ಇಮ್ಯೂನ್ ಪೊಲೀಸ್ ಇದ್ರು ಅಂತ ಇಟ್ಕೊಳ್ಳಿ, ಆ ಪೊಲೀಸ್ ಹತ್ರ ಒಂದು ಮೆಷಿನ್ ಗನ್ ಇದೆ, ಅವರು ಆ ಮೆಷಿನ್ ಗನ್ ತಕೊಂಡು ಅವರೊಬ್ಬ ಟೆರರಿಸ್ಟ್ ಗೆ ಶೂಟ್ ಮಾಡೋ ಬದಲು ಅವರು ಇಡೀ ಗುಂಪು ಬಡಬಡ ಅಂತ ಇಡೀ ಟ್ರೈನ್ ಸ್ಟೇಷನ್ ರೈಲ್ವೆ ಸ್ಟೇಷನ್ ಲೇ ಅವರು ಶೂಟಿಂಗ್ ಮಾಡಿದ್ರೆ ಏನಾಗ್ಬೋದಿತ್ತು? ಆಗ ಹಲವಾರು ಬಡಪಾಯಿಗಳಿಗೆ ಸಹ ತೊಂದರೆ ಆಗ್ತಾ ಇತ್ತು, ಕರೆಕ್ಟ್ ಅಲ್ವಾ? ಅದೇ ರೀತಿಯಲ್ಲಿ ನಮ್ಮ ಈ ಪ್ರತಿರೋಧಕ ಶಕ್ತಿ ಆ ರೀತಿಯಲ್ಲಿ ರೆಸ್ಪಾನ್ಸ್ ಮಾಡಿದಾಗ ಅದಕ್ಕೆ ಹೈಪರ್ ಇಮ್ಯೂನ್ ರೆಸ್ಪಾನ್ಸ್ ಅಂತ ಹೇಳ್ತೀವಿ. ಹಲವರ ದೇಹ ಈ ರೀತಿ ಹೈಪರ್ ಇಮ್ಯೂನ್ ರೆಸ್ಪಾನ್ಸ್ ಮಾಡುತ್ತೆ. ಅಂತ ಸಂದರ್ಭದಲ್ಲಿಯೇ ಈ 5-7 ದಿನ ನಂತರ ನಾವೇನು ತೊಂದರೆ ಹೆಚ್ಚಾಗತ್ತೆ ಹೇಳ್ತೇವೆ, ಈ ಸೈಟೋಕೈನ್ ಸ್ಟಾರ್ಮ್ ಅನ್ನುವಂತ ಒಂದು ಸಂದರ್ಭ ಆ ಹೈಪರ್ ಇಮ್ಯೂನ್ ರೆಸ್ಪಾನ್ಸ್ ಆದಾಗ ಬರುವಂತದ್ದು. ನಮ್ಮ ಪ್ರತಿರೋಧಕ ಶಕ್ತಿ ಬೇಕಿದ್ದಕ್ಕಿಂತ ಅತಿಯಾಗಿ ಅದಕ್ಕೆ ಏನೋ ಪ್ರತಿರೋಧಕ ಶಕ್ತಿಯನ್ನ ಮಾಡ್ಲಿಕ್ಕೆ ಹೋದ್ರೆ, ಪ್ರತಿರೋಧ ಮಾಡ್ಲಿಕ್ಕೆ ಹೋದ್ರೆ, ಅಂತ ಸಂದರ್ಭದಲ್ಲಿ ಈ ಸ್ಟಿರಾಯ್ಡ್ಗಳನ್ನ ನಾವು ಅತಿ ಬ್ಯಾಲೆನ್ಸ್ಡ್ ಡೋಸ್ ನಲ್ಲಿ ಆ ಹೈಪರ್ ಇಮ್ಯೂನ್ ರೆಸ್ಪಾನ್ಸ್ ಅನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಹಾಗೂ ಒಂದು ಲೆವೆಲ್ ಗೆ ತರಲಿಕ್ಕೆ ಉಪಯೋಗಿಸ್ತೇವೆ. ಸರಿ. ಆದ್ರೆ ಆ ಸ್ಟಿರಾಯ್ಡ್ ಅನ್ನ ನಾವು ಎಲ್ಲರೂ ಜವಾಬ್ದಾರಿಯಿಂದಲೇ ಉಪಯೋಗಿಸ್ತೇವೆ. ಆದ್ರೆ ಪ್ರತಿಯೊಬ್ಬರ ದೇಹ ಒಂದೊಂದು ರೀತಿ, ಆದ್ರೆ ಅವರಿಗೆ ಡಯಾಬಿಟಿಸ್ ಹಾಗೂ ಇತರ ಸಂದರ್ಭಗಳು ತೊಂದರೆಗಳು ಇದ್ರೆ ಆಗ ಆ ಪ್ರತಿರೋಧಕ ಶಕ್ತಿ ಬೇಕಿದ್ದಕ್ಕಿಂತ ಇನ್ನೂ ಕಡಿಮೆ ಆದ್ರೆ ಆಗ ಈ ಬೇರೆ ಸೋಂಕುಗಳು ಕಾಣಿಸ್ಕೊಳ್ಳುವಂತ ಸಂದರ್ಭ ಬರುತ್ತೆ. ಓಕೆ. ಈ ಫಂಗಸ್ಗಳು ಎಲ್ಲಿರುತ್ತೆ? ಅಲ್ಲಿ ಕೊರೋನಾ ಇದ್ದವರಿಗೆ ಮಾತ್ರ ಇರುವುದಲ್ಲ ಇದು. ಈಗ ನೀವು ಸ್ಟುಡಿಯೋದಲ್ಲಿ ಕೂತಿದ್ದೀರಾ, ಶ್ರೀಕಾಂತ್ ಅವರು ಮುಂಬೈಲಿ ಇದ್ದಾರೆ, ನಾನು ನನ್ನ ಆಸ್ಪತ್ರೆಯಲ್ಲಿ ಉಡುಪಿಯಲ್ಲಿದ್ದೇನೆ. ನಮ್ಮ 3 ಜನರ ಪರಿಸರದಲ್ಲಿ, ನಮ್ಮ ಸುತ್ತಮುತ್ತಲಿನಲ್ಲಿ, ನಮ್ಮ ದೇಹದ ಹೊರಗೆ ನಮ್ಮ ದೇಹದ ಒಳಗೆ ಈ ಫಂಗಸ್ಗಳಿವೆ. ಆದ್ರೆ ನಮ್ಮ ದೇಹದ ಪ್ರತಿರೋಧಕ ಶಕ್ತಿ ಸರಿ ಇರೋದ್ರಿಂದ ಆ ಶಿಲೀಂಧ್ರಗಳು ಹಾಗೂ ಹಲವಾರು ಈ ರೀತಿಯ ಸೋಂಕು ಮಾಡಲಿಕ್ಕೆ ಶಕ್ತಿ ಇರುವಂತಹ ಕ್ರಿಮಿಗಳು ನಮ್ಗೆ ಹೆಚ್ಚು ಸೋಂಕು ಮಾಡೋದಿಲ್ಲ, ಹೆಚ್ಚು ತೊಂದರೆ ಕೊಡೋದಿಲ್ಲ. ಈ ಸೋಂಕುಗಳು, ಈ ಏನು ಕ್ರಿಮಿಗಳಿದೆ ಹಾಗೂ ನಮ್ಮ ದೇಹಕ್ಕೆ ಸಾವಿರಾರು ವರ್ಷಗಳಿಂದ ಒಂದು ಬ್ಯಾಲೆನ್ಸ್ ಮೇಂಟೈನ್ ಆಗಿದೆ. ಸರಿ. ಆ ಬ್ಯಾಲೆನ್ಸ್ ಅಲ್ಲಿ ಏರ್ಪೇರ್ ಆದಾಗ ಅವು ಮಾತ್ರ ತೊಂದರೆ ಕೊಡೋದು. ಸೊ ಇಂಥ ಸಂದರ್ಭದಲ್ಲಿ ಯಾರಿಗೆ ಈ ಸೋಂಕಿದೆ ಅಂತ ನಾವು ಕಂಡು ಹಿಡಿದ್ರೆ ಅಂಥವರಿಗೆ ಅದಕ್ಕೆ ಬೇಕಾದಂತಹ ಮದ್ದುಗಳನ್ನ ಶ್ರೀಕಾಂತ್ ಅವರು ಹೇಳಿದಾಗೆ ಸಮಯಕ್ಕೆ ಸರಿಯಾಗಿ ಉಪಯೋಗಿಸಿದ್ರೆ ಆ ಸೋಂಕನ್ನ ಹದ್ದುಬಸ್ತಿನಲ್ಲಿ ಬೇಗನೆ ತಂದ್ರೆ ಅವರಕ್ಕೆ ಪ್ರಾಣಾಪಾಯ ಆಗದಿರೋ. ಶ್ರೀಕಾಂತ್ ಪೈ ಅವರೇ, ಹಲೋ ಸರ್. ಈಗ ತಮ್ಮ ತಾವು ಕಂಡು ಹಿಡಿದಂತ ಏನು ಡ್ರಗ್ಸ್ ಇದೆ, ಇಂಜೆಕ್ಷನ್ ಬಿ, ಇದು ಯಾವ ರೀತಿಯಲ್ಲಿ ಕೆಲಸ ಮಾಡ್ತದೆ ಮತ್ತೆ ಏನಾದರೂ ಅಡಿಷನಲ್ ರಿಸರ್ಚ್ ಈ ಪರ್ಟಿಕ್ಯುಲರ್ ಆಗಿ ಕೊರೋನಾದಿಂದ, ಸ್ಟಿರಾಯ್ಡ್ನಿಂದ ಅಥವಾ ಏನೋ ಕೇಳ್ತಾ ಇದ್ದಾರೆ ಆಮ್ಲಜನಕದ ಲೋಹಗಳಿಂದ ಬರುವಂತಹ ಶಿಲೀಂಧ್ರಕ್ಕೆ ಏನಾದರೂ ಅಡಿಷನಲ್ ರಿಸರ್ಚ್ ಬೇಕಾಗಬಹುದಾ ಅಂತ? ಇದು ಈ ಪ್ರಾಡಕ್ಟ್ ಅನ್ನ ತುಂಬಾ ಸಮಯದಿಂದ ಮಾರ್ಕೆಟ್ ಅಲ್ಲಿ ಇದೆ, ಆದ್ರಿಂದ ಅಡಿಷನಲ್ ರಿಸರ್ಚ್ ಕ್ಕಿಂತ ಅಡಿಷನಲ್ ಡೇಟಾ ಈಗ ಬೇಕಾಗ್ತದೆ. ಈಗ ಕೋವಿಡ್ ನಿಂದ ಈಗ ಬ್ಲ್ಯಾಕ್ ಫಂಗಸ್ ಟ್ರೀಟ್ಮೆಂಟ್ ಅಲ್ಲಿ ಎಷ್ಟು ಇಫೆಕ್ಟಿವ್, ಎಷ್ಟು ಕಾಲ ಇದನ್ನು ಯೂಸ್ ಮಾಡಬೇಕು, ಹೇಗೆ ಈ ಲೈಪೋಸೋಮಲ್ ಅಂಪೋರ್ಟಿಸಂಟಿ ಇಸ್ ವೆರಿ ಎಕ್ಸ್ಪೆನ್ಸಿವ್. ಅಂದ್ರೆ ಒಂದು ವಾಯಲಿಗೆ 6,000 ರೂಪಾಯಿ ಇದೆ, ದಿನಕ್ಕೆ ಒಂದು 5 ವಾಯಲ್ ಕಡಿಮೆ ಅಂದ್ರೆ 5 ವಾಯಲ್ ಯೂಸ್ ಮಾಡಬೇಕು, ಮತ್ತೆ ಕಡಿಮೆ ಅಂದ್ರೆ 7 ದಿನ ಯೂಸ್ ಮಾಡಬೇಕು. ಇದು ತುಂಬಾ ಎಕ್ಸ್ಪೆನ್ಸಿವ್ ಆಗ್ತದೆ. ಆದ್ರಿಂದ ಡಾಕ್ಟರು ಯಾವ ರೀತಿಯಲ್ಲಿ ಇದನ್ನು ಯೂಸ್ ಮಾಡ್ತಾರೆ, ಎಷ್ಟು ಮಿನಿಮಮ್ ಕ್ವಾಂಟಿಟಿ ಅವರಲ್ಲಿ ಕ್ಯೂರ್ ಮಾಡಬಹುದು ಅಂತ ನಮ್ಗೆ ಡೇಟಾ ಸಿಕ್ಕಿದ್ರೆ ಒಳ್ಳೇದು. ಮತ್ತೆ ಈ ಭಾರತ್ ಸೆರಮ್ ಅಂಡ್ ವ್ಯಾಕ್ಸಿನ್ಸ್ ಲಿಮಿಟೆಡ್ ಡಾಟಾ ಕಲೆಕ್ಟ್ ಆಗ್ತಾ ಇದೆಯಾ ಶ್ರೀಕಾಂತ್ ಭಾಯ್ ಅವರೇ? ಡಾಟಾ ಕಲೆಕ್ಟ್ ಆಗ್ತಾ ಇದೆಯಾ ಈಗ? ಹೌದು, ಡಾಟಾ ಇದು ಡಾಕ್ಟರ್ ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ. ಆದ್ರೆ ಇದು ಕಂಪನಿ ಅವರು ಡೆಫಿನೆಟ್ಲಿ ತೆಗೆದುಕೊಂಡಿರ್ಬೇಕು. ಮತ್ತೆ ಈ ಕಂಪನಿಯವರು, ಈ ಕಂಪನಿಯಲ್ಲಿ ಇದ್ದಾಗ ನಾನು 4 ಪ್ರಾಡಕ್ಟ್ ಅನ್ನು ಡೆವಲಪ್ ಮಾಡಿದ್ದೆ ಅಂಫೋಟಸಿನ್ ಬಿ. ಈ ಲೈಪೋಸೋಮಲ್ ಅಂಫೋಟಸಿನ್ ಬಿ ತುಂಬಾ ಎಕ್ಸ್ಪೆನ್ಸಿವ್ ಇದ್ರೆ, ಲಿಪಿಡ್ ಕಾಂಪ್ಲೆಕ್ಸ್ ಅಂತ ಒಂದು ಪ್ರಾಡಕ್ಟ್ ಮಾರ್ಕೆಟ್ ಅಲ್ಲಿ ತುಂಬಾ ಕಾಲದಿಂದ
ಸಿಗ್ತಾ ಇತ್ತು. ಇದರ ನಾವು ಪ್ರೊಸೆಸ್ ಡೆವಲಪ್ ಮಾಡಿ ನಾವು ಪ್ರಾಡಕ್ಟ್ ಬೈ ಪ್ರೊಸೆಸ್ ಪೇಟೆಂಟ್ ಸಹ ತಗೊಂಡಿದ್ದೇವೆ. ಈ ಪ್ರಾಡಕ್ಟ್ ಅನ್ನು ಸಹ ನಾವು ಇದರಲ್ಲಿ ಯೂಸ್ ಮಾಡಿ ಅದನ್ನು ಸಹ ಫೀಡ್ಬ್ಯಾಕ್ ತಗೊಳ್ಬಹುದು. ಈಗ ಈಗ ಪ್ರಾಬ್ಲಮ್ ಅಂದ್ರೆ ಈಗ ಲ್ಯಾಕೋಸೋಮಲ್ ಎಂಫರ್ಟ್ಸ್ ಅಲ್ಲಿ ತುಂಬಾ ಡಿಮ್ಯಾಂಡ್ ಅಲ್ಲಿ ಹೋಗ್ಬಹುದು. ಮತ್ತೆ ಇದರಲ್ಲಿ ಇರುವ ರಾ ಮೆಟೀರಿಯಲ್ ಎಂಫರ್ಟೋಸಿಂಬಿಗೆ ಜಾಸ್ತಿ ಪ್ರಾಬ್ಲಮ್ ಬರ್ಲಿಕ್ಕಿಲ್ಲ. ಆದ್ರೆ ಈ ಫಾಸ್ಫೋಲಿಪಿಡ್ಸ್ ಅಂತ ಎರಡು ಯೂಸ್ ಮಾಡ್ತಾರೆ, ಒಂದು DSPG ಮತ್ತೊಂದು ಹೈಡ್ರಾಕ್ಸಿ HSPC ಅಂತ ಹೇಳ್ತಾರೆ. ಎರಡು ರಾ ಮೆಟೀರಿಯಲ್ ಸ್ವಲ್ಪ ಇದು ಆಗ್ಬೋದು, ಅವೈಲಬಿಲಿಟಿ ಕೂಡ ಸ್ವಲ್ಪ ಪ್ರಾಬ್ಲಮ್ ಆಗ್ಬಹುದು. ಈಗ ಮ್ಯಾನುಫ್ಯಾಕ್ಚರ್ ಅವರ ಕಡೆಯಿಂದ ಸಹ ಪ್ರೊಡಕ್ಷನ್ ಜಾಸ್ತಿ ಮಾಡ್ಲಿಕ್ಕೆ ಇದ್ ಮಾಡ್ತಾರೆ, ಟ್ರೈ ಮಾಡ್ತಾ ಇದ್ದಾರೆ. ಆದ್ರೆ ಈಗ ಒಂದು ಲೈಪೋಸೋಮಲ್ ಎಂಫರ್ಟೋಸಿಂಬಿ ಪ್ರೊಡಕ್ಷನ್ ಮಾಡ್ಲಿಕ್ಕೆ ರಾ ಮೆಟೀರಿಯಲ್ ಕೂಡ ಸ್ವಲ್ಪ ತೊಂದರೆ ಇದ್ದಲ್ಲಿ ಮತ್ತೊಂದು ಪ್ರಾಡಕ್ಟ್ ಇದೆ, ಇದು ಎಂಫರ್ಟೋಸಿಂಬಿ ಲಿಪಿಡ್ ಕಾಂಪ್ಲೆಕ್ಸ್ ಅಂತ ಹೇಳ್ತಾರೆ, ಮತ್ತೆ ಬ್ರಾಂಡೆಡ್ ಪ್ರಾಡಕ್ಟ್ ಅಬಲ್ ಸೆಟ್. ಈ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿದ್ರೆ ಸಹ ಇದು ಸಹ ಇಫೆಕ್ಟಿವ್ ಇದೆ. ಆದ್ರೆ ನಾನು ಹೇಳಿದ ಹಾಗೆ ಲೈಪೋಸೋಮಲ್ ಎಂಫರ್ಟೋಸಿಂಬಿ ಇಸ್ ದ ವೆರಿ ಎಫೆಕ್ಟಿವ್ ಅಂಡ್ ಮೋಸ್ಟ್ ಸ್ಟಡಿಡ್ ಪ್ರಾಡಕ್ಟ್. ಸೆಕೆಂಡ್ ಆಲ್ಟರ್ನೇಟಿವ್ ಲಿಪಿಡ್ ಕಾಂಪ್ಲೆಕ್ಸ್, ಇದ್ರೆ ನಾವು ಪ್ರಾಡಕ್ಟ್ ಬೈ ಪ್ರೊಸೆಸ್ ಪೇಟೆಂಟ್ ಇದೆ. ಮತ್ತೊಂದು ಪ್ರಾಡಕ್ಟ್ ನಾವು ಮಾಡಿದ್ವಿ, ಇಟ್ ಇಸ್ ವೆರಿ ಇನ್ನೋವೇಟಿವ್ ಪ್ರಾಡಕ್ಟ್. ನಮ್ಮ ಹತ್ತಿರ ಎಮಲ್ಷನ್ ಪ್ಲಾಟ್ಫಾರ್ಮ್ ಇತ್ತು, ಇಂಟ್ರಾವಿನಸ್ ಎಮಲ್ಷನ್ ಪ್ಲಾಟ್ಫಾರ್ಮ್ ಇತ್ತು. ನಾವು ಎಂಫರ್ಟೋಸಿಂಬಿ ಇಂಟ್ರಾವಿನಸ್ ಎಮಲ್ಷನ್ ಅಲ್ಲಿ ಹಾಕಿ ನಾವು ಸಹ ಪ್ರಾಡಕ್ಟ್ ಪೇಟೆಂಟ್ ತಗೊಂಡಿದ್ದೇವೆ. ಭಾರತ್ ಸಿರಮ್ಗೆ ಪೇಟೆಂಟ್ ಇದೆ. ಈಗ ಇದನ್ನು US ನಲ್ಲಿ ಸಹ ಪೇಟೆಂಟ್ ಮಾಡಿದ್ದಾರೆ, ಇಂಡಿಯಾದಲ್ಲಿ ಪೇಟೆಂಟ್ ಮಾಡಿದ್ದಾರೆ. ಈ ಪ್ರಾಡಕ್ಟ್ ಅಲ್ಲಿ ನಾನು ಹೇಳಿದಾಗೆ ಸೇಫ್ಟಿ ತುಂಬಾ ಒಳ್ಳೇದಿದೆ. ಇದು ಲೈಕೋಸೋಮಲ್ ಎಂಫರ್ಟೋಸಿಂಬಿ ಗಿಂತ ಸೇಫ್ಟಿ ತುಂಬಾ ಒಳ್ಳೇದಿದೆ. ಹೌದು ಹೌದು, ಇದು ಎರಡು ಎರಡು ಪಟ್ಟು ಜಾಸ್ತಿ ಸೇಫ್ ಇದೆ ಲೈಕೋಸೋಮಲ್ ಎಂಫರ್ಟೋಸಿಂಬಿ ಗಿಂತ. ಆದ್ರೆ ಇದರಲ್ಲಿ ಜಾಸ್ತಿ ಸ್ಟಡಿ ಮಾಡಿರ್ಲಿಲ್ಲ. ಈಗ ಕೆಲವು ಇದರಲ್ಲಿ ಸ್ಟಡಿ ಮಾಡಿದ್ದಾರೆ. ಈಗ ಕಾಲ ಹಜಾರು, ಮತ್ತೆ ಈಗ ನನ್ನ ಸರ್ಕಲ್ ಅಲ್ಲಿ ಡಾಕ್ಟರ್ ಹತ್ರ ಎಲ್ಲ ಕೇಳಿದಾಗ ಅವ್ರು ಸಹ ಯೂಸ್ ಮಾಡಿದ್ದಾರೆ HIV ಪೇಷಂಟ್ ಅಲ್ಲಿ. ಆದ್ರೆ ಇದನ್ನು ಪಬ್ಲಿಷ್ ಮಾಡಿಲ್ಲ ಡೇಟಾ. ಅದರಿಂದ ಈಗ ಈ ಸಮಯದಲ್ಲಿ ಈ ಲೈಪೋಸೋಮಲ್ ಎಂಫರ್ಟೋಸಿಂಬಿ ಇಲ್ಲದಿದ್ದಲ್ಲಿ ನಾನು ಸಜೆಸ್ಟ್ ಮಾಡುದು ಅಂದ್ರೆ ಇಂಟ್ರಾವಿನಸ್ ಎಮಲ್ಷನ್. ಇದು ಚೀಪರ್, ಇಟ್ ಈಸ್ ಅಬೌಟ್ 2000 ರುಪೀಸ್ ಪರ್ ವಯಲ್ ಆಕ್ಚುಲಿ. ಇದು ಆಲ್ಟರ್ನೇಟಿವ್ ಬಟ್ ಕ್ವಾಲಿಟಿ ಇಸ್ ಸೇಮ್. ಕ್ವಾಲಿಟಿ ಆಫ್ ದ ಡ್ರಗ್ಸ್, ಯಾ ಕ್ವಾಲಿಟಿ ಆಫ್ ದ ಡ್ರಗ್ ಇಸ್ ಸೇಮ್. ಬಟ್ ಓನ್ಲಿ ಥಿಂಗ್ ಇಸ್ ನೀವು ಕ್ಲಿನಿಕಲ್ ಡೇಟ್, ಕ್ಲಿನಿಕಲ್ ಟ್ರಯಲ್ ಮಾಡಿ, ಕ್ಲಿನಿಕಲ್ ಯೂಸ್ ಮಾಡಿ ಅದನ್ನ ಎಸ್ಟಾಬ್ಲಿಷ್ ಮಾಡ್ಬೇಕು. ಓಕೆ ಓಕೆ ಓಕೆ, ಅಷ್ಟೇ. ಈಗ ಈಗ ಡೆಫಿನೆಟ್ಲಿ ಇದ್ರ ಪ್ರಾಬ್ಲಮ್ ಬಂದಲ್ಲಿ, ಲೈಪೋಸೋಮಲ್ ಎಂಫರ್ಟೋಸಿಂಬಿ ಅವೈಲಬಿಲಿಟಿ ಪ್ರಾಬ್ಲಮ್ ಬಂದಲ್ಲಿ ನಾನು ಇದು ಇದು ಎಮಲ್ಷನ್ ಸಜೆಸ್ಟ್ ಮಾಡ್ತೀನಿ. ಇದರ ಸೇಫ್ಟಿ ತುಂಬಾ ಒಳ್ಳೇದಿದೆ. ಕಾಲಾಜಾರಲ್ಲಿ ಇದರ ಎಫಿಕಸಿ ಸಹ ಎಸ್ಟಾಬ್ಲಿಷ್ ಆಗಿದೆ. ಮತ್ತೆ ಡಾಕ್ಟರ್ ಹತ್ರ ಕೇಳಿದಾಗ ಅವ್ರು ಸಹ ಹೇಳಿದ್ದಾರೆ ಇದನ್ನು HIV ಪೇಷಂಟ್ ಅಲ್ಲಿ ಟ್ಯೂಬರ್ಕ್ಯುಲೋಸಿಸ್ ಇದರಲ್ಲಿ ಸಹ ಯೂಸ್ ಮಾಡಿ, ಫಂಗಲ್ ಟ್ಯೂಬರ್ಕ್ಯುಲೋಸಿಸ್ ಯೂಸ್ ಮಾಡಿ ಅವರು ಮಾಡಿದ್ದಾರೆ. ಎಫೆಕ್ಟಿವ್ ಅಂತ ಯೂಸ್ ಮಾಡ್ತಾ ಇದ್ದಾರೆ ಕೆಲವು ಡಾಕ್ಟರ್ಸ್. ಸೊ ಇದೆಲ್ಲ ಈಗ ಡೇಟಾ ಸಿಕ್ಕಿದ ಹಾಗೆ ಕಾನ್ಫಿಡೆನ್ಸ್ ಜಾಸ್ತಿ ಬರ್ತದೆ ಇದ್ರ ಮೇಲೆ. ಅದರಿಂದ ನಾವು ಈ ನಾಲ್ಕು ಪ್ರಾಡಕ್ಟ್ ಒಂದೇ ಕಂಪನಿ ಮಾಡ್ತಾರೆ, ಬೇರೆ ಯಾವ ಕಂಪನಿ ಈ ನಾಲ್ಕು ಪ್ರಾಡಕ್ಟ್ ಒಂದೇ ಕಂಪನಿ ಮಾಡೋದಿಲ್ಲ. ಓಕೆ, ಭಾರತ್ ಸಿರಮ್. ಭಾರತ್ ಸಿರಮ್ ಸೆಲ್ ವ್ಯಾಕ್ಸಿನ್. ಓಕೆ, ಅಂದ್ರೆ ಇಲ್ಲಿ ಚಾಯ್ಸ್ ಇದೆ ಇದರಲ್ಲಿ. ಇದರಲ್ಲಿ ನಾಲ್ಕು ಪ್ರಾಡಕ್ಟ್ ಅಲ್ಲಿ ಡಾಕ್ಟರ್ ಇಸ್ ದ ಬೆಸ್ಟ್ ಪರ್ಸನ್ ಟು ಡಿಸೈಡ್ ವಿಚ್ ಇಸ್ ಬೆಟರ್, ಬಿಕಾಸ್ ಯು ಕ್ಯಾನ್ ಮಾನಿಟರ್ ದ ಸ್ಟೇಟಸ್ ಆಫ್ ದ ಇನ್ಫೆಕ್ಷನ್. ಯು ಕ್ಯಾನ್ ಆಸ್ಕ್ ದ ಡಾಕ್ಟರ್ ಇಟ್ ಸೆಲ್ಫ್ ಫ್ರಮ್ ಹಿಯರ್ ಇಟ್ ಸೆಲ್ಫ್ ಸರ್. ನೀವು ಡಾಕ್ಟರ್ ಹತ್ರ ಕೇಳಬಹುದು, ಇಲ್ಲಿಂದಲೇ ಡಾಕ್ಟರ್ ಶಶಿಕಿರಣ್ ಉಮಾಕಾಂತ್ ಇದ್ದಾರೆ, ಅವರಿಗೆ ಸಜೆಸ್ಟ್ ಮಾಡಬಹುದು. ಹೌದು, ಅವ್ರ ಹತ್ರ ಇದೆ ಹೇಳುದು. ಈಗ ಕಾಮನ್ಲಿ ಈಗ ಫಸ್ಟ್ ಬಿಕಾಸ್ ಆಫ್ ದ ಕಾಸ್ಟ್ ಕನ್ವೆನ್ಷನಲ್ ಯೂಸ್ ಮಾಡ್ತಾ ಇದ್ರು. ನೆಕ್ಸ್ಟ್ ಈಗ ಮತ್ತೊಂದು ಅಂದ್ರೆ ಇಮಿಡಿಯೇಟ್ಲಿ ಲೈಫ್ ಥ್ರೆಟ್ನಿಂಗ್ ಡಿಸೀಸ್ ಇದ್ರೆ ಲೈಪೋಸೋಮಲ್ ಎಂಫರ್ಟೋಸಿಂಬಿ ಯೂಸ್ ಮಾಡ್ತಿದ್ರು. ಇದು ಲೈಪೋಸೋಮಲ್ ಎಂಫರ್ಟೋಸಿಂಬಿ ಕಾಸ್ಟ್ ತುಂಬಾ ಇರೋದ್ರಿಂದ ಇದು ಎಂಫರ್ಟೋಸಿಂಬಿ ಎಮಲ್ಷನ್ ಅಂತ ನಾವು ಡೆವಲಪ್ ಮಾಡಿದ್ದು. ಡೆಫಿನೆಟ್ಲಿ ಇಸ್ ಎ ಬೆಟರ್ ಆಲ್ಟರ್ನೇಟಿವ್ ಅಂತ ಫೀಲ್ ಆಗ್ತದೆ. ಆದ್ರೆ
ಡಾಕ್ಟರ್ ಅವರು ಯೂಸ್ ಮಾಡಿ ಅವರ ಫೀಡ್ಬ್ಯಾಕ್ ಓಕೆ ಫೀಡ್ಬ್ಯಾಕ್ ಕೊಟ್ಟರೆ ಒಳ್ಳೆಯದು. ಓಕೆ, ಅದರ ಬಗ್ಗೆ ಡಾಕ್ಟರ್ ಕೂಡ ಅದರ ಬಗ್ಗೆ ಗಮನ ಹರಿಸಬಹುದು. ಸರಿ, ಡಾಕ್ಟರ್ ಶಶಿಕಿರಣ್ ಉಮಾಕಾಂತ್ ಅವರೇ, ಅದೇ ಬ್ಲ್ಯಾಕ್ ಫಂಗಸ್ ತಾವು ಹೇಳಿದ್ರಿ ಕಾರಣ, ಆದರೆ ಡೆತ್ ಯಾಕೆ ಆಗ್ತಾ ಇದೆ ಅನ್ನೋದೇ ಪ್ರಶ್ನೆ ಆಗ್ತಾ ಇದೆ. ಯಾಕಂದರೆ ಮೆಡಿಸಿನ್ ಇದೆ ಅಂತ ಹೇಳ್ತಾ ಇದ್ದಾರೆ ಭಾರತ್ ಸೀರಮ್ ಎಂದು, ಆದರೂ ಕೂಡ ಒಂದಷ್ಟು ಡೆತ್ಗಳು ಸಂಭವಿಸ್ತಾ ಇದೆ. ಕರ್ನಾಟಕದಲ್ಲಿ 40 ಡೆತ್ ಪ್ರಕರಣಗಳು ಆಗಿದೆ, ಏನು ಕಾರಣ ಅಂತ? ಹೆಚ್ಚು ಕೊರೋನಾ ವೈರಸ್ ಇಂದ ಸಹ ಆಗುತ್ತೆ ಹಾಗೂ ಬ್ಲ್ಯಾಕ್ ಫಂಗಸ್ ಇಂದ ಆಗುತ್ತೆ. ಬ್ಲ್ಯಾಕ್ ಫಂಗಸ್ ಅಥವಾ ಯಾವುದೇ ಫಂಗಸ್ ಇನ್ಫೆಕ್ಷನ್ ಇರುವಾಗ ಅದು ಇನ್ನೊಂದು ಕಾರಣ ಇರುವಾಗಲೇ ಇರುದು. ಯಾಕೆ ಹೇಳಿದ್ರೆ ಎಲ್ಲಾ ಶರೀರವರಿಗೆ ಈ ಫಂಗಸ್ ಇನ್ಫೆಕ್ಷನ್ ಆಗೋದಿಲ್ಲ. ಯಾರಿಗೆ ಡಯಾಬಿಟಿಸ್ ಇದೆ, ಡಯಾಬಿಟಿಸ್ ಕಂಟ್ರೋಲ್ ಇಲ್ಲ ಹಾಗೂ ಬೇರೆ ಬೇರೆ ತೊಂದರೆಗಳಿದೆ, ತುಂಬಾ ವಯಸ್ಸಾಗಿದೆ, ವ್ಯಾಕ್ಸಿನ್ ತೆಗೆದುಕೊಂಡಿಲ್ಲದವ್ರಿಗೆ ಹೆಚ್ಚಾದಾಗ, ಈ ಕೊರೋನಾ ಹೆಚ್ಚಾದಾಗ ಸಹ ಫಂಗಸ್ ಇನ್ಫೆಕ್ಷನ್ ಆಗುವಂತ ಸಾಧ್ಯತೆ ಜಾಸ್ತಿ. ಇಂಥ ಎಲ್ಲ ಸಂದರ್ಭ ಇರುವಾಗ ಈ ಫಂಗಸ್ ಇನ್ಫೆಕ್ಷನ್ ಆಗುದೇ ತುಂಬಾ ತೀವ್ರ ತರ ತೊಂದರೆ ಇರೋವರಿಗೆ. ಸರಿ, ಆದ್ರಿಂದಾಗಿ ಫಂಗಸ್ ಇನ್ಫೆಕ್ಷನ್ ಇಂದ ಮರಣ ಆಗದಿದ್ರು ಸಹ ಇಷ್ಟೆಲ್ಲಾ ಕಾರಣಗಳಲ್ಲ ಅವರು ಒಟ್ಟಿಗೆ ಇರೋದ್ರಿಂದ ಅಂತವರಿಗೆ ಈ ತೊಂದರೆ ಆಗುವ ಸಾಧ್ಯತೆ ಜಾಸ್ತಿ. ಸರ್, ಒನ್ಸ್ ದ ಪೇಷಂಟ್ ಇಸ್ ಡಿಸ್ಚಾರ್ಜ್ಡ್, ಆ ನಂತರ ಈ ಬ್ಲ್ಯಾಕ್ ಫಂಗಸ್ ಇದೆ ಅಂತ ಯಾವ ರೀತಿಯಲ್ಲಿ ಮನವರಿಕೆ ಮಾಡ್ಕೊಳ್ಬಹುದು? ಏನು ಸಿಂಪ್ಟಮ್ಸ್ ಇದೆ ಆರಂಭಿಕದಲ್ಲಿ, ಪ್ರೈಮರಿ ಸಿಂಪ್ಟಮ್ಸ್ ಏನಿದೆ? ಬಹಳ ಒಳ್ಳೆ ಪ್ರಶ್ನೆ. ಇದು ಸಾಮಾನ್ಯವಾಗಿ ಈ ಕೊರೋನಾ ಇರುವಂತಹ ರೋಗಿಗಳು ಅವರಿಗೆ ಕೊರೋನಾ ಇರುವಂತಹ ಸಂದರ್ಭದಲ್ಲಿಯೇ ಈ ಫಂಗಸ್ ಇನ್ಫೆಕ್ಷನ್ ಕಾಣ್ಕೊಳ್ಳುವ ಸಾಧ್ಯತೆ ಸಹ ಇದೆ. ಇದೆ, ಹಾಗೂ ಅವರು ಸರಿಯಾಗಿದೆ ಅಂತ ಹೇಳಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮತ್ತೆ ಮನೆಗೆ ಹೋದ ನಂತರ ಸಹ ಕೆಲವು ಲಕ್ಷಣಗಳು ಕಾಣಿಸ್ಕೊಳ್ಬಹುದು. ಆಸ್ಪತ್ರೆಯಲ್ಲೇ ಇದ್ದಾಗ ಅದು ಅಲ್ಲಿ ನೋಡ್ಕೊಳ್ಳುವಂತ ವೈದ್ಯರುಗಳೇ ಅದನ್ನ ಕಂಡುಹಿಡಿತಾರೆ. ಎರಡೂ ಸಂದರ್ಭಗಳಲ್ಲಿ ತುಂಬಾ ಮುಖ್ಯ ಏನ್ ಹೇಳಿದ್ರೆ, ರೋಗಿಗಳು ಇರುವಂತ ಈ ತೊಂದರೆ ಇರುವಂತವರು ಆ ತೊಂದರೆ ಬರುವಂತ ಸಾಧ್ಯತೆ ಇರುವವರು ಕೆಲವು ವಿಚಾರಗಳನ್ನ ಮನಸ್ಸಲ್ಲಿ ಇಟ್ಕೊಳ್ಬೇಕು. ಒಂದು ಸೈಡಿನ ಮೂಗು ಬ್ಲಾಕ್ ಆಗುದಿರಬಹುದು, ಒಂದು ಸೈಡ್ನ ತಲೆನೋವು ಬರುವಂತದ್ದಿರಬಹುದು, ಹಾಗೂ ತಲೆ ಭಾರ. ಇದು ಹೆಚ್ಚಾಗಿ ಮ್ಯೂಕರ್ ಮೈಕೋಸಿಸ್ ಅಂತ ಬ್ಲ್ಯಾಕ್ ಫಂಗಸ್ ಏನ್ ಹೇಳ್ತೇವೆ, ಇದು ನಮ್ಮ ಮೂಗು ಹಾಗೂ ಸೈನಸ್ ಗಳಲ್ಲಿ ಹೆಚ್ಚು ತೊಂದರೆ ಕೊಡುವಂತ. ಅಲ್ಲಿಂದಾಗಿ ಅದು ನಮ್ಮ ಕಣ್ಣು ಗುಡ್ಡೆ ಒಳಗೆ, ಕಣ್ಣಿನ ಗೂಡಿನ ಒಳಗೆ ಹೋಗಿ ಹಾಗೂ ಮಿದುಳಿನ ಹತ್ರ ಸಹ ಪ್ರವೇಶ ಮಾಡುವಂತ ಸಾಧ್ಯತೆ ಇದೆ. ಆದ್ರಿಂದಾಗಿ ಇದನ್ನ ಅತಿ ಶೀಘ್ರದಲ್ಲೇ ನಾವು ಕಂಡುಹಿಡಿದ್ರೆ ಆಗ ಈ ಒಂದು ರೋಗವನ್ನ ಶ್ರೀಕಾಂತ್ ಅವರು ಹೇಳಿದಂತಹ ಕೆಲವಾರು ಮದ್ದುಗಳು, ಅದು ಯಾವುದೇ ರೀತಿ ಇರಬಹುದು, ಅವರು ಹೇಳ್ತಿದ್ರು ಲೈಪೋಸೋಮಲ್ ಒಂದು, ಎರಡನೇದು ಎಮಲ್ಷನ್, ಮೂರನೇದು ಕಾಮನ್ ಆಗಿ ಉಪಯೋಗಿಸುವಂತಹ ಪ್ಲೇನ್ ಆಂಫೋಟ್ರಿಸಿನ್ ಬಿ. ಈ ಮೂರು ಸಹ ಇದಕ್ಕೆ ಎಫೆಕ್ಟಿವ್ ಇರುತ್ತೆ, ಆದ್ರೂ ಸಹ ಈ ಪ್ಲೇನ್ ಆಂಫೋಟ್ರಿಸಿನ್ ಬಿ ಅಂತ ಏನಿದೆ ಅದಕ್ಕೆ ಅತಿ ಹೆಚ್ಚು ಟಾಕ್ಸಿಸಿಟಿ ಇರುವುದರಿಂದ ಆ ಮದ್ದಿನಿಂದಲೇ ಕೆಲವು ತೊಂದರೆಗಳಾಗುವಂತ ಸಾಧ್ಯತೆ ಇರೋದ್ರಿಂದ ಅದನ್ನ ನಾವು ಹೆಚ್ಚು ಉಪಯೋಗಿಸುದಿಲ್ಲ. ಲೈಪೋಸೋಮಲ್ ಆಂಫೋಟ್ರಿಸಿನ್ ಬಿನೇ ಯಾವಾಗ್ಲೂ ಪ್ರಿಫರ್ ಮಾಡೋದು, ಆದ್ರೆ ಅದು ಅತಿ ಹೆಚ್ಚು ಅದಕ್ಕೆ ಅಂದ್ರೆ ಎಕ್ಸ್ಪೆನ್ಸಿವ್ ಇರೋದ್ರಿಂದ ಅದನ್ನ ಸ್ವಲ್ಪ ನಾವು ಉಪಯೋಗಿಸೋದು ಯಾವಾಗ್ಲೂ ಕಷ್ಟ ಆಗುತ್ತೆ. ಆದ್ರೆ ಈಗ ಅದು ಬಹಳ ಸುಲಭವಾಗಿ ಸಿಗುವಂತ ಒಂದು ಸಂದರ್ಭ ಕಾಣ್ತಾ ಇದೆ ನಮ್ಗೆ, ಯಾಕಂದ್ರೆ ಸರ್ಕಾರದವರು ಸಹ ಅದನ್ನ ಈಗ ಫ್ರೀ ಆಗಿ ಯಾರಿಗೆ ರೋಗ ಇದೆ ಅವರಿಗೆ ಕೊಡುವಂತ ಒಂದು ಡಿಸಿಷನ್ ಮಾಡಿರೋದ್ರಿಂದ ಅದು ಸುಲಭ ಆಗಬಹುದು. ಇಂತ ಸಂದರ್ಭದಲ್ಲಿ ಮನೆಗೆ ಹೋಗಿ ರಿಕವರ್ ಆಗಿ ಮತ್ತೆ ಇರುವಂತಹ ಎಸ್ಪೆಷಲಿ ಡಯಾಬಿಟಿಸ್ ಇದ್ದವರು ಏನ್ ಮನಸ್ಸಲ್ಲಿ ಇಟ್ಕೊಳ್ಬೇಕು ಹೇಳಿದ್ರೆ, ಅವ್ರಿಗೆ ಯಾವುದೇ ಹೊಸ ಲಕ್ಷಣ ಬರ್ಲಿ, ಅದು ಜ್ವರ ಇರಬಹುದು, ಹೆಚ್ಚು ಕೆಮ್ಮು ಬರುವಂತ ಸಂದರ್ಭ ಇದು ಇರಬಹುದು, ಕಫದಲ್ಲಿ ರಕ್ತ ಕಾಣಿಸ್ಕೊಳ್ಬಹುದು, ಅಥವಾ ಮೂಗು ಅಥವಾ ತಲೆ ನೋವಿನ ನೋವು ಶುರುವಾದ್ರೆ ಅಥವಾ ಮೂಗು ಬ್ಲಾಕ್ ಆದ್ರೆ ಅಂತ ಸಂದರ್ಭದಲ್ಲಿ ಅವರ ವೈದ್ಯರನ್ನ ಮತ್ತೊಮ್ಮೆ ಸಂಪರ್ಕಿಸಿಕೊಳ್ಳಲು ಒಳ್ಳೇದು. ಡಾಕ್ಟರ್, ಈಗ ಈ ಬ್ಲ್ಯಾಕ್ ಫಂಗಸ್ ರೋಗ ಏನು ವಾಸಿ ಆಗ್ತದೆ, ಈಗ ಅದಕ್ಕೆ ಬೇಕಾದಂತಹ ಔಷಧಿಗಳು ಕೂಡ ಇದೆ ಅಂತ ಈಗಾಗಲೇ ಪೈ ಅವರು ಹೇಳಿದರು. ಅದನ್ನು ಕೊಟ್ಟು ವಾಸಿ ಆದ ನಂತರ ಮತ್ತೆ ನಾವು ಕೊರೋನಾದ ವಿಷಯಕ್ಕೂ ಕೂಡ ಬಂದಾಗ ಈ ರಿಲ್ಯಾಪ್ಸ್ ಆಗುವಂಥ ಸಾಧ್ಯತೆಗಳು ಎಷ್ಟು ಸರ್? ಯಾಕಂದರೆ ಮೊದಲನೇ ಅಲೆ ಬಂದವರಲ್ಲಿ ಕೆಲವರಿಗೆ ಎರಡನೇ ಅಲೆಯಲ್ಲಿಯೂ ಕೂಡ ಕೋವಿಡ್ ಬಂದಂತಹ ಉದಾಹರಣೆಗಳು ಇದೆ. ಹೀಗೆ ಇದು ರಿಲ್ಯಾಪ್ಸ್ ಆಗುವ ಸಾಧ್ಯತೆಗಳು ಎಷ್ಟು ಅಂತ? ಇದರಲ್ಲಿ ಎರಡು ವಿಚಾರ ಇದೆ, ಒಂದು ರಿಲ್ಯಾಪ್ಸ್, ಇನ್ನೊಂದು ರೀಇನ್ಫೆಕ್ಷನ್ ಅಂತ ಹೇಳ್ತೀವಿ. ರಿಲ್ಯಾಪ್ಸ್ ಅನ್ನೋದು ಸಾಧ್ಯವೇ ಇಲ್ಲ, ಯಾಕಂದ್ರೆ ರಿಲ್ಯಾಪ್ಸ್ ಅನ್ನುವ ಪದವನ್ನ ಯಾವಾಗ ಉಪಯೋಗಿಸ್ತೇವೆ ಹೇಳಿದ್ರೆ, ಒಮ್ಮೆ ನಮ್ಗೆ ಸೋಂಕಾದಂತ ವೈರಸ್ ನಮ್ಮ ದೇಹದಲ್ಲಿಯೇ ಉಳಿದು ಮತ್ತೊಮ್ಮೆ ಒಳಗಿಂದಲೇ ಯಾವಾಗ ತೊಂದರೆ ಕೊಡ್ತದೆ ಅದಕ್ಕೆ ರಿಲ್ಯಾಪ್ಸ್ ಅಂತ ಹೇಳ್ತೀವಿ. ಈ ಕೊರೋನಾ ಕೋವಿಡ್ ರೋಗದಲ್ಲಿ ಅದು ಆಗ್ತಾ ಇಲ್ಲ. ಆದ್ರೆ ರೀಇನ್ಫೆಕ್ಷನ್ ಆಗುವ ಸಾಧ್ಯತೆ ಇದೆ, ಅಂದ್ರೆ ಮತ್ತೊಮ್ಮೆ ನಮ್ಮ ದೇಹಕ್ಕೆ ಆ ಕೋವಿಡ್ ವೈರಸ್, ಆ ಕೊರೋನಾ ವೈರಸ್ ಮತ್ತೆ ಪ್ರವೇಶ ಮಾಡಿದ್ರೆ ಆಗ ಮತ್ತೆ ಆಗುವ ಸಾಧ್ಯತೆ ಇರುತ್ತೆ. ಯಾರಿಗಾದ್ರೂ ಈ ಕೋವಿಡ್ ಸೋಂಕು ಒಮ್ಮೆ ಆದ್ರೆ ಆ ಸೋಂಕಿನಿಂದ ಆದಂತಹ ದೇಹದ ಹಲವಾರು ಬದಲಾವಣೆಗಳಿಂದ ಪ್ರತಿರೋಧಕ ಶಕ್ತಿ ತಾತ್ಕಾಲಿಕವಾಗಿ ನಮ್ಗೆ ಸಿಗೋದ್ರಿಂದ ಅವರಿಗೆ 3-6 ತಿಂಗಳ ಕಾಲ ಮತ್ತೊಮ್ಮೆ ಈ ಕೊರೋನಾ ರೋಗ ಆಗುವಂತ ಸಾಧ್ಯತೆ ಕಡಿಮೆ.
ಕಡಿಮೆ ಆದರೆ ಕೆಲವರಿಗೆ ಅವರ ಪ್ರತಿರೋಧಕ ಶಕ್ತಿಯೇ ಕಡಿಮೆ ಇದ್ರೆ ಉದಾಹರಣೆಗೆ ಅತಿ ಹೆಚ್ಚು ಡಯಾಬಿಟಿಸ್ ಇರಬಹುದು ಅಥವಾ ಬೇರೆ ಏನೋ ಒಂದು ಕ್ಯಾನ್ಸರ್ ಅಂತ ಬೇರೆ ರೋಗ ಇದ್ದಿರಬಹುದು ಅಥವಾ ಅವರು ಬೇರೆ ಯಾವುದೋ ಕಾರಣಕ್ಕೆ ನಮ್ಮ ಪ್ರತಿರೋಧಕ ಶಕ್ತಿಯನ್ನು ಕಡಿಮೆ ಮಾಡುವಂತ ಮದ್ದುಗಳು ಅಂದ್ರೆ ಕೆಲವರು ಸಂಧಿವಾತಕ್ಕಿರಬಹುದು ಎಸ್ ಎಲ್ ಎನ್ ಒಂದು ತೊಂದರೆಗೆ ಹಾಗೆ ಹಲವಾರು ಬೇರೆ ಬೇರೆ ತೊಂದರೆಗಳಿಗೆ ನಮ್ಮ ಪ್ರತಿರೋಧಕ ಶಕ್ತಿಯನ್ನ ಬ್ಯಾಲೆನ್ಸ್ ಮಾಡುವಂತ ಕೆಲವು ಮದ್ದುಗಳನ್ನು ತೆಗೆದುಕೊಳ್ತಾ ಇರೋರಿಗೆ ಆ ಪ್ರತಿರೋಧಕ ಶಕ್ತಿ ಇನ್ನೂ ಕಡಿಮೆ ತಾತ್ಕಾಲಿಕವಾಗಿ ಇರುವುದರಿಂದ ಅವರಿಗೆ ಮತ್ತೊಮ್ಮೆ ರೀ ಇನ್ಫೆಕ್ಷನ್ ಆಗುವ ಸಾಧ್ಯತೆ ಇರುತ್ತೆ ಅದು ವ್ಯಾಕ್ಸಿನ್ ಗೆ ಸಹ ಅದೇ ರೀತಿ ಬರಬಹುದು ಮುಂದೆ ಗೊತ್ತಿಲ್ಲ ಆದ್ರೆ ರೀಇನ್ಫೆಕ್ಷನ್ ಆಗುವ ಸಾಧ್ಯತೆ ಖಂಡಿತ ಇದೆ ರಿಲ್ಯಾಪ್ಸ್ ಅನ್ನುವ ಶಬ್ದವನ್ನ ಈ ಒಂದು ಕೊರೋನಾ ರೋಗಕ್ಕೆ ಅನ್ವಯ ಆಗುತ್ತೆ ಅಂತ ನನಗೆ ಅನಿಸುತ್ತೆ ಓಕೆ ಡಾಕ್ಟರ್ ಮತ್ತೊಂದು ಈ ಬ್ಲ್ಯಾಕ್ ಫಂಗಸ್ ರೋಗವನ್ನ ಸಾಂಕ್ರಾಮಿಕ ರೋಗ ಅಂತ ಜನರು ತಪ್ಪು ಕಲ್ಪಿಸಿಕೊಂಡಿದ್ದಾರೆ ಇದರ ಬಗ್ಗೆ ಯಾವ ರೀತಿಯಲ್ಲಿ ಕ್ಲಾರಿಫಿಕೇಶನ್ ಕೊಡಬಹುದು ಡಾಕ್ಟರ್ ಅದು ಖಂಡಿತ ಸಾಂಕ್ರಾಮಿಕ ರೋಗ ಅಲ್ಲ ಯಾವುದೇ ರೀತಿಯ ಫಂಗಸ್ ಇನ್ಫೆಕ್ಷನ್ ಆಗಲಿ ಅದು ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವುದಿಲ್ಲ ಹರಡುವ ಅವಶ್ಯಕತೆ ಸಹ ಇಲ್ಲ ಅದಕ್ಕೆ ಯಾಕಂದ್ರೆ ಅದು ಎಲ್ಲರಲ್ಲೂ ಆಲ್ರೆಡಿ ಇದೆ ನನ್ನ ನಿಮ್ಮ ದೇಹಕ್ಕೆ ನಾವು ಒಂದು ಬ್ರಾಂಕೋಸ್ಕೋಪ್ ಅಂತ ಮಾಡ್ತೇವೆ ಒಂದು ಈ ಎಂಡೋಸ್ಕೋಪಿ ಅಂತ ಏನ್ ಹೇಳ್ತೇವೆ ಅದೇ ರೀತಿ ಬ್ರಾಂಕೋಸ್ಕೋಪ್ ಹೇಳಿದ್ರೆ ನಮ್ಮ ಶ್ವಾಸಕೋಶಕ್ಕೆ ಹಾಕಿ ತೆಗೆಯುವಂಥದ್ದು ಈಗ ಯಾರಾದರೂ ಅವರು ಒಂದು ರೈತರಿರಬಹುದು ಅವರು ಒಂದು ಜಮೀನಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಸರಿ ಇದ್ದಾರೆ ಗಟ್ಟಿಮುಟ್ಟಾಗಿದ್ದಾರೆ ಅಂತವರಿಗೆ ಸಹ ನಾವು ಬ್ರಾಂಕೋಸ್ಕೋಪ್ ಮಾಡಿ ಅವರ ಶ್ವಾಸಕೋಶದಿಂದ ಒಂದು ಸ್ಯಾಂಪಲ್ ತೆಗೆದ್ರೆ ಆ ಫಂಗಸ್ ಅವರ ದೇಹದಲ್ಲಿ ಇರುವ ಸಾಧ್ಯತೆ ಅತಿ ಹೆಚ್ಚು ಅದೇ ರೀತಿಯಲ್ಲಿ ನನ್ನ ದೇಹದಲ್ಲಿ ಹಾಗೂ ನಿಮ್ಮ ದೇಹದಲ್ಲಿ ಸಹ ಇರುವ ಸಾಧ್ಯತೆ ಇದೆ ಆದ್ರೆ ಅದು ನಮ್ಗೆ ಸೋಂಕನ್ನು ಮಾಡಿಲ್ಲ ನಮ್ಗೆ ತೊಂದರೆಯನ್ನು ಕೊಡ್ತಾ ಇಲ್ಲ ಅಲ್ಲಿ ಇದೆ ಅಷ್ಟೇ ಅದೇ ರೀತಿ ನಮ್ಮ ದೇಹದಲ್ಲಿ ಬಿಲಿಯನ್ ಗಟ್ಟಲೆ ಟ್ರಿಲಿಯನ್ ಗಟ್ಟಲೆ ಸೂಕ್ಷ್ಮ ಕ್ರಿಮಿಗಳು ನಮ್ಮ ದೇಹದಲ್ಲಿ ಇವೆ ಆ ಎಲ್ಲಾ ಕ್ರಿಮಿಗಳು ನಮ್ಗೆ ತೊಂದರೆ ಕೊಡೋದಿಲ್ಲ ಅದರಲ್ಲಿ ಕೆಲವು ನಮ್ಮ ದೇಹದ ಪ್ರತಿರೋಧಕ ಶಕ್ತಿ ಬಹಳ ಕಡಿಮೆ ಆದಾಗ ಆ ಸಂದರ್ಭವನ್ನು ಉಪಯೋಗಿಸಿಕೊಂಡು ನಮಗೆ ತೊಂದರೆ ಕೊಡುವ ಸಾಧ್ಯತೆ ಇರುತ್ತೆ ಅದರಲ್ಲಿ ಈ ಫಂಗಸ್ಗಳು ಕೆಲವು ಮುಖ್ಯವಾಗಿರುವಂಥದ್ದು ಓಕೆ ಈ ಬ್ಲ್ಯಾಕ್ ಫಂಗಸ್ ಡಿಸೀಸ್ ಏನಿದೆ ಅದು ಗುಣ ಆದ ನಂತರ ಗುಣಮುಖ ಆದ ನಂತರ ಅವರು ಯಾವ ರೀತಿಯಲ್ಲಿ ಮುನ್ನೆಚ್ಚರಿಕೆ ವಹಿಸಬೇಕು ಮುಂಜಾಗ್ರತೆ ವಹಿಸಬೇಕು ಮತ್ತು ಅದನ್ನು ಒಂದು ರೀತಿಯಲ್ಲಿ ನಮ್ಮ ಪರಿಸರದಲ್ಲಿ ತಿರುಗಾಡುವುದಾಗಿರಬಹುದು ಅಥವಾ ಧೂಳಿನ ಪ್ರದೇಶಗಳಿಗೆ ಹೋಗದೇ ಇರುವುದಾಗಿರಬಹುದು ಏನು ಮಾಡಬೇಕು ಮುಖ್ಯವಾಗಿ ಅವರು ಪರಿಸರ ಧೂಳಿನ ಬಗ್ಗೆ ಏನು ಹೆಚ್ಚು ಅವಶ್ಯಕತೆ ಹೇಳುವ ಅವಶ್ಯಕತೆ ಇಲ್ಲ ಇದರಲ್ಲಿ ಆದ್ರೆ ಅವರಿಗೆ ಈ ಫಂಗಸ್ ರೋಗ ಬರುವಂತ ಸಾಧ್ಯತೆ ಯಾಕೆ ಆಯ್ತಂತ ನೋಡ್ಬೇಕು ಅವರಲ್ಲಿ ಯಾವ ಅಂತ ದೇಹದಲ್ಲಿ ತೊಂದರೆ ಇದೆ ಯಾವುದರಿಂದಾಗಿ ಅವರಿಗೆ ಈ ಒಂದು ಫಂಗಸ್ ರೋಗ ಬರುವಂತ ಸಾಧ್ಯತೆ ಬಂತು ಅಂತ ನೋಡ್ಬೇಕು ಅದು ಸಾಮಾನ್ಯವಾಗಿ ನಾವು ನೋಡೋದು ಅತಿ ಹೆಚ್ಚಾಗಿ ಎಲ್ರಿಗೂ ಡಯಾಬಿಟಿಸ್ ಇಂದಾಗಿ ಆಗುದು ಮಧುಮೇಹದಿಂದ ಅವರು ತಮ್ಮ ಮಧುಮೇಹನ ಒಳ್ಳೆ ರೀತಿಯಲ್ಲಿ ಕಂಟ್ರೋಲ್ ನಲ್ಲಿ ಇಟ್ಕೊಂಡು ರಕ್ತದಲ್ಲಿ ಸಕ್ಕರೆ ಅಂಶದ ಪ್ರಮಾಣ ಏನಿದೆ ಅದನ್ನ ಒಂದು ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ಮತ್ತೆ ಮತ್ತೆ ಹೀಗೆ ಆಗುವಂತ ಸಾಧ್ಯತೆ ಕಡಿಮೆ ಆಗುತ್ತೆ ಅದನ್ನು ಮಾತ್ರ ನೋಡ್ಕೊಳ್ಬೇಕೆ ಹೊರತು ಬೇರೆ ಯಾವ ರೀತಿಯ ಭಯ ಪಡುವ ಅವಶ್ಯಕತೆ ಈ ಫಂಗಸ್ ರೋಗಗಳಿಗೆ ಇಲ್ಲ ಅಂದ್ರೆ ಆದ್ರೆ ಕೆಲವರಿಗೆ ಹಲವರಿಗೆ ಈ ಫಂಗಸ್ ಬ್ಲ್ಯಾಕ್ ಫಂಗಸ್ ರೋಗ ನಮ್ಮ ಮೂಗು ಅಥವಾ ಸೈನಸ್ ನಲ್ಲಿ ಇನ್ಫೆಕ್ಷನ್ ಆದ್ರೆ ಅಂತ ಸಂದರ್ಭದಲ್ಲಿ ಅವರಿಗೆ ಒಂದು ಸರ್ಜರಿ ಮಾಡುವಂತ ಸಂದರ್ಭ ಸಹ ಬರಬಹುದು ಆದ್ರೆ ಅಂತ ಸಂದರ್ಭ ಬಂದ್ರೆ ಆ ಸಂದರ್ಭದಲ್ಲಿ ಅವರು ಆ ಆಪರೇಷನ್ ಆದಂತಹ ಜಾಗವನ್ನ ನೋಡ್ಕೊಳ್ಳೋದನ್ನ ಸಹ ಸರಿಯಾಗಿ ಇಟ್ಕೊಳ್ಬೇಕು ವೈದ್ಯರು ಏನ್ ಹೇಳ್ತಾರೆ ಅದನ್ನ ಸರಿಯಾಗಿ ಪಾಲನೆ ಮಾಡಿ ಆದ್ರೆ ಒಮ್ಮೆ ಬಂದ್ರೆ ಮತ್ತೆ ಬರುತ್ತೆ ಜೀವನ ಪರ್ಯಂತ ಅದ್ರ ಬಗ್ಗೆ ಭಯ ಪಡುವಂತ ಅವಶ್ಯಕತೆ ಖಂಡಿತ ಇಲ್ಲ ಈ ಫಂಗಸ್ ರೋಗಗಳು ಒಬ್ಬರಿಂದ ಒಬ್ಬರಿಗೆ ಹರಡೋದಲ್ಲ ಆದ್ರಿಂದಾಗಿ ಇದನ್ನ ಸಾಂಕ್ರಾಮಿಕ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಓಕೆ ಹೈ ರಿಸ್ಕ್ ಗ್ರೂಪ್ ಅನ್ನೋದು ಡಯಾಬಿಟಿಸ್ ರೋಗಿಗಳು ಮಾತ್ರ ಮುಖ್ಯವಾಗಿ ಹೈ ರಿಸ್ಕ್ ಇರೋದು ಈಗ ಕೊರೋನಾ ಅಂದ್ರೆ ಅತಿ ಹೆಚ್ಚು ಸಂಖ್ಯೆಯಲ್ಲಿರುವವರು ಡಯಾಬಿಟಿಸ್ ರೋಗಿಗಳು ಅದೇ ರೀತಿಯಲ್ಲಿ ಹಲವಾರು ಈಗ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಆಗಿರುತ್ತೆ ಕೆಲವರಿಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಿರುತ್ತೆ ಕೆಲವರಿಗೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಆಗಿರುತ್ತೆ ಇಂಥ ಟ್ರಾನ್ಸ್ಪ್ಲಾಂಟ್ ಆದವರಲ್ಲಿ ಆ ಟ್ರಾನ್ಸ್ಪ್ಲಾಂಟ್ ಆ ಕಸಿಯಾದಂತಹ ಏನು ಅಂಗ ಇದೆ ಅವರ ದೇಹದಲ್ಲಿ ಆ ದೇಹವನ್ನ ನಮ್ಮ ಪ್ರತಿರೋಧಕ ಶಕ್ತಿ ಅಟ್ಯಾಕ್ ಮಾಡಿ ಆ ಅಂಗವನ್ನ ಹಾಳು ಮಾಡಬಾರದು ಅನ್ನೋ ರೀತಿಯಲ್ಲಿ ಅದಕ್ಕಾಗಿ ಕೆಲವು ಮದ್ದುಗಳನ್ನ ಉಪಯೋಗಿಸ್ಬೇಕು ಜೀವನ ಪರ್ಯಂತ ಅಂತ ಮದ್ದುಗಳನ್ನ ಉಪಯೋಗಿಸುವವರಿಗೆ ಸಹ ಈ ಫಂಗಸ್ಗಳು ಕೆಲವೊಮ್ಮೆ ತೊಂದರೆ ಕೊಡಬಹುದು ಅಂತವರಿಗೆ ಇದಾಗಿದ್ರೆ ಅವರು ಆ ಮದ್ದುಗಳ ಡೋಸ್ ಅನ್ನು ತಮ್ಮ ವೈದ್ಯರ ಜೊತೆ ಸಮಾಲೋಚನೆ ಮಾಡಿ ಅವಶ್ಯಕತೆ ಇದ್ರೆ ಬದಲಾಯಿಸಿಕೊಳ್ಬೇಕಾಗುತ್ತೆ ಓಕೆ ಶ್ರೀಯುತ ಶ್ರೀಕಾಂತ್ ಪೈ ಅವರೇ ಶ್ರೀಕಾಂತ್ ಪೈ ಅವರೇ ಹೇಳಿ ಒಬ್ಬ ಸಂಶೋಧಕರಾಗಿ ಸಂಶೋಧನಾ ಮತ್ತು ಅಭಿವೃದ್ಧಿಯನ್ನ ಸಂಶೋಧನೆಯಲ್ಲಿ ಅಭಿವೃದ್ಧಿಯನ್ನು ಮಾಡಿದವರಾಗಿ ಮತ್ತು 16-17 ಪೇಟೆಂಟ್ಗಳನ್ನು ಹೊಂದಿದವರಾಗಿ ನಾನು ಕೇಳ್ತಾ ಇರೋದು ಈಗ ನಮಗೆ ಲಭ್ಯ ಇರುವಂತಹ ಲಸಿಕೆಗಳು ಕೊರೋನಾಕ್ಕೆ ಕೋವ್ಯಾಕ್ಸಿನ್ ಕೋವಿಶೀಲ್ಡ್ ಆಗಿರಬಹುದು ಸ್ಮಿಟಿಕ್ ಆಗಿರಬಹುದು ಇವೆಲ್ಲ ಎಷ್ಟರ ಮಟ್ಟಿಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಕೊರೋನಾವನ್ನು ತಡೆಗಟ್ಟಲು ಇದು ಎಷ್ಟು ಸಹಾಯಕಾರಿ ಅನ್ನೋದರ ಬಗ್ಗೆ ಒಂದಷ್ಟು ವಿವರ ನೀಡಬಹುದೇ ಅನ್ನೋದು ಇದು ಈಗ ಭಾರತದಲ್ಲಿ ಆಲ್ರೆಡಿ ಯೂಸ್ ಮಾಡಿದ್ದು ಎರಡು ಕೋವ್ಯಾಕ್ಸಿನ್ ಮತ್ತೆ ಕೋವಿಶೀಲ್ಡ್ ಎರಡು ಇಫೆಕ್ಟಿವ್ ಇದೆ ಆದ್ರೆ ಅದರಲ್ಲಿ ಮೊದಲ ಕೋವ್ಯಾಕ್ಸಿನ್ ಸ್ವಲ್ಪ
ಇಮ್ಯುನಿಟಿ ಸ್ವಲ್ಪ ಒಂದು ತಿಂಗಳ ನಂತರ ಸ್ವಲ್ಪ ಕಡಿಮೆ ಆಗ್ತದೆ, ಆದ್ರಿಂದ ಕೂಡಲೇ ಮತ್ತೆ ಎರಡನೇ ಸೆಕೆಂಡ್ ಡೋಸ್ ತಗೊಳ್ಬೇಕು. ಮತ್ತೆ ಕೋವಿಶೀಲ್ಡ್ ಅಲ್ಲಿ ಸ್ವಲ್ಪ 3 ತಿಂಗಳು ಇರ್ತದೆ ಅದು ಇಮ್ಯುನಿಟಿ, ಫಸ್ಟ್ ಡೋಸ್ ತಗೊಂಡ ನಂತರ. ಎರಡನೇ ಡೋಸ್ 3 ತಿಂಗಳ ನಂತರ ತಗೊಂಡ್ರೆ ಸಾಕಾಗ್ತದೆ. ಮತ್ತೆ ಇದು ಈಗ ಇದು ಕೋವಿಶೀಲ್ಡ್ ಇಂಟ್ರೊಡ್ಯೂಸ್ ಮಾಡಿ ಸ್ವಲ್ಪ ಇದು ಸ್ವಲ್ಪ ಬೇಗನೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಆದ್ರಿಂದ ಈ ಇಮ್ಯುನಿಟಿ ಎಷ್ಟು ಕಾಲ ಇರ್ತದೆ ಅಂದು ಈಗ ಸ್ಟಡಿ ಮಾಡ್ತಾ ಇದ್ದಾರೆ. ಕೆಲವು ರಿಸರ್ಚ್ ಪೇಪರ್ಸ್ ಹೇಳಿದ್ದಾರೆ 9 ತಿಂಗಳ ನಂತರ ವಾಪಸ್ ತಗೊಳ್ಬೇಕಾಗ್ತದೆ, ಮತ್ತೆ ಕೆಲವು ಹೇಳುತ್ತಾರೆ 1 ವರ್ಷದ ನಂತರ ಪ್ರತಿ ವರ್ಷ ತಗೊಳ್ಬೇಕಾಗ್ತದೆ. ಇದು ಇನ್ನು ಎಸ್ಟಾಬ್ಲಿಷ್ ಮಾಡ್ಬೇಕಾಗ್ತದೆ. ಆದ್ರೆ ಇದು ಪುನಃ ಪುನಃ ತೆಗೆದುಕೊಳ್ಳಬೇಕಾಗ್ಬಹುದು, ಅಂದ್ರೆ ವರ್ಷ ಪ್ರತಿ ತಗೊಳ್ಬೇಕಾಗ್ಬಹುದು ಅಂತ ಹೇಳ್ತಾ ಇದ್ದಾರೆ. ಇದು ಇದು ಎರಡು ಆಲ್ರೆಡಿ ಇಂಟ್ರೊಡ್ಯೂಸ್ ಮಾಡಿದ ವ್ಯಾಕ್ಸಿನ್ ಬಗ್ಗೆ ಹೇಳ್ತಾ ಇದ್ದಾರೆ. ಮತ್ತು ಮತ್ತು ಎಂಫೋಟಿಸಿನ್ ಬಗ್ಗೆ ನಾನು ಒಂದು ಹೇಳಲು ಇಚ್ಛಿಸ್ತೇನೆ. ಈ ಎಂಫೋಟಿಸಿನ್ ಬಿಗೆ ರೆಸಿಸ್ಟೆನ್ಸ್ ಇಲ್ಲ, ರೆಸಿಸ್ಟೆನ್ಸ್ ಬರುದಿಲ್ಲ. ಬೇರೆ ಎಲ್ಲ ಆಂಟಿಬಯೋಟಿಕ್ ಯೂಸ್ ಮಾಡಿದ ಕೂಡಲೇ ಕೆಲವು ಆರ್ಗನಿಸಮ್ಸ್ ಡೆವಲಪ್ ಆಗ್ತದೆ, ರೆಸಿಸ್ಟೆನ್ಸ್ ಡೆವಲಪ್ ಆಗ್ತದೆ. ಆದ್ರೆ ಈಗ ಓವರ್ ಎ ಪೀರಿಯಡ್ ಆಫ್ 60 ಇಯರ್ಸ್ ಎಂಫೋಟಿಸಿನ್ ಹ್ಯಾಸ್ ಬಿನ್ ಸ್ಟಡಿ, ಇದು ಇದಕ್ಕೆ ಯಾವ ಫಂಗಲ್ ಇದರಲ್ಲಿ ರೆಸಿಸ್ಟೆನ್ಸ್ ಬರಲಿಲ್ಲ. ಆದ್ರಿಂದ ಇದು ಒಂದು ತುಂಬಾ ಉಪಕಾರಿ ಮೆಡಿಸಿನ್ ಆಗಿ ನಮ್ಗೆ ಸಿಕ್ಕಿದೆ ಇದು ಎಂಫೋಟಿಸಿನ್ ಬಿ. ಮತ್ತೆ ಲೈಪೋಸೋಮಲ್ ಎಂಫೋಟಿಸಿನ್ ಬಿ ವಿಶೇಷತೆ ಏನಂದ್ರೆ ಇದು ಬ್ಲಡ್ ನಲ್ಲಿ ತುಂಬಾ ಟೈಮ್ ಸರ್ಕ್ಯುಲೇಟ್ ಆಗ್ತದೆ. ನಮ್ ಕನ್ವೆನ್ಷನಲ್ ಪ್ರಾಡಕ್ಟ್ ಇಂಜೆಕ್ಷನ್ ಮಾಡಿದ ಕೂಡಲೇ ಬ್ಲಡ್ ನಿಂದ ಡಿಸಪಿಯರ್, ನಿಮ್ಗೆ ಬ್ಲಡ್ ನಲ್ಲಿ ನಿಮ್ಗೆ ಎಂಫೋಟಿಸಿನ್ ಬಿ ಸಿಗುದಿಲ್ಲ. ಇದು ತುಂಬಾ ಟೈಮ್ ಬ್ಲಡ್ ಅಲ್ಲೇ ಇರುತ್ತೆ. ಮತ್ತು ಇದು 3 ಆರ್ಗನ್ ಇದೆ ಇದು ಫಂಗಲ್ ಇನ್ಫೆಕ್ಷನ್ ಗೆ, ಒಂದು ಲಂಗ್, ಒಂದು ಲಿವರ್, ಒಂದು ಸ್ಪ್ಲೀನ್. ಈ 3 ಇದರಲ್ಲಿ ಜಾಸ್ತಿ ಸರ್ಕ್ಯುಲೇಟ್ ಆಗುದ್ರಿಂದ ಅಲ್ಲಿ ಇದು ಒರಿಜಿನ್ ಆಫ್ ಫಂಗಲ್ ಇನ್ಫೆಕ್ಷನ್ ಇಸ್ ದೀಸ್ 3 ಆರ್ಗನ್ಸ್ ಅಲ್ಲಿ ಜಾಸ್ತಿ ಸಿಗ್ತದೆ. ಆದ್ರಿಂದ ಇದು ಲೈಪೋಸೋಮಲ್ ಎಂಫೋಟಿಸಿನ್ ವೆರಿ ಇಫೆಕ್ಟಿವ್. ಫಂಗಸ್ ಪೇಷಂಟ್ ಗೆ ಇದು ಬಹಳಷ್ಟು ಇಫೆಕ್ಟಿವ್ ಅಂತ ಹೇಳಿದ್ದೀರಿ ತಾವು. ಹೌದೌದು, ಇದರಿಂದ ಸರ್ಕ್ಯುಲೇಷನ್ ಜಾಸ್ತಿ, ಅಂದ್ರೆ ಬ್ಲಡ್ ನಲ್ಲಿ ಸರ್ಕ್ಯುಲೇಷನ್ ಜಾಸ್ತಿ ಆಗ್ತದೆ. ಬ್ಲಡ್ ನಲ್ಲಿ ಸರ್ಕ್ಯುಲೇಷನ್ ಆಗಿದ್ರಿಂದ ಅದು ಇದು 3 ಆರ್ಗನ್ಗೆ ಸಹ ಜಾಸ್ತಿ ಅವೈಲೇಬಲ್ ಆಗಿರ್ತದೆ, ಮತ್ತೆ ಇದು ಜಾಸ್ತಿ ಇಫೆಕ್ಟಿವ್ ಇದೆ. ಓಕೆ, ಸೇಫೆಸ್ಟ್ ಡ್ರಗ್ ಅದು ಕೂಡ. ಹಲೋ ಶ್ರೀಕಾಂತ್, ಸೇಫೆಸ್ಟ್ ಡ್ರಗ್ಸ್ ಅಲ್ಲ? ಹೌದೌದು, ಲೈಪೋಸೋಮಲ್ ಎಂಫೋಟಿಸಿನ್ ಬಿ ಇಸ್ ದ ಸೇಫೆಸ್ಟ್ ಒನ್. ಮಾಡಿಫೈಡ್ ಫಾರ್ಮ್ ಏನೋ ಒಂದು ಒಂದು ಹೆಚ್ಚಾಗಿ ಡಾಕ್ಟರ್ ರೆಫರ್ ಮಾಡೋದಿಲ್ಲ, ಅದರಲ್ಲಿ ಒಂದಷ್ಟು ಟಾಕ್ಸಿನ್ ಜಾಸ್ತಿ ಇದೆ ಅಂತ ಹೇಳಿದ್ರು. ಯಾವುದು ಒಂದು ಡ್ರಗ್ ಕನ್ವೆನ್ಷನಲ್? ಹಲೋ, ಹಲೋ ಹೇಳಿ ಡಾಕ್ಟರ್. ಅದೇ ಯಾವುದು ಒಂದು ಆ ಬ್ಲ್ಯಾಕ್ ಫಂಗಸ್ಗೆ ಡ್ರಗ್ ಅನ್ನು ಹೆಚ್ಚಾಗಿ ರೆಫರ್ ಮಾಡೋದಿಲ್ಲ ಅಂದ್ರಲ್ಲ, ಯಾವ ಯಾವ ಡ್ರಗ್ಸ್ ಅದು ಹೆಚ್ಚು ರೆಫರ್ ಮಾಡೋದಿಲ್ಲ ಅಂತ? ಎಮಲ್ಷನ್ ಅಲ್ಲ, ಎಂಫೋಟಿರಿಸಿನ್ ಬಿಯಲ್ಲಿ ಹಲವಾರು ಏನೋ ರೀತಿಯಲ್ಲಿದೆ, ಅದನ್ನ ಆಗ ಶ್ರೀಕಾಂತ್ ಅವರು ಹೇಳ್ತಾ ಇದ್ರು. ಒಂದು ಪ್ಲೇನ್ ಆಂಫೋಟಿರಿಸಿನ್ ಬಿ, ಎರಡನೇದು ಲೈಪೋಸೋಮಲ್, ಮೂರನೇದು ಎಮಲ್ಷನ್ ಅಂತ ಹೇಳಿದ್ರು. ಆ ಪ್ಲೇನ್ ಆಂಫೋಟಿರಿಸಿನ್ ಬಿ ಏನಿದೆ ಅವ್ರು ಹೇಳಿದಾಗೆ ಅದು ಸ್ವಲ್ಪ ಟಾಕ್ಸಿಸಿಟಿ ಜಾಸ್ತಿ, ಆದ್ರೆ ಅದನ್ನ ಲೈಪೋಸೋಮಲ್ ಫಾರ್ಮ್ ನಲ್ಲಿ ಕೊಟ್ಟಾಗ, ಲೈಪೋಸೋಮಲ್ ರೀತಿಯಲ್ಲಿ ಕೊಟ್ಟಾಗ ಅದರಲ್ಲಿ 2-3 ರೀತಿಯ ವ್ಯತ್ಯಾಸ ಆಗುತ್ತೆ. ಒಂದು, ಅದರಿಂದ ನಮ್ಮ ದೇಹಕ್ಕೆ ಆಗುವ ತೊಂದರೆಗಳು ಕಡಿಮೆ, ಫಂಗಸ್ಗೆ ತೊಂದರೆ ಕೊಡೋದು ಜಾಸ್ತಿ, ಅದರಿಂದಾಗಿ ಫಂಗಸ್ ರೋಗ ಅದರಿಂದ ಕಡಿಮೆ ಆಗುತ್ತೆ. ಹಾಗೂ ಅದು ಒಮ್ಮೆ ಇಂಜೆಕ್ಷನ್ ಕೊಟ್ಟಾಗ ಅದು ರಕ್ತದಲ್ಲಿ ಹೆಚ್ಚು ಕಾಲ ಸಂಚರಿಸ್ತಾ ಇರೋದ್ರಿಂದ ಹೆಚ್ಚು ಸಮಯ ಅದು ಆಂಟಿ ಫಂಗಲ್ ಎಫೆಕ್ಟ್ ಅನ್ನು ಹೊಂದಿರುತ್ತೆ. ಓಕೆ ಓಕೆ, ಸರಿ. ಡಾಕ್ಟರ್ ಶಶಿಕಿರಣ್ ಉಮಾಕಾಂತ್ರ ಅವರೇ, ಈಗ ವ್ಯಾಕ್ಸಿನ್ ಬಗ್ಗೆ ನಾವು ಮಾತನಾಡುವುದಾದ್ರೆ, ಈಗಾಗಲೇ ಕೆಲವರು ಒಂದೊಂದು ಡೋಸ್ ತಗೊಂಡಿದ್ದಾರೆ, ಇನ್ನು ಎರಡನೇ ಡೋಸ್ಗೆ ಕಾದಿದ್ದಾರೆ. ಈಗ ಲಸಿಕೆಗಾಗಿ ಜನ ಒಂದಷ್ಟು ಅವಸರವನ್ನು ಕೂಡ ಪಡ್ತಾ ಇದ್ದಾರೆ, ಆರಂಭದಲ್ಲಿ ಹೇಳಿದರೂ ಕೂಡ ಯಾರೂ ಕೇಳಲಿಲ್ಲ. ಲಸಿಕೆ ಎಷ್ಟು ಪರಿಣಾಮಕಾರಿ ಮತ್ತು ಎಷ್ಟು ಅವಧಿಯ ಒಳಗೆ ಈ ಲಸಿಕೆಯನ್ನು ತೆಗೆದುಕೊಂಡರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಬಹುದು ಮತ್ತು ಕೊರೋನಾ ರೋಗವನ್ನು ತಡೆಗಟ್ಟಲಿಕ್ಕೆ ಎಷ್ಟು ಪ್ರಯೋಜನಕಾರಿ ಅನ್ನೋದರ ಬಗ್ಗೆ ತಿಳಿಸಬಹುದೇನು ಅಂತ? ನಮ್ಮಲ್ಲಿ ಇದುವರೆಗೆ ಲಭ್ಯ ಇರುವಂತಹ 2 ವ್ಯಾಕ್ಸಿನ್ಗಳು, ಕೋವಿಶೀಲ್ಡ್ ಹಾಗೂ ಕೋವ್ಯಾಕ್ಸಿನ್, ಇದೆರಡು ಸಹ ಬಹಳ ಉಪಯುಕ್ತವಾದಂತಹ 2 ವ್ಯಾಕ್ಸಿನ್ಗಳು. ಅದೇ ರೀತಿಯಲ್ಲಿ ಮುಂದಕ್ಕೆ ಬರುವಂತಹ, ಈಗ ಹತ್ತಿರದಲ್ಲಿ ಬರುವಂತಹ ಒಂದು ಸ್ಪುಟ್ನಿಕ್ ವಿ ಏನಿದೆ ಅದು ಸಹ ನಾವು, ನಮಗೆ ಅದರ ಅನುಭವ ಇಲ್ಲದೆ ನಾವು ನೋಡಿದ ಹಾಗೆ ಕೇಳಿದ ಹಾಗೆ, ಸಾರಿ ನಾನು ಫೋನ್ ಅಲ್ಲಿ ಮಾತಾಡ್ತಿದ್ದೇನೆ, ಅದರಿಂದ ಕೆಲವೊಮ್ಮೆ ಫೋನ್ ಬಂದಾಗ ಕಟ್ ಆಗ್ತಾ ಇದೆ. ತೊಂದರೆ ಇಲ್ಲ ಸರ್, ಹೇಳಿ. ಈ ಸ್ಪುಟ್ನಿಕ್ ವಿ ಏನಿದೆ ಇದು ನಾವು ಅದರ ಅನುಭವವನ್ನ ಹೊಂದಿಲ್ಲದಿದ್ರು ಸಹ ನಾವು ಅದರ ಬಗ್ಗೆ ನೋಡಿದ ಹಾಗೆ ಹಾಗೂ ಕೇಳಿದ ಹಾಗೆ ಅದು ಸಹ ಅತ್ಯಂತ ಉಪಯುಕ್ತವಾದಂತಹ ಒಂದು ವ್ಯಾಕ್ಸಿನ್. ಈ 2-3 ವ್ಯಾಕ್ಸಿನ್ಗಳು ಸಹ ಉಪಯುಕ್ತತೆ ಹೆಚ್ಚು ಹಾಗೂ ತೊಂದರೆ ಕಡಿಮೆ, ಸೇಫ್ಟಿ ಲೆಕ್ಕದಲ್ಲಿ ನೋಡಿದ್ರೆ ಈ 3 ವ್ಯಾಕ್ಸಿನ್ಗಳು ಬಹಳ ಸೇಫ್ ಆದಂತಹ ವ್ಯಾಕ್ಸಿನ್ಗಳು.
ಆದ್ರೂ ಸಹ ನಾವು ಅಲ್ಲಲ್ಲಿ ಕೇಳ್ತೇವೆ, ಈ ವ್ಯಾಕ್ಸಿನ್ ತೆಗೆದುಕೊಂಡ್ರಿಗೆ ಈ ರೀತಿ ತೊಂದರೆ ಆಯ್ತು, ವ್ಯಾಕ್ಸಿನ್ ಇಂದಲೇ ಮರಣ ಆಯ್ತು ಅಂತೆಲ್ಲ ನಾವು ಕೆಲವೊಮ್ಮೆ ಕೇಳ್ತೇವೆ. ವ್ಯಾಕ್ಸಿನ್ ಇಂದಲೇ ಮರಣ ಆಯ್ತು ಅಂತ ಹೇಳಲಿಕ್ಕೆ ಮೊದಲು ಬಹಳ ರೀತಿಯಲ್ಲಿ ನಾವು ಅದನ್ನ ಒಂದು ವಿಚಾರ ಮಾಡಿ ನೋಡ್ಬೇಕಾಗತ್ತೆ. ಆದ್ರೆ ಅದನ್ನ ಬಿಟ್ಟರು ಸಹ ಇದುವರೆಗೆ ನಮ್ಮ ದೇಶದಲ್ಲಿ ಸುಮಾರು 19-20 ಕೋಟಿ ಜನರಿಗೆ ಈ ವ್ಯಾಕ್ಸಿನ್ ಗಳನ್ನ ಕೊಟ್ಟಾಗಿತ್ತು. ಅದರಲ್ಲಿ ಎಷ್ಟು ಜನರಿಗೆ ಮರಣ ಆಗಿದೆ ಅಂತ ನಾವು ನೋಡಿದ್ರು ಸಹ, ಅಥವಾ ಎಷ್ಟು ಜನರಿಗೆ ದೊಡ್ಡ ದೊಡ್ಡ ಕಾಂಪ್ಲಿಕೇಶನ್ ರೀತಿ ಬ್ಲಡ್ ಕ್ಲಾಟ್ ಆಗಿದೆ ಅಂತ ನೋಡಿದ್ರು ಸಹ ಆ ಸಂಖ್ಯೆ ಬಹಳ ಕಡಿಮೆ, 100-150 ಜನರಿಗೆ ಆಗಿರ್ಬಹುದು ಅಂತ ಒಂದು ಅಂದಾಜಿದೆ. ಅದು 10 ಪಟ್ಟು ಅಂತಲೇ ಅನ್ಕೊಳ್ಳೋಣ, ಉದಾಹರಣೆಗೆ ಅಂದ್ರೆ 1,000 ಜನಕ್ಕೆ ಆಗಿದೆ ಅಂತಲೇ ಅನ್ಕೊಳ್ಳೋಣ. 20 ಕೋಟಿ ಜನರಿಗೆ ಕೊಟ್ಟಂತ ವ್ಯಾಕ್ಸಿನ್ ಅಲ್ಲಿ 1,000 ಜನರಿಗೆ ತೊಂದರೆ ಆಗಿದೆ ಅಂತ ನಾವು ಅಂದ್ಕೊಂಡ್ರು ಸಹ ನಮ್ಮ ದೇಶದಲ್ಲಿ ಇದುವರೆಗೆ 20 ಕೋಟಿ ಜನರಿಗೆ ಕೋವಿಡ್ ರೋಗ ಆಗಲಿಲ್ಲ, ಕನ್ಫರ್ಮ್ಡ್ ಕೋವಿಡ್ ಆಗಲಿಲ್ಲ. ಆದ್ರೂ ಸಹ ಪ್ರತಿ ಜಿಲ್ಲೆಯಲ್ಲಿಯೇ 1,000+ ಮರಣಗಳಾಗಿವೆ, ಇಡೀ ದೇಶದ ಲೆಕ್ಕದಲ್ಲಿ 1,00,000 ಮರಣ ಆಗಿದೆ. ಸೊ ಈ ಕೋವಿಡ್ ವ್ಯಾಕ್ಸಿನ್ ನಾವು ಕೊಡ್ತಾ ಇರೋದು ಕೋವಿಡ್ ರೋಗವನ್ನ ಕಡಿಮೆ ಮಾಡ್ಲಿಕ್ಕೆ. ಆ ಕೋವಿಡ್ ರೋಗದ ಜೊತೆ ತುಲನೆ ಮಾಡಿದ್ರೆ ಈ ವ್ಯಾಕ್ಸಿನ್ ಅತಿ ಸೇಫ್. ಇದು ನಾನು ಮತ್ತೆ ಮತ್ತೆ ಹೇಳಲಿಕ್ಕೆ ಸಹ ಇಷ್ಟಪಡ್ತೇನೆ, ಇಲ್ಲಿ ನಮ್ಗೆ ಲಭ್ಯವಿದ್ದಿರೋ ವ್ಯಾಕ್ಸಿನ್ ಗಳು ಅತಿ ಸೇಫ್. ಆದ್ರಿಂದಾಗಿ ಯಾವುದೇ ರೀತಿಯ ಹಿಂಜರಿಕೆ ಇಲ್ಲದೆ ದಯವಿಟ್ಟು ಎಲ್ರೂ ಇದು ಲಭ್ಯವಾದಾಗ ತೆಗೆದುಕೊಳ್ಳಲೇಬೇಕು, ಅವರವರ ವಯಸ್ಸಿಗೆ ಲಭ್ಯವಾದಾಗ ದಯವಿಟ್ಟು ತೆಗೆದುಕೊಳ್ಬೇಕು. ಇನ್ನೊಂದು ವಿಚಾರ, ಈ ಜನ ಕಾಯ್ತಾ ಇದ್ದಾರೆ ವ್ಯಾಕ್ಸಿನ್ ಗಾಗಿ ಹಾತೊರೆಯುತ್ತಿದ್ದಾರೆ ಅನ್ನೋ ಒಂದು ವಿಚಾರ ನೀವು ಹೇಳಿದ್ರಿ, ಅದು ಸರಿ. ಆದ್ರೆ ಅಂತಹ ಒಂದು ಕಾತುರದಲ್ಲಿ ವ್ಯಾಕ್ಸಿನ್ ತೆಗೆದುಕೊಳ್ಳೋ ಜಾಗದಲ್ಲಿಯೇ ಒಂದು ಕ್ರೌಡಿಂಗ್ ಮಾಡಿ, ಗುಂಪು ಮಾಡಿ, ಅಲ್ಲಿ ಒಬ್ಬರಿಂದ ಒಬ್ಬರಿಗೆ ಕೋವಿಡ್ ರೋಗ ಹರಡದಿರುವಾಗೆ ನೋಡ್ಕೊಳ್ಳೋದು ಸಹ ನಮ್ದು ಜವಾಬ್ದಾರಿ. ಆದ್ರಿಂದಾಗಿ ಇಷ್ಟು ದಿನವೇ ಕಾದಿದ್ದೇವೆ, ಇನ್ನೂ 3 ದಿನ ಅಥವಾ 1 ವಾರ ಅಥವಾ 10 ದಿನ ಕಾಯ್ಬೇಕಾದಂತಹ ಸಂದರ್ಭ ಬಂದ್ರೆ ದಯವಿಟ್ಟು ಆ ಸಮಯದಲ್ಲಿ ಒಂದು ಅವಸರ ಮಾಡಿ ಗುಂಪು ಕ್ರೌಡ್ ಇರುವಂತ ಜಾಗಕ್ಕೆ ಹೋಗಿ ಈ ಕೋವಿಡ್ ರೋಗಕ್ಕೆ ನಾವು ಎಕ್ಸ್ಪೋಜರ್ ಮಾಡ್ಕೊಳ್ಬಾರ್ದು ಅಂತ ನನ್ನದೊಂದು ವಿನಂತಿ. ಓಕೆ ಡಾಕ್ಟರ್, ಈಗ ಉಡುಪಿಯ ಪರಿಸ್ಥಿತಿ ಹೇಗಿದೆ? ಯಾಕಂದರೆ ಡೆತ್ ರೇಟ್ ಒಂದಷ್ಟು ಸಮಾಧಾನಕರವಾಗಿಲ್ಲ, ಮತ್ತು ಹಾಸ್ಪಿಟಲ್ಗೆ ಅಡ್ಮಿಷನ್ ಆದವರು ಅಂದರೆ ವೆಂಟಿಲೇಟರ್ನಲ್ಲಿ ಇದ್ದವರ ಒಂದು ರಿಕವರಿ ಪ್ರಮಾಣ, ಇದರ ಬಗ್ಗೆ ಒಂದಷ್ಟು ತಿಳಿಸಬಹುದೇನು ಅಂತ? ಖಂಡಿತ. ಉಡುಪಿಯಲ್ಲಿ ಕಳೆದ ಒಂದು 10 ದಿನದ ಮೊದಲು ಬಹಳ ಜಾಸ್ತಿ ತೊಂದರೆ ಇತ್ತು. ಒಂದು ದಿನಕ್ಕೆ 1,000 ಜನರಿಗೆ ಕನ್ಫರ್ಮ್ಡ್ COVID-19 ಅಂತ ಆಗ್ತಾ ಇತ್ತು. ಸರಿ, ಈಗ ಅದು ಸುಮಾರು 700-1,000 ಮಧ್ಯದಲ್ಲಿದೆ ಹಲವಾರು ದಿನಗಳಲ್ಲಿ. ಆದರೆ ಈ ನಂಬರ್ ನಮ್ಗೆ ಅತಿ ಮುಖ್ಯ ಅಲ್ಲ. ಯಾಕೆ ಹೇಳಿದ್ರೆ ಇದರಲ್ಲಿ ಹಲವಾರು ಜನರಿಗೆ ಬಹಳ ಸೌಮ್ಯವಾದಂತಹ ಕಾಯಿಲೆ, ಬಹಳ ಜನರಿಗೆ ಲಕ್ಷಣವೇ ಇಲ್ಲದಂತ ಕಾಯಿಲೆ ಎಲ್ಲ ಇದೆ. ನಾವು ನೋಡ್ಬೇಕಾಗಿರೋದು ಎಷ್ಟು, ಯಾವ ಪ್ರಪೋರ್ಷನ್ ಜನರಿಗೆ ಆಸ್ಪತ್ರೆಯಲ್ಲಿ ಬಂದು ಅಡ್ಮಿಟ್ ಆಗುವಂತ ಪರಿಸ್ಥಿತಿ ಇದೆ, ಎಷ್ಟು ಜನರಿಗೆ ಆಕ್ಸಿಜನ್ ಅವಶ್ಯಕತೆ ಬರ್ತಾ ಇದೆ, ಎಷ್ಟು ಜನರಿಗೆ ICU ಅವಶ್ಯಕತೆ ಬರ್ತಿದೆ ಅಂತ. ಇಂತಹ ಸಂದರ್ಭದಲ್ಲಿ ಈ ICU ಆಕ್ಸಿಜನ್ ಹಾಗೂ ವೆಂಟಿಲೇಟರ್ ಗಳ ಕೊರತೆ ಕಾಣ್ತಾ ಇದೆಯಾ ಅಂತ ನಾವು ನೋಡ್ಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಈಗ ನಾವು ಕಳೆದ 10-15 ದಿನ ಮೊದಲಿಗೆ ನೋಡಿದ್ದಕ್ಕಿಂತ ಈಗ ಸಾಮಾನ್ಯವಾಗಿ ರೋಗಿಗಳ ಸಂಖ್ಯೆ ಕಡಿಮೆ ಆಗಿದೆ. ಆಸ್ಪತ್ರೆಯಲ್ಲಿ ಇರುವಂತಹ ರೋಗಿಗಳ ಸಂಖ್ಯೆ ಸಹ ಸ್ವಲ್ಪ ಕಡಿಮೆ ಆಗಿದೆ, ಆದ್ರೆ ICUನಲ್ಲಿ ಇರುವಂತಹ ರೋಗಿಗಳ ಸಂಖ್ಯೆ ಕಡಿಮೆ ಆಗಿಲ್ಲ. ಯಾಕೆ ಹೇಳಿದ್ರೆ ನಾನು ಮೊದಲೇ ಹೇಳಿದ ಹಾಗೆ ಹಲವಾರು ಜನರು ಈಗ ಸಹ ಬಹಳ ತಡವಾಗಿ ಆಸ್ಪತ್ರೆಗೆ ಬರ್ತಿದ್ದಾರೆ. ತಡವಾಗಿ ಬರ್ತಾ ಇರೋದ್ರಿಂದ ಆಸ್ಪತ್ರೆಗೆ ಬರುವ ಸಮಯದಲ್ಲಿಯೇ ಅವರಿಗೆ ಸೀದಾ ICU ಅವಶ್ಯಕತೆ, ವೆಂಟಿಲೇಟರ್ ಅವಶ್ಯಕತೆ ಇಂತಹ ಬರುವಂತಹ ಒಂದು ಸಂದರ್ಭ ನಾವು ಅತಿ ಹೆಚ್ಚು ಈಗ ಸಹ ನೋಡ್ತಾ ಇದ್ದೇವೆ. ಅದು 700 ಜನರ ಕೋವಿಡ್ ಪಾಸಿಟಿವ್ ಇರಬಹುದು ಒಂದಿನದಲ್ಲಿ, ಅಥವಾ 10,000 ಜನರಕ್ಕೆ ಇರಬಹುದು. ಆದ್ರೆ ಪ್ರತಿದಿನ 10 ಜನಕ್ಕೆ ICU ಬೇಕಾಗ್ತಾ ಇದ್ರೆ ಅದನ್ನ ಪೂರೈಸುವಷ್ಟು ಒಂದು ಸಾಮರ್ಥ್ಯ ಎಲ್ಲ ಜಿಲ್ಲೆಗಳಲ್ಲೂ ಇಲ್ಲ. ಪ್ರತಿದಿನ 10-10 ಜನರಿಗೆ ICU ಅವಶ್ಯಕತೆ ಬಂದ್ರೆ ಅದನ್ನ ಮಾಡುವಂತಹ ಸಾಮರ್ಥ್ಯ ಯಾವ ಜಿಲ್ಲೆಯಲ್ಲಿ ಸಹ ಇಲ್ಲ. ಆದ್ರಿಂದಾಗಿ ನಾವು ಏನು ನೋಡ್ಕೊಳ್ಬೇಕು, ನಾವು ಮೊದಲೇ ಮಾತಾಡಿದ ಹಾಗೆ ನಮ್ಮ ಆರೋಗ್ಯವನ್ನ ನಮ್ಮ ಕಾಳಜಿಯಲ್ಲಿ ನಾವು ನೋಡಿಕೊಂಡು ಅಂತ ಉಲ್ಬಣವಾಗುವಂತ ಪರಿಸ್ಥಿತಿಗೆ ಹೋಗದಿರೋ ಹಾಗೆ ನಾವು ನೋಡ್ಕೊಳ್ಬೇಕು. ಎಷ್ಟೇ ಸಂಖ್ಯೆ ಕಡಿಮೆ ಆಗ್ಲಿ, ಇವತ್ತು 700-900 ಜನರಿಗೆ ಪಾಸಿಟಿವ್ ಬರ್ತಾ ಇರಬಹುದು, ಮುಂದೆ 10 ದಿನ ನಂತರ ಬಹುಶಃ ಅದು ಇನ್ನೂ ಕಡಿಮೆ ಆಗಿ 200-300 ಜನರಿಗೆ ಆಗ್ಬಹುದು. ಆದ್ರೂ ಸಹ ICU ಅವಶ್ಯಕತೆ ಬರ್ತಾ ಇರೋ ಸಂಖ್ಯೆ ಕಡಿಮೆ ಆಗ್ತಾ ಇಲ್ಲ ಅನ್ನೋದು ನಮ್ಗೊಂದು ಬಹಳ ಕಾಳಜಿಯ ವಿಚಾರ. ಆದ್ರಿಂದಾಗಿ ಮತ್ತೆ ನಾ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಯಾರಿಗಾದ್ರೂ ಕೊರೋನಾ ಈ ಸೋಂಕು ಇದ್ರೆ ಅವರು ತಮ್ಮ ಆರೋಗ್ಯವನ್ನ ಕಾಳಜಿಯಲ್ಲಿ ನೋಡ್ಕೊಂಡು
ಅಷ್ಟು ಉಲ್ಬಣ ಆಗುವ ಮೊದಲೇ ಪರೀಕ್ಷೆ ಮಾಡಿಸ್ಕೊಂಡು ಅದು ಅಂತ ಖಾತರಿಪಡಿಸಿಕೊಂಡು ಅದಕ್ಕೆ ಬೇಕಾದಂತಹ ಒಂದು ಏನು ಪರಿಹಾರ ಇದೆ ಅದನ್ನು ಬೇಗ ಮಾಡಿಕೊಳ್ಳೋದು ಒಳ್ಳೆಯದು. ಓಕೆ, ಇನ್ಫ್ರಾಸ್ಟ್ರಕ್ಚರ್ ಯಾವ ರೀತಿಯಲ್ಲಿ ಡೆವಲಪ್ ಆಗಿದೆ ಇಲ್ಲಿ ಉಡುಪಿ ಜಿಲ್ಲೆಯಲ್ಲಿ? ಇನ್ಫ್ರಾಸ್ಟ್ರಕ್ಚರ್ ಬಹಳ ರೀತಿಯಲ್ಲಿ ಡೆವಲಪ್ ಆಗಿದೆ. ಕಳೆದ ವರ್ಷ ಹಲವಾರು ಆಸ್ಪತ್ರೆಗಳಲ್ಲಿ ಐಸಿಯು ಇರಲಿಲ್ಲ, ಈಗ ಅಂತ ಆಸ್ಪತ್ರೆಗಳಲ್ಲಿ ಐಸಿಯು ಆಗಿದೆ. ಉದಾಹರಣೆಗೆ ಉಡುಪಿ ಜಿಲ್ಲಾಸ್ಪತ್ರೆಯಲ್ಲಿ ಸಹ ಕಳೆದ ವರ್ಷ ಕೋವಿಡ್ ರೋಗಿಗಳನ್ನ ನೋಡ್ಕೊಳ್ತಾ ಇರಲಿಲ್ಲ, ಆಗ ನಮ್ಮ ಡಾಕ್ಟರ್ ಟಿಎಂಎಫ್ಐ ಆಸ್ಪತ್ರೆನ ಡೆಡಿಕೇಟೆಡ್ ಕೋವಿಡ್ ಆಸ್ಪತ್ರೆ ಅಂತ ಘೋಷಿಸಲಾಗಿದೆ. ಆದ್ರೆ ಈ ವರ್ಷ ಉಡುಪಿಯ ಜಿಲ್ಲಾಸ್ಪತ್ರೆಯಲ್ಲಿ ಸಹ 10 ಬೆಡ್ಡಿನ ಒಂದು ಐಸಿಯು ಇದೆ, ಅಲ್ಲಿ ಸಹ 60-70 ಕೋವಿಡ್ ರೋಗಿಗಳನ್ನ ನೋಡ್ಕೊಳ್ಳುವಂತ ಆಕ್ಸಿಜನ್ ಬೆಡ್ಡಿನ ವ್ಯವಸ್ಥೆ ಇದೆ. ಅದೇ ರೀತಿಯಲ್ಲಿ ಹಲವಾರು ತಾಲೂಕು ಆಸ್ಪತ್ರೆಗಳಲ್ಲಿ ಹಾಗೂ ಹಲವಾರು ಖಾಸಗಿ ಆಸ್ಪತ್ರೆಗಳಲ್ಲಿ ಸಹ ಅವರವರ ಕೆಪಾಸಿಟಿಯನ್ನ ಇನ್ಫ್ರಾಸ್ಟ್ರಕ್ಚರ್ನ ಹೆಚ್ಚು ಮಾಡಿಕೊಂಡಿದ್ದಾರೆ. ಅದರಿಂದಾಗಿ ಇನ್ಫ್ರಾಸ್ಟ್ರಕ್ಚರ್ ಹೆಚ್ಚಿದೆ. ಆದ್ರೆ ನಾನು ಮತ್ತೊಮ್ಮೆ ಹೇಳ್ತೇನೆ, ತುಂಬಾ ಜನರಿಗೆ ಐಸಿಯು ಅವಶ್ಯಕತೆ ಬಂದ್ರೆ ಅಷ್ಟು ಜನರನ್ನು ನೋಡ್ಕೊಳ್ಳುವಷ್ಟು ಇನ್ಫ್ರಾಸ್ಟ್ರಕ್ಚರ್ನ ಇಡೀ ಭೂಮಿಯಲ್ಲಿ ಯಾವುದೇ ದೇಶಕ್ಕೆ ಮಾಡುವಷ್ಟು ಶಕ್ತಿ ಇಲ್ಲ, ಭಾರತಕ್ಕೆ ಸಹ ಶಕ್ತಿ ಇಲ್ಲ. ಅದೇ ರೀತಿಯಲ್ಲಿ ಒಂದು ಇನ್ನು ಮುಂದೆ ಹೇಳ್ಬೇಕು ಹೇಳಿದ್ರೆ, ಈ ರೀತಿಯ ಒಂದು ಸಂದರ್ಭ ಎಷ್ಟೇ ಇನ್ಫ್ರಾಸ್ಟ್ರಕ್ಚರ್ ನಾವು ಹೆಚ್ಚು ಮಾಡಿದ್ರೂ ಸಹ ಅದು ಸಾಕಾಗದೇ ಇರುವಂತಹ ಸಂದರ್ಭ ಇರುವಾಗ ಆ ಇನ್ಫ್ರಾಸ್ಟ್ರಕ್ಚರ್ನ ಅವಶ್ಯಕತೆಯನ್ನು ಕಡಿಮೆ ಮಾಡುವಂತಹ ಒಂದು ಪರಿಹಾರವೇ ಅತಿ ಮುಖ್ಯ. ಆದ್ರಿಂದಾಗಿ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ನಾವೇನ್ ಮಾತಾಡ್ತೇವೆ ಈ ಕೊರೋನಾ ಸಂದರ್ಭದಲ್ಲಿ, ಅದು ಅತಿ ಮುಖ್ಯವಾದಂತಹ ಒಂದು ಸಂದೇಶ. ಕೊರೋನಾ ರೋಗ ಬರ್ದಿರೋ ಹಾಗೆ ನೋಡ್ಕೊಳ್ಳೋದು ಹಾಗೂ ಬಂದ್ರೆ ಅದು ಹೆಚ್ಚಾಗದಿರೋ ಹಾಗೆ ನೋಡ್ಕೊಳ್ಳೋದು, ಹೆಚ್ಚಾಗುವಂತ ಸಂದರ್ಭ ಕಂಡ್ರೆ ಬೇಗನೆ ಹೋಗಿ ಪರಿಹಾರ ಮಾಡಿಕೊಳ್ಳೋದು, ಇದು ಅತಿ ಮುಖ್ಯವಾದಂತ ಒಂದು ಒಂದು ವಿಚಾರ. ಇದನ್ನ ಎಲ್ಲರೂ ಮನಗಟ್ಟಿಕೊಂಡು ತಮಗೆ ಕೊರೋನಾ ಬರೋದು ಬೇಡ, ಬಂದ್ರೆ ಅದನ್ನ ಬಹಳ ಬೇಗ ಸರಿಯಾಗುವಾಗ ನೋಡ್ಕೊಳ್ಳೋದು, ತಮ್ಮನ್ನ ತಾವು ಸರಿಯಾಗಿ ಮಾನಿಟರಿಂಗ್ ಮಾಡಿಕೊಂಡು ಹೆಚ್ಚಾದ್ರೆ ಬೇಗನೆ ಹೋಗಿ ಅದಕ್ಕೆ ಒಂದು ಚಿಕಿತ್ಸೆಯನ್ನ ಪಡೆದು ಆಕ್ಸಿಜನ್ ಅಥವಾ ಐಸಿಯು ಅವಶ್ಯಕತೆ ಬರುವುದನ್ನ ಕಡಿಮೆ ಮಾಡಿಕೊಳ್ಳುವ ಪ್ರಯತ್ನ ನಾವು ಮಾಡ್ಕೊಳ್ಬೇಕೇ ಹೊರತು ಎಷ್ಟು ಇನ್ಫ್ರಾಸ್ಟ್ರಕ್ಚರ್ ನಾವು ಹೆಚ್ಚು ಮಾಡ್ತಾ ಹೋದ್ರೂ ಸಹ ಅದು ಸಾಕಾಗುವಂತ ಪರಿಸ್ಥಿತಿ ಇರೋದಿಲ್ಲ. ಓಕೆ ಸರ್, ಔಷಧಿ ಸಿಗುವ ಸಾಧ್ಯತೆಗಳು ಕಡಿಮೆ ಅಂತಾರೆ, ಯಾಕಂದ್ರೆ DMRDA ಏನು ಒಂದು 2D ಗ್ಲೂಕೋಸ್ ಅನ್ನ ಕೂಡ ಇಂಟ್ರೊಡ್ಯೂಸ್ ಮಾಡಿತ್ತು, ಇದರ ಬಗ್ಗೆ ಒಂದಷ್ಟು ಹೇಳಬಹುದು ಡಾಕ್ಟರ್? ಈ 2DG ಅಂತ ಏನು ಔಷಧಿ ಇದೆ, ಇದು ಬಹಳ ಈಚೆಗೆ ಒಂದು ಡೆವಲಪ್ ಆದಂತಹ ಮದ್ದು ಈ ಕೊರೋನಾಗಾಗಿ. ಹೌದು, ಇದರ ಒಂದು ಸ್ವಂತ ಅನುಭವ ನನಗಿಲ್ಲ, ಯಾಕಂದ್ರೆ ಆ ಔಷಧಿಯನ್ನು ನಮ್ಮ ಆಸ್ಪತ್ರೆಯಲ್ಲಿ ನಾವು ನಮ್ಮ ರೋಗಿಗಳ ಮೇಲೆ ಉಪಯೋಗ ಮಾಡಿಲ್ಲ. ಬೆಂಗಳೂರಿನಲ್ಲಿ ಇದೆ. ಹಾ, ಆದ್ರೂ ಸಹ ಅದರಲ್ಲಿ ನಾವು ಇನ್ನೊಂದು ಏನು ನೋಡ್ಬೇಕು ಹೇಳಿದ್ರೆ, ಇದು ಈ ರೋಗ ಶುರುವಾದ ಶುರುವಿನಲ್ಲಿ ಮಾತ್ರ ಉಪಯೋಗ, ಅಂದ್ರೆ ಮೊದಲ 7-8 ದಿನದಲ್ಲಿ ಕೊಟ್ರೆ ಮಾತ್ರ ಉಪಯೋಗ. ಯಾರಿಗೆ ಮೊದಲ 7-8 ದಿನದಲ್ಲಿಯೇ ಈ ರೋಗ ಉಲ್ಬಣವಾಗುವ ಕಾಣ್ತಾ ಇದೆ ಹಾಗೂ ಆಕ್ಸಿಜನ್ ಅವಶ್ಯಕತೆ ಬರ್ತಾ ಇದೆ ಅಥವಾ ಜ್ವರ ಮುಂದುವರಿತಿದೆ, ನಾನು ಆಗ ಹೇಳಿದಾಗೆ 5-7 ದಿನಗಳ ನಂತರ ಸಹ ಜ್ವರ ಮುಂದುವರಿತಾ ಇದ್ರೆ ಅಂಥವ್ರಿಗೆ ಇದನ್ನ ಕೊಡೋದ್ರಿಂದ ಉಪಯೋಗ ಇದೆ. ಆದ್ರೆ ತುಂಬಾ ಉಲ್ಬಣವಾಗಿ 10-12 ದಿನಗಳ ನಂತರ ಅವರಿಗೆ ಆಕ್ಸಿಜನ್ ಇನ್ನೂ ಹೆಚ್ಚೆಚ್ಚು ಬೇಕಾಗ್ತಿದೆ, ಉಸಿರಾಡ್ಲಿಕ್ಕೆ ಕಷ್ಟ ಆಗ್ತಿದೆ ಹಾಗೂ ಅವರಿಗೆ ಐಸಿಯು ಅಥವಾ ವೆಂಟಿಲೇಟರ್ ಅವಶ್ಯಕತೆ, ಅಂತ ಸಂದರ್ಭಕ್ಕೆ ಹೋದ ನಂತರ ಇದು ಯಾವುದು ಉಪಯೋಗಕ್ಕೆ ಬರೋದಿಲ್ಲ. 2DG ಇರಬಹುದು ಅಥವಾ ರೆಮ್ಡೆಸಿವಿರ್ ಇರಬಹುದು, ಪ್ಲಾಸ್ಮಾ ಥೆರಪಿ ಇರಬಹುದು, ಇದೆಲ್ಲದು ಈ ರೋಗ ಶುರುವಾದ ಮೊದಲ 7 ದಿನಗಳಲ್ಲಿ ಮಾತ್ರ ಉಪಯೋಗ. ಅದರಿಂದಾಗಿ ನಾವು ಮತ್ತೆ ಮತ್ತೆ ಹೇಳೋದು, ಈ ರೋಗ ಇದೆ ಅಂತ ಯಾರಿಗಾದ್ರೂ ಅನಿಸಿದ್ರೆ ಲಕ್ಷಣಗಳು ಕಂಡಾಗ 2 ದಿನಗಳ ಒಳಗೆ ಪರೀಕ್ಷೆ ಮಾಡಿಸ್ಕೊಳ್ಳಿ, ಆಗ ಇದರ ಚಿಕಿತ್ಸೆ ಮಾಡಲಿಕ್ಕೆ ಸುಲಭ ಆಗತ್ತೆ ಹಾಗೂ ಆ ಚಿಕಿತ್ಸೆ ಮಾಡುವ ಸಾಮರ್ಥ್ಯ ಇರುತ್ತೆ. ತಡವಾಗಿ ಬಂದ್ರೆ ಹೆಚ್ಚು ಮಾಡುವ ಸಾಮರ್ಥ್ಯ ಯಾವ ಆಸ್ಪತ್ರೆಗೂ ಇರೋದು. ಓಕೆ, ಶ್ರೀಕಾಂತ್ ಪೈ ಅವರೇ, ಕೊರೋನಾವನ್ನ ಹಿಮ್ಮೆಟ್ಟಿಸಲಿಕ್ಕೆ ಔಷಧಿ ಏನಾದರೂ ಆಗುವಂತಹ ಸಾಧ್ಯತೆಗಳು ಸಿಗುವಂತಹ ಸಾಧ್ಯತೆಗಳು ಯಾವ ರೀತಿಯಲ್ಲಿ ಇದೆ, ಯಾವ ರೀತಿಯಲ್ಲಿ ಸಂಶೋಧನೆಗಳು ಆಗ್ತಾ ಇವೆ? ಈಗ ಮೋಸ್ಟ್ ಅಡ್ವಾನ್ಸ್ಡ್ ಸ್ಟೇಜ್ ಅಲ್ಲಿ ಇದೆ ನೀಸಲ್ ವ್ಯಾಕ್ಸಿನ್, ದಟ್ ವಿಲ್ ಬಿ ಮೋರ್ ಎಫೆಕ್ಟಿವ್ ಅಂಡ್ ಈಸಿ ಟು ಅಡ್ಮಿನಿಸ್ಟರ್. ಅದು ವ್ಯಾಕ್ಸಿನ್ ಅಂತ ಒಳ್ಳೆಯದು, ಮೆಡಿಸಿನ್ ಸದ್ಯ ಕಾಣಿಸ್ತಾ ಇಲ್ಲ, ರಿಸರ್ಚ್ ಆಗ್ತಾ ಇಲ್ಲ, ರೀಸೆಂಟ್ ಜಾಸ್ತಿ ರಿಸರ್ಚ್ ಆಗ್ತಾ ಇಲ್ಲ. ಆದ್ರೆ ಇದು ನೇಸಲ್ ವ್ಯಾಕ್ಸಿನ್ ಇಸ್ ಮೋಸ್ಟ್ ಅಡ್ವಾನ್ಸ್ಡ್ ಸ್ಟೇಜ್ ಅಲ್ಲಿ ಇದೆ, ಮತ್ತೆ ಇದು ದಟ್ ವಿಲ್ ಬಿ ಮೋರ್ ಎಫೆಕ್ಟಿವ್. ಓಕೆ, ಈ ವೈರಸ್ಗಳು ಮ್ಯೂಟೆಂಟ್ ಆದ್ರೆ ಔಷಧಿಗಳನ್ನ ಒಂದು ಕಂಡುಹಿಡಲಿಕ್ಕೆ ಒಂದಷ್ಟು ಚಾಲೆಂಜಿಂಗ್ ಅಂತ ಕಾಣುತ್ತೆ ಅಲ್ವಾ? ಹೌದು, ಡೆಫಿನೆಟ್ಲಿ ಅದು ವ್ಯಾಕ್ಸಿನ್ ಸಹ ಈಗ ಅದರ ಮೇಲೆ ಈಗ ಬೇರೆ ಎಲ್ಲ ವ್ಯಾಕ್ಸಿನ್ ನಲ್ಲಿ ಸಹ ಸ್ಟ್ರೈನ್ ಪ್ರತಿ ವರ್ಷ ಚೇಂಜ್ ಮಾಡ್ತಾ ಹೋಗ್ತಾ ಇದ್ದಾರೆ, ಹಾಗೆ ಇದರಲ್ಲಿ ಸಹ ಚೇಂಜ್ ಮಾಡ್ತಾ ಹೋಗ್ಬೇಕು. ಬಟ್ ಬ್ಲ್ಯಾಕ್ ಫಂಗಸ್ ಅಂತ ಹೆದರುವಂತ ಡಿಸೀಸಸ್ ಅಲ್ಲ, ಅದನ್ನು ಗುಣಮುಖ ಆಗಿಸಬಹುದು ತಮ್ಮ ಪ್ರಕಾರ.
ಬ್ಲಾಕ್ ಫಂಗಸ್ ಗೋಸ್ಕರ ಐ ಡೋಂಟ್ ಥಿಂಕ್ ಏನು ಇದು ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಬರುದಿಲ್ಲ, ಬ್ಲಾಕ್ ಫಂಗಸ್ ಗೋಸ್ಕರ ಏನು ತೊಂದರೆ ಇಲ್ಲ, ಆದ್ರೆ ಇದು ಕೋವಿಡ್ ಗೋಸ್ಕರ ಸ್ಟ್ರೈನ್ ಚೇಂಜ್ ಆದ್ರೆ ತುಂಬಾ ಪ್ರಾಬ್ಲಮ್. ಬಟ್ ಬ್ಲಾಕ್ ಫಂಗಸ್ ಆರಂಭಿಕ ಚಿಕಿತ್ಸೆಯನ್ನ ನೀಡುವುದು ಒಳ್ಳೇದು, ಇಲ್ಲಾದ್ರೆ ಅದು ವಿಪರೀತಕ್ಕೆ ಹೋಗುವ ಸಾಧ್ಯತೆಗಳು ಹೆಚ್ಚು ಅಂತ ತಾವು ಭಾವಿಸ್ತೀರಾ? ಹೌದೌದು, ಅದು ಡೆಫಿನೆಟ್ಲಿ ಇದು ಮೊದಲೇ ಟ್ರೀಟ್ ಮಾಡಿದ್ರೆ ಒಳ್ಳೇದಾಗ್ತದೆ. ಮತ್ತೆ ಅದು ಡಾಕ್ಟರ್ ಇಸ್ ದ ಬೆಸ್ಟ್ ಪರ್ಸನ್ ಟು ಡಿಸೈಡ್ ಅಬೌಟ್ ದ ಡೋಸೇಜ್ ಅಂಡ್ ಡ್ಯೂರೇಷನ್ ಆಫ್ ಟ್ರೀಟ್ಮೆಂಟ್. ಇದರಲ್ಲಿ ಅವರು ದೇ ಆರ್ ದ ಬೆಸ್ಟ್ ಪೀಪಲ್ ಟು ಟೇಕ್ ದ ಡಿಸಿಷನ್. ಓಕೆ 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 ಸರಿ. ಡಾಕ್ಟರ್ ಶಶಿಕಿರಣ್ ಉಮಾಕಾಂತ್ ಅವರೇ, ಹಲೋ ಹೇಳಿ ಸರ್. ಹೇಳಿ. ಅದೇ ಲಾಸ್ಟ್ ನಮ್ಮ ಪ್ರೋಗ್ರಾಮಲ್ಲಿ ಹೇಳಿದ್ರಿ, ತಾವು ಖಚಿತವಾಗಿ ಹೇಳಿದ್ರಿ ಎರಡನೇ ಅಲೆ ಖಂಡಿತವಾಗಿ ಬರ್ತದೆ ಅಂತ. ಈಗ ಮೂರನೇ ಅಲೆಯ ಬಗ್ಗೆ ಪ್ರಸ್ತಾಪ ಆಗ್ತಾ ಇದೆ, ಈ ಮೂರನೇ ಅಲೆಯ ಪಾಸಿಬಿಲಿಟೀಸ್ ಎಷ್ಟು ಮತ್ತು ಅದರ ಪಾಸಿಟಿವಿಟೀಸ್ ಕೂಡ ಯಾವ ರೀತಿಯಲ್ಲಿ ಹೆಚ್ಚಾಗಿರುವಂತಹ ಸಾಧ್ಯತೆಗಳು ಇದೆ ಅನ್ನೋದರ ಬಗ್ಗೆ ತಿಳಿಸಬಹುದೇನು ಅಂತ. ಹೌದು, ಒಂದು ಕಾರ್ಯಕ್ರಮದಲ್ಲಿ ಹಿಂದೆ ನೀವು ಕೇಳಿದ್ರಿ ಉಡುಪಿಯಲ್ಲಿ ಎರಡನೇ ಅಲೆ ಬರಬಹುದಾ ಅಂತ ಹೇಳಿ. ಆಗ ನಾನು ಹೇಳಿದ್ದೆ ಹಲವಾರು ದೇಶಗಳಲ್ಲಿ ಹಲವಾರು ಪ್ರದೇಶಗಳಲ್ಲಿ ಎರಡನೇ ಅಲೆ ಮೂರನೇ ಅಲೆ ಬರೋದನ್ನ ನಾವು ನೋಡಿದ್ದೇವೆ. ಉಡುಪಿ ಕರ್ನಾಟಕ ಅಥವಾ ಭಾರತ ಆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ನಾವೇನು ಅತಿ ವಿಭಿನ್ನ ಅಲ್ಲ ಯಾವುದೇ ರೀತಿಯಲ್ಲಿ. ಆದ್ರಿಂದಾಗಿ ಇಲ್ಲಿ ಎರಡನೇ ಅಲೆ ಬರದೇ ಇರ್ಲಿಕ್ಕೆ ಯಾವ ಕಾರಣ ನನಗೆ ಕಾಣ್ತಾ ಇಲ್ಲ. ಅದರಿಂದ ಬರುವ ಸಾಧ್ಯತೆ ಹೆಚ್ಚು, ಅದ್ರ ಬಗ್ಗೆ ನಾವು ಜಾಗರೂಕರಾಗಿರ್ಬೇಕು ಅಂತ ಆ ಸಮಯದಲ್ಲಿ ಮಾತಾಡ್ತಿದ್ವಿ. ಓಕೆ, ಈಗ ಅದೇ ವಿಚಾರವನ್ನ ನೋಡಿದ್ರೆ ಹಲವಾರು ದೇಶಗಳಲ್ಲಿ ಮೂರನೇ ಅಲೆ ನಾಲ್ಕನೇ ಅಲೆ ಸಹ ಬಂದಿದೆ. ಉಡುಪಿ ಇರಬಹುದು, ಕರ್ನಾಟಕ ಇರಬಹುದು, ಭಾರತ ಇರಬಹುದು, ಇದು ಯಾವುದು ಸಹ ಬೇರೆ ಪ್ರದೇಶಗಳಿಗೆ ಬೇರೆ ದೇಶಗಳಿಗೆ ಏನೋ ಕಂಪೇರ್ ಮಾಡಿದ್ರೆ ವಿಭಿನ್ನ ಅಲ್ಲ. ಆದ್ರಿಂದಾಗಿ ಇಲ್ಲಿ ಸಹ ಮೂರನೇ ಅಲೆ ನಾಲ್ಕನೇ ಅಲೆ ಬರುವುದಿಲ್ಲ ಅಂತ ಹೇಳುವಂತಹ ಯಾವ ಸಂದರ್ಭ ಸಹ ಇಲ್ಲ. ಅದರಿಂದಾಗಿ ಈ ಬಾರಿ ಎಚ್ಚರ ಮರೆತು ನಾವೆಷ್ಟು ತೊಂದರೆ ಅನುಭವಿಸ್ತಾ ಇದ್ದೀವಿ, ಇಂಥ ಒಂದು ಪರಿಸ್ಥಿತಿಗೆ ನಾವು ಮುಂದೆ ಹೋಗಬಾರದು. ಇದರಲ್ಲಿ ನಾವು ಪಾಠವನ್ನು ಕಲಿತು ಹೀಗೆ ನಾವು ಅಂದ್ಕೊಂಡಿದ್ರು, ನಾವು ಒಂದು ರೀತಿಯಲ್ಲಿ ನಮ್ಗೆ ಗೊತ್ತಿದ್ರು ಸಹ ನಾವು ಎಚ್ಚರ ತಪ್ಪಿ ಇಂಥ ಒಂದು ತೊಂದರೆಗೆ ಸಿಲುಕಿ ಹಾಕೊಂಡ್ವಿ. ಮತ್ತೊಮ್ಮೆ ನಾವು ಇಷ್ಟು ತೊಂದರೆಗೆ ಸಿಕ್ಕಿ ಹಾಕೊಳ್ಳೋದು ಬೇಡ ಅಂದ್ರೆ ಪ್ರತಿಯೊಬ್ರು ಪ್ರತಿಯೊಬ್ಬ ನಾಗರಿಕರು ಇದ್ರ ಬಗ್ಗೆ ಎಚ್ಚರದಿದ್ದು ಈ ಲಾಕ್ಡೌನ್ ಯಾವಾಗ ಮುಗಿಯುತ್ತೆ ಆಗ ಸ್ವಲ್ಪ ತಮ್ಮ ಸಂಯಮವನ್ನ ಇಟ್ಕೊಂಡು ಬೇರೆಯವರ ಜೊತೆ ಬೆರೆಯುವಾಗ, ಆಸ್ಪತ್ರೆಗೆ ಹೋಗುವಾಗ, ಕೆಲಸಕ್ಕೆ ಹೋಗುವಾಗ, ಆಫೀಸ್ಗಳಿಗೆ ಹೋಗುವಾಗ, ಬ್ಯಾಂಕಿಗೆ ಹೋಗುವಾಗ ಇರ್ಬಹುದು, ಅಂತ ಸಂದರ್ಭಗಳಲ್ಲಿ ದೈಹಿಕ ಅಂತರವನ್ನ ಕಾಪಾಡಿಕೊಂಡು ಹಾಗೂ ಬೇರೆ ಬೇರೆ ನಾವೇನು ಪ್ರತಿಯೊಮ್ಮೆ ಪ್ರತಿ ಬಾರಿಯೂ ಸಹ ಮಾಡಿ ಅಂತ ಹೇಳ್ತೀವಿ ಅಂತ ಒಂದು ಸಮಯವನ್ನ ಪಾಲಿಸಿದ್ರೆ ಆಗ ಈ ಮೂರನೇ ಅಲೆಯ ಎಫೆಕ್ಟ್ ಅನ್ನ ನಾವು ಕಡಿಮೆ ಮಾಡ್ಕೊಳ್ಬಹುದು. ಅದರಿಂದ ಮೂರನೇ ಅಲೆನ ತಡೆಯಕ್ಕಾಗತ್ತಾ ಇಲ್ವಾ ಅಂತ ನಮ್ಗೆ ಗೊತ್ತಿಲ್ಲ. ಆದ್ರೆ ಇಷ್ಟು ಹೆಚ್ಚು ಪ್ರಮಾಣದಲ್ಲಿ ರೋಗಿಗಳು ಹಾಗೂ ಮರಣಗಳನ್ನ ಆಗುವುದನ್ನು ನಾವು ಪ್ರಯತ್ನ ಮಾಡಿ ಕಡಿಮೆ ಮಾಡಬೇಕು. ಓಕೆ ಡಾಕ್ಟರ್, ತಾವು ಆರಂಭದಲ್ಲೇ ಹೇಳಿದ್ರಿ ಇಲ್ಲಿ ವ್ಯತ್ಯಾಸ ಆದದ್ದು ಬಿಹೇವಿಯರಲ್ ಚೇಂಜಸ್ ಅಂತ. ಈಗ ಬಿಹೇವಿಯರಲ್ ಚೇಂಜಸ್ ಕೋವಿಡ್ ರೋಗಿಗಳಲ್ಲೂ ಕೂಡ ಬಹಳಷ್ಟು ಜಾಸ್ತಿ ಆಗಿದೆ. ಸೀಕ್ರೆಸಿ ಮೇಂಟೈನ್ ಮಾಡೋದು ಅಥವಾ ಅಲ್ಲಿಂದ ಇಲ್ಲಿಗೆ ತಿರುಗಾಡೋದು, ಅವರು ಏನ್ ಮಾಡಬೇಕು ಸರ್? ಅವರು ಯಾವ ರೀತಿಯಲ್ಲಿ ಪ್ರಿಕಾಷನ್ ತಗೊಳ್ಬೇಕು ಮತ್ತು ಯಾವ ರೀತಿಯಲ್ಲಿ ಎಚ್ಚರ ವಹಿಸಬೇಕು? ಈ ಕೋವಿಡ್ ರೋಗದಲ್ಲಿ ಸೀಕ್ರೆಸಿ ಮೇಂಟೈನ್ ಮಾಡುವಂತ ಯಾವ ಅವಶ್ಯಕತೆ ಇಲ್ಲ. ಇದು ಬೇರೆ ಕೆಲವು ರೋಗಗಳಿದೆ, HIV, ಸಿಫಿಲಿಸ್ ಇಂತ ರೋಗಗಳು, ಅಂಥದ್ರಲ್ಲಿ ಸೀಕ್ರೆಸಿ ಮೇಂಟೈನ್ ಮಾಡೋದ್ರಲ್ಲಿ ಏನೋ ಒಂದು ನನಗೆ ಒಂದು ಲಾಜಿಕ್ ಕಾಣುತ್ತೆ. COVID-19 ಹಾಗೂ ಇತರ ಏನು ಒಬ್ಬರಿಂದ ಒಬ್ಬರಿಗೆ ಶ್ವಾಸದಲ್ಲಿ ಗಾಳಿಯಲ್ಲಿ ಹರಡುವಂತ ತೊಂದರೆಗಳಿಗೆ ನಾವು ಮುಚ್ಚಿಟ್ಕೊಳ್ಳೋದು, ಇನ್ನೊಬ್ಬರಿಗೆ ಹೇಳದೆ ಇರುವುದು, ಅಥವಾ ನಮಗೆ ಇದೆ ಅಂತ ಗೊತ್ತಿದ್ರು ಹೇಳದೆ ಇನ್ನೊಂದು ಒಂದು ಜಾಗಕ್ಕೆ ಹೋಗಿ ಬೇರೆಯವ್ರ ಜೊತೆ ಬೆರೆಯುವುದು, ಇಂಥ ಸಂದರ್ಭ ಖಂಡಿತ ಬರಬಾರ್ದು. ಯಾವುದೇ ರೀತಿಯ ನಾಚಿಕೆ ಪಡುವಂತಹ ಒಂದು ರೋಗ ಇದಲ್ಲ. ಯಾರಿಗಾದ್ರೂ ಇದಾದ್ರೆ ಅವರು ನನಗಿದೆ, ನೀವು ಹುಷಾರಾಗಿರಿ, ನನ್ನ ಜೊತೆ ನೀವು ಕಾಂಟ್ಯಾಕ್ಟ್ ಗೆ ಬಂದಿದ್ರೆ ನೀವು ಸಹ ಪರೀಕ್ಷೆ ಮಾಡಿಸ್ಕೊಳ್ಳಿ ಅಂತ ಹೇಳುವಂತಹ ಒಂದು ರೋಗ ಇದು. ಅಷ್ಟು ಜವಾಬ್ದಾರಿ ಇರಬೇಕಾದಂತಹ ಒಂದು ರೋಗ ಇದು. ಆದ್ರಿಂದಾಗಿ ಇದು ಬದಲಾವಣೆ ಆಗ್ಲೇಬೇಕು. ನಾಚಿಕೆ ಪಟ್ಕೊಂಡು ಒಂದು ಸೋಷಿಯಲ್ ಸ್ಟಿಗ್ಮಾ ಅಂತ ಏನ್ ಹೇಳ್ತೇವೆ ಅಂತ ಸಂದರ್ಭ ಈ ರೋಗಕ್ಕೆ ಬರಲೇಬಾರದು. ಆ ರೀತಿಯ ಒಂದು ಪರಿಸ್ಥಿತಿ ಬಂದ್ರೆ ಅದರಿಂದ ಈ ತೊಂದರೆಗಳು ಇನ್ನೂ ಹೆಚ್ಚಾಗುವ ಸಾಧ್ಯತೆಯೇ ಜಾಸ್ತಿ. ಆದ್ರಿಂದಾಗಿ ಪ್ರತಿಯೊಬ್ಬರು ಸಾಮಾಜಿಕ ಜವಾಬ್ದಾರಿಯನ್ನು ಅರಿತು ಅಂತ ಒಂದು ಕೆಲಸವನ್ನ ದಯವಿಟ್ಟು ಮಾಡಬಾರ್ದು. ಡಾಕ್ಟರ್, ಗುಣಮುಖ ಆದ ನಂತರ ಯಾವ ಯಾವ ಎಚ್ಚರಿಕೆ ವಹಿಸಬೇಕು, ಆ ನಂತರದ ಅವನ ಜೀವನ ಶೈಲಿ, ಆಹಾರದ ಕ್ರಮಗಳು ಆಗಿರಬಹುದು ಅಥವಾ ರೆಗ್ಯುಲರ್ ಚೆಕಪ್ ಆಗಿರಬಹುದು, ಇದನ್ನೆಲ್ಲ ಯಾವ ರೀತಿಯಲ್ಲಿ ಮಾಡಿಕೊಳ್ಬೇಕು ಒಬ್ಬ ರೋಗಿ, ಕೋವಿಡ್ ರೋಗಿ ಗುಣಮುಖ ಆದ ನಂತರ? ಹಲವಾರು ಜನರಿಗೆ ಯಾವುದೇ ರೀತಿಯ ಚೆಕಪ್ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ, ಯಾವುದೇ ರೀತಿಯ ಪಥ್ಯ ಮಾಡುವ ಅವಶ್ಯಕತೆ ಇಲ್ಲ.
ಯಾವುದೇ ರೀತಿಯ ಜೀವನದಲ್ಲಿ ದೊಡ್ಡ ಬದಲಾವಣೆ ಮಾಡುವ ಅವಶ್ಯಕತೆ ಸಹ ಇರೋದಿಲ್ಲ. ಕೆಲವರಿಗೆ ಅಂದ್ರೆ ಯಾರಿಗೆ ಅತಿ ಹೆಚ್ಚು ತೊಂದರೆ ಆಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ ರಿಕವರ್ ಆಗಿ ಮನೆಗೆ ಡಿಸ್ಚಾರ್ಜ್ ಆಗಿ ಹೋಗಿರ್ತಾರೆ, ಅಂಥವರು ವೈದ್ಯರು ಡಿಸ್ಚಾರ್ಜ್ ಆಗುವ ಸಮಯದಲ್ಲಿ ಏನೇನು ಅವರಿಗೆ ಒಂದು ಸಲಹೆಯನ್ನು ಕೊಟ್ಟಿರ್ತಾರೆ ಅದನ್ನ ಪಾಲಿಸಬೇಕು. ಅದಲ್ಲದೆ ಸಾಮಾನ್ಯವಾಗಿ ಅವರವರ ಜೀವನ ಶೈಲಿ ಹೇಗಿದೆ ಅಂತ ಅವರು ಒಂದು ಪರಿಶೀಲನೆ ಮಾಡ್ಕೊಳ್ಬೇಕು. ಈ ಕೊರೋನಾ ರೋಗ ಬರುವವರೆಗೂ ಅಂದ್ರೆ ನೀವು ಕೇಳಿದ್ದು ಬಂದವರಿಗೆ ಅಂತ ಕೇಳಿದ್ರೆ ಅದಕ್ಕಾಗಿ ಹೇಳ್ತಿದ್ದೀನಿ, ಬಂದವರು ಇದುವರೆಗೆ ನಮ್ಮ ಜೀವನ ಶೈಲಿ ಹೇಗಿತ್ತು, ನಮಗೆ ಯಾಕೆ ಇದು ಹೆಚ್ಚಾಗಿ ಒಂದು ಆಸ್ಪತ್ರೆಯಲ್ಲಿ ಭರ್ತಿಯಾಗುವಂತ ಒಂದು ಸಂದರ್ಭ ಬಂತು ಅಂತ ಒಂದು ಪರಿಶೀಲನೆ ಮಾಡ್ಕೊಳ್ಬೇಕಾಗುತ್ತೆ. ಆ ಜೀವನ ಶೈಲಿಯಲ್ಲಿ ಏನಾದರೂ ವ್ಯತ್ಯಾಸ ಇದ್ರೆ, ಅಷ್ಟು ಒಳ್ಳೇದಿಲ್ಲದಿದ್ರೆ ಅದನ್ನ ಸರಿ ಮಾಡ್ಕೊಳ್ಳುವಂತ ಒಂದು ಕೆಲಸವನ್ನು ಅವರು ಮಾಡ್ಕೊಳ್ಬೇಕಾಗುತ್ತೆ. ಉದಾಹರಣೆಗೆ ಹೆಚ್ಚು ಜನರು ಹೆಚ್ಚು ದೈಹಿಕ ಚಟುವಟಿಕೆಯನ್ನು ಮಾಡೋದಿಲ್ಲ, ಅಥವಾ ಆರೋಗ್ಯದಲ್ಲಿ ಆರೋಗ್ಯ ಮೇಂಟೈನ್ ಮಾಡ್ಲಿಕ್ಕೆ ಅಂತ ಕೆಲವು ಆಹಾರ ಪದಾರ್ಥಗಳನ್ನ ಅಂದ್ರೆ ನೋಡ್ಕೊಳ್ಬೇಕಾಗತ್ತೆ. ಅಂದ್ರೆ ನಾವು ಆರೋಗ್ಯಕರ ಆಹಾರವನ್ನ ತೆಗೆದುಕೊಳ್ಳೋದು ಒಳ್ಳೇದು ಅಂತ ಕೆಲವು ವಿಚಾರಗಳನ್ನ ಅವರು ಪರಿಶೀಲನೆ ಮಾಡಿ, ಎಲ್ರಿಗೂ ಗೊತ್ತಿರುವಂತ ವಿಚಾರಗಳೇ, ಯಾರಿಗೂ ಗೊತ್ತಿಲ್ಲದಿರುವಂತ ಒಂದು ಕೆಲಸವನ್ನ ನಾವೇನು ಮಾಡ್ಬೇಕಿಲ್ಲ. ಆರೋಗ್ಯಕರ ಜೀವನ ಶೈಲಿ ಅದನ್ನು ಮಾತ್ರ ಮುಂದುವರಿಸಿದ್ರೆ ಸಾಕಾಗುತ್ತೆ. ಯಾವುದೇ ರೀತಿಯ ಮತ್ತೆ ಮತ್ತೆ ಆಸ್ಪತ್ರೆಗೆ ಹೋಗಿ ಪರೀಕ್ಷೆ ಮಾಡಿಸ್ಕೊಳ್ಳುವಂತ ಸಂದರ್ಭ ಯಾರಿಗೂ ಅಂದ್ರೆ ಹೆಚ್ಚು ಜನಕ್ಕಂತೂ ಅವಶ್ಯಕತೆ ಇರೋದಿಲ್ಲ. ಓಕೆ, ವ್ಯಾಕ್ಸಿನ್ ತೆಗೆದುಕೊಳ್ಳಬಹುದು ಗುಣಮುಖ ಆದ ನಂತರ? ಎಷ್ಟು ದಿನದ ನಂತರ ತೆಗೆದುಕೊಳ್ಳಬಹುದು ವ್ಯಾಕ್ಸಿನ್ ಕೇಳಿದ? ಹೌದು, ಈಗ ಗುಣಮುಖ ಆದವರು ಈವರೆಗೆ ವ್ಯಾಕ್ಸಿನ್ ತೆಗೆದುಕೊಳ್ಳದಿದ್ದರೆ ಅವರು ತತ್ಕ್ಷಣದಲ್ಲಿ ತೆಗೆದುಕೊಳ್ಳಬಹುದು ಅಥವಾ ಒಂದಷ್ಟು ಅವಧಿಯ ನಂತರ ತೆಗೆದುಕೊಳ್ಬೇಕಾ? ಇದರಲ್ಲಿ ಎರಡು ಪ್ರಶ್ನೆ ಇದೆ. ಒಂದು, ಒಂದು ಡೋಸ್ ವ್ಯಾಕ್ಸಿನ್ ತೆಗೆದುಕೊಂಡ ನಂತರ ಅವರಿಗೆ ಕೋವಿಡ್ ಆದ್ರೆ ಅವರೇನ್ ಮಾಡ್ಬೇಕು, ಒಂದು ಡೋಸ್ ವ್ಯಾಕ್ಸಿನ್ ಸಹ ತೆಗೆದುಕೊಂಡಿಲ್ಲದಿದ್ರೆ ಅವರೇನ್ ಮಾಡ್ಬೇಕಂತ ನೋಡೋಣ. ಮೊದಲು ನೋಡೋಣ, ಒಂದು ಡೋಸ್ ವ್ಯಾಕ್ಸಿನ್ ತೆಗೆದುಕೊಂಡಿದ್ದಾರೆ, ಎರಡನೇ ಡೋಸ್ ತೆಗೆದುಕೊಳ್ಳುವ ಮೊದಲೇ ಅವರಿಗೆ ಈ ಕೋವಿಡ್ ರೋಗವೇ ಆಯ್ತು, ಹೆಚ್ಚು ತೊಂದರೆ ಇಲ್ಲದೆ ಗುಣ ಆಯ್ತು ಅಥವಾ ಸ್ವಲ್ಪ ತೊಂದರೆ ಆಗಿ ಸಹ ಗುಣ ಆಯ್ತು ಅಂತ ಇಟ್ಕೊಳ್ಳೋಣ. ಅವರೆಲ್ಲರೂ ಅವರ ಈ ಕೋವಿಡ್ ರೋಗ ಯಾವಾಗಿಂದ ರಿಕವರಿ ಆಗಿದೆ ಅಂತ ಹೇಳ್ತೀವಿ ಅಂದ್ರೆ ಆ ರೋಗ ಲಕ್ಷಣಗಳು ಶುರುವಾಗಿ 10 ದಿನಗಳ ನಂತರ ರಿಕವರಿ ಅಂತ ಹೇಳೋದು, 10 ದಿನದ 3 ತಿಂಗಳ ನಂತರ ಅಂದ್ರೆ ರಿಕವರಿ ಆಗಿ 3 ತಿಂಗಳ ನಂತರ ಅವರು ಅವರ ಎರಡನೇ ಡೋಸ್ ವ್ಯಾಕ್ಸಿನ್ ತೆಗೆದುಕೊಳ್ಬೇಕು. ಓಕೆ, ಹಾಗೆ ಎರಡನೇ ಪ್ರಶ್ನೆ, ಒಂದು ಡೋಸ್ ವ್ಯಾಕ್ಸಿನ್ ತೆಗೆದುಕೊಂಡೇ ಇರಲಿಲ್ಲ, ಅವರಿಗೆ COVID-19 ರೋಗ ಆಯ್ತು, ಸೋಂಕು ಬಂತು, ಅಂತವರು ಸಹ ಅದೇ ರೀತಿಯಲ್ಲಿ ಸೋಂಕು ರಿಕವರಿ ಆಗಿ 3 ತಿಂಗಳ ನಂತರ ಅವರ ಮೊದಲನೇ ಡೋಸ್ ತೆಗೆದುಕೊಳ್ಬೇಕು. ಸೊ ಎರಡನ್ನೂ ಸೇರಿಸಿ ಒಟ್ಟಿಗೆ ಹೇಳುವುದಾದ್ರೆ ಸಹ ಒಂದೇ ಉತ್ತರ, ಸೋಂಕು ಮುಗಿದು ಅಂದ್ರೆ ರಿಕವರಿ ಆಗಿ 3 ತಿಂಗಳ ನಂತರ ಅವರ ಡೋಸ್ ಅನ್ನ ತೆಗೆದುಕೊಳ್ಬೇಕು. ಓಕೆ ಡಾಕ್ಟರ್, ಇಂಟ್ರೆಸ್ಟಿಂಗ್ ಅಂದ್ರೆ ಈಗ ಮುಖ್ಯವಾಗಿ ಸರ್ಕಾರ ಆಡಳಿತ ಎಲ್ಲ ಒಂದು ವ್ಯವಸ್ಥೆಯನ್ನ ಮಾಡಿದೆ, ವೈದ್ಯರು, ಯುವ ವೈದ್ಯರು ಮತ್ತು ಗ್ರಾಮಗಳಿಗೆ ಈ ವೈದ್ಯರ ನಡೆ ಅನ್ನುವಂತಹ ಕಾರ್ಯಕ್ರಮವನ್ನು, ಮತ್ತು ನಮ್ಮ ಉಡುಪಿಯಲ್ಲಿಯೂ ಕೂಡ IMA ಕೂಡ ಯಾವುದೇ ಸಂದರ್ಭದಲ್ಲಿ ಕೊರೋನಾದ ಸಹಾಯವಾಣಿಯಾಗಿ ಕೆಲಸ ನಿರ್ವಹಿಸಲಿಕ್ಕೆ ಸಿದ್ಧ ಅನ್ನುವಂಥ ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿದೆ. ಒಟ್ಟಾರೆ ಈ ವೈದ್ಯ ಲೋಕ, ವೈದ್ಯ ವರ್ಗ ಈ ಕೊರೋನಾ ಹಿಮ್ಮೆಟ್ಟಿಸಲಿಕ್ಕೆ ಬಹಳ ಪ್ರಯತ್ನವನ್ನು ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಉಡುಪಿಯಲ್ಲಿ ಇನ್ನೂ ಹೆಚ್ಚಿನ ಒಂದು ಸಹಕಾರವನ್ನು ನೀಡಲಿಕ್ಕೆ ಏನು ಮನವಿ ಮಾಡಿಕೊಳ್ತೀರಾ ತಾವು? ಈಗ ಬೇಕಾಗಿರೋದು ಹೆಚ್ಚಾಗಿ ನಮ್ಗೆ ಜನರಿಂದ ಸಹಕಾರ. ಏನೇನು ಈ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಅಂತ ಹೇಳ್ತೀವಿ ಅಂದ್ರೆ ಕೋವಿಡ್ ನಿಯಮಾವಳಿಗಳು ಏನಿವೆ ಅದನ್ನ ಎಲ್ಲರೂ ಸರಿಯಾಗಿ ಪಾಲನೆ ಮಾಡಬೇಕು. ಅಷ್ಟಾಗಿಯೂ ಬರುವುದೇ ಇಲ್ಲ ಕೋವಿಡ್ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಆದ್ರಿಂದ ಯಾರಿಗಾದ್ರೂ ಈ ಕೋವಿಡ್ ರೋಗ ಬಂತು ಅಂದ್ರೆ ಅವರು ಏನು ನಾಚಿಕೆ ಪಟ್ಕೊಳ್ಬೇಕಿಲ್ಲ, ಅಥವಾ ನಿಮ್ಗೆ ಯಾಕೆ ಬಂತಂತ ಯಾರು ಅವ್ರಿಗೆ ಪ್ರಶ್ನೆ ಮಾಡಿ ಯಾವುದೇ ರೀತಿಯ ಹೀಗಳಿಯುವುದಿಲ್ಲ. ಆದ್ರಿಂದಾಗಿ ದಯವಿಟ್ಟು ಆ ಲಕ್ಷಣಗಳು ಶುರುವಾದ 1-2 ದಿನಗಳ ಒಳಗೆಯೇ ಪರೀಕ್ಷೆ ಮಾಡ್ಕೊಳ್ಬೇಕು. ಆ ಪರೀಕ್ಷೆ ಮಾಡಿ 5 ದಿನಗಳ ಅಂದ್ರೆ ಲಕ್ಷಣ ಶುರುವಾಗಿ 5 ದಿನಗಳ ಒಳಗೆ ಲಕ್ಷಣಗಳು ತಾನಾಗಿ ಸರಿ ಆಗದಿದ್ರೆ ಆಗ ಅವರು ವೈದ್ಯಕೀಯ ಒಂದು ಸೌಲಭ್ಯವನ್ನ ಪಡೆದುಕೊಳ್ಬೇಕಾಗ್ತದೆ. ಆಸ್ಪತ್ರೆಗೆ ಹೋಗ್ಬೇಕಾಗಬಹುದು ಅಥವಾ ಈ ಹೆಲ್ಪ್ ಲೈನ್ಗೆ ಸಹ ಫೋನ್ ಮಾಡಿದ್ರೆ, ಉಡುಪಿ ಕೋವಿಡ್ ಹೆಲ್ಪ್ ಲೈನ್ ಅಂತ ಇದೆ, ಅದಕ್ಕೆ ಫೋನ್ ಮಾಡಿದ್ರು ಸಹ ಅವರಿಗೆ ಸಹಾಯ ಮಾಡ್ತಾರೆ. ಇಂತ ಒಂದು ಜವಾಬ್ದಾರಿನ ಎಲ್ರೂ ತೋರಿಸ್ಕೊಳ್ಬೇಕಾದಂತ ಒಂದು ಪರಿಸ್ಥಿತಿ ಬಂದಿದೆ. ಅದನ್ನ ನಾವು ಎಲ್ರೂ ಪಾಲನೆ ಮಾಡಿದ್ರೆ ಈ ಕೋವಿಡ್ ರೋಗ ಇನ್ನೂ ಹೆಚ್ಚಾಗೋದನ್ನ ಖಂಡಿತ ನಾವು ತಡೆಗಟ್ಟಬಹುದು. ಅಷ್ಟಲ್ಲದೆ ಅದರಿಂದ ಆಗುವಂತಹ ಮರಣಗಳನ್ನ ಸಹ ನಾವು ಕಡಿಮೆ ಮಾಡ್ಕೋಬಹುದು. ಓಕೆ ಸರಿ, ಶ್ರೀಕಾಂತ್ ಪೈ ಅವರೇ, ಹಲೋ ಹೇಳಿ. ಕೊನೆಯದಾಗಿ ಏನು ಹೇಳಲಿಕ್ಕೆ ಇಚ್ಛಿಸ್ತೀರಾ? ಔಷಧಿ ಶಾಸ್ತ್ರದಲ್ಲಿ ಬಹಳಷ್ಟು ಸ್ಟಡಿ ಮಾಡಿದವರು, ತಾವು ಸಂಶೋಧನೆ ರಿಸರ್ಚ್ ಮಾಡಿದವರು, ಕೊರೋನಾಕ್ಕೂ ಔಷಧಿ ಬರಬಹುದು ಅನ್ನುವಂಥ ವಿಶ್ವಾಸ ಇದೆಯಾ, ಮತ್ತು ಕೊರೋನಾ ಯಾವತ್ತು ತೊಲಗಬಹುದು ಅನ್ನುವಂಥ ಒಂದು ವಿಚಾರದ ಬಗ್ಗೆ ಒಂದಷ್ಟು ತಮ್ಮ ಅಭಿಪ್ರಾಯವನ್ನು ಮಂಡಿಸ್ತೀರಾ? ಇದು ಬೇಸಿಕ್ ರಿಸರ್ಚ್, ಅದು ನಡೀತಾ ಇದೆ. ಆದರೆ
ಅದರ ಮೇಲೆ ಕಾನ್ಫಿಡೆನ್ಸ್ ಈಗ ಇಷ್ಟವರೆಗೆ ಡೆವಲಪ್ ಆಗಿಲ್ಲ ಕೋವಿಡ್ಗೋಸ್ಕರ. ಕೋವಿಡ್ಗೋಸ್ಕರ ಸ್ಪೆಸಿಫಿಕಲಿ ಡ್ರಗ್ಸ್ ಡೆವಲಪ್ ಆಗ್ಲಿಕ್ಕೆ, ಆದ್ರೆ ಈಗ ವ್ಯಾಕ್ಸಿನ್ ಡೆವಲಪ್ ಆಗಿ ಇಮ್ಯುನಿಟಿ ಡೆವಲಪ್ ಮಾಡಬೇಕು, ಅದೇ ಒಂದು ವಿಷಯ. ಮತ್ತೆ ಲೈಫ್ ಸ್ಟೈಲ್ ಚೇಂಜ್ ಮಾಡಿ ಡೆವಲಪ್ ಇದು ಇಮ್ಯುನಿಟಿ ಡೆವಲಪ್ ಮಾಡಬೇಕು. ಮತ್ತೆ ಔಷಧದಲ್ಲಿ ಈಗ ಅಷ್ಟೇನು ಆಕ್ಟಿವಿಟಿ ಅಂತ ಆಗುತ್ತೆ. ಅಲ್ಲ, ವಿದೇಶಗಳಲ್ಲಿ ಏನಾದರೂ ಪ್ರಗತಿ ಆಗ್ತಾ ಇದೆಯಾ ಅಂತ ವಿದೇಶಿ ಫಾರ್ಮಸಿ ಕಂಪನಿಗಳಿಂದ? ಇಲ್ಲ ಇಲ್ಲ, ಈಗ ಆಗಿಲ್ಲ. ಒಂದೇ ವ್ಯಾಕ್ಸಿನ್ ದಲ್ಲಿ ಈಗ ಒಂದು ಡೆವಲಪ್ಮೆಂಟ್ ಅಂದ್ರೆ ಒಂದೇ ವ್ಯಾಕ್ಸಿನ್ ದಲ್ಲಿ ಇಮ್ಯುನಿಟಿ ಬರ್ತದೆ ಅಂತ ಒಂದು ವ್ಯಾಕ್ಸಿನ್ ಬಂದಿದೆ. ಎರಡೆರಡು ಡೋಸ್ ತಗೊಳ್ಬೇಕು ಅಂತ ಅಗತ್ಯ ಇಲ್ಲ. ಮತ್ತೆ ಅದು ಏನ್ ಹೇಳ್ತಾರೆ, ಹರ್ಡ್ ಇಮ್ಯುನಿಟಿ ಡೆವಲಪ್ ಆಗಿ ಆಟೋಮೆಟಿಕ್ಲಿ ಹೋಗ್ಬೋದು. ಬಟ್ ವಿಶ್ವಾಸ ಇದೆ, ವಿಶ್ವಾಸ ಹೋಗ್ತದೆ, ಡೆಫಿನೆಟ್ಲಿ ಹೋಗ್ತದೆ, ಅದು ಹರ್ಡ್ ಇಮ್ಯುನಿಟಿ ಡೆವಲಪ್ ಆಗಿ ಹೋಗ್ತದೆ ಅದು. ಓಕೆ ಓಕೆ ಓಕೆ. ಡಾಕ್ಟರ್ ಶಶಿಕಿರಣ್ ಉಮಾಕಾಂತ್ ಅವರೇ, ಕೊನೆಯದಾಗಿ ಮಾಸ್ಕ್ ಉಪಯೋಗಿಸುವುದು ಹೇಗೆ ಅನ್ನೋದರ ಬಗ್ಗೆ ಒಂದಷ್ಟು ವಿವರಿಸಿ. ಯಾಕಂದರೆ ಬ್ಲ್ಯಾಕ್ ಫಂಗಸ್ಗೂ ಮಾಸ್ಕ್ ಕೂಡ ಕಾರಣ ಆಗಬಹುದು ಅಂತ, ಮತ್ತು ಜನರಲ್ಲಿ ಒಂದು ಕಪ್ಪು ಕಲ್ಪನೆ ಹೇಗೆ ಹರಡ್ತದೆ ಅನ್ನೋದೇ ಒಂದು ಅಕ್ಯುರೇಟ್ ಆದಂತಹ ಒಂದು ಇದಿಲ್ಲ. ಗಾಳಿಯಲ್ಲಿ ಹರಡದೆ ನೀರಲ್ಲಿ ಒಂದು ರೀತಿಯ ಶಾವೋಸ್ ಇದೆ, ಗೊಂದಲ ಇದೆ. ಇದನ್ನೊಂದು ಇದಕ್ಕೆ ಒಂದು ಕ್ಲಾರಿಫಿಕೇಶನ್ ಕೊಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇವೆ. ಮತ್ತು ಟೋಟಲ್ ಆಗಿ ಉಡುಪಿಯಲ್ಲಿ ಹೆಲ್ತ್ ವರ್ಕರ್ಸ್ ಆಗಿರಬಹುದು, ಡಾಕ್ಟರ್ ಆಗಿರಬಹುದು, ಕೊರೋನಾ ನಿಗ್ರಹದಲ್ಲಿ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಒಂದಷ್ಟು ಬ್ರೀಫ್ ಆಗಿದೆ. ಈ ಬ್ಲ್ಯಾಕ್ ಫಂಗಸ್ ಗಾಳಿಯಲ್ಲಿ ಹರಡುವುದಿಲ್ಲ, ಅದರಿಂದಾಗಿ ಅಲ್ಲ, ನೀವು ಬ್ಲ್ಯಾಕ್ ಫಂಗಸ್ ಮಾಸ್ಕ್ ಧಾರಣೆಯಿಂದ ಬ್ಲ್ಯಾಕ್ ಫಂಗಸ್ ಏನೋ ಆ ವಿಚಾರವಾಗಿ ಹೇಳ್ತಾ ಇದ್ದೆ. ಇದು ಗಾಳಿಯಲ್ಲಿ ಹರಡುವುದಿಲ್ಲ, ಆದ್ರಿಂದಾಗಿ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ಈಗ ಒಬ್ಬರಿಗೆ ಬ್ಲ್ಯಾಕ್ ಫಂಗಸ್ ಇದ್ರೆ ಅವರ ಪಕ್ಕದಲ್ಲಿ ಇರೋರಿಗೆ ಬರುತ್ತೆ ಅನ್ನೋ ಸಂದರ್ಭ ಬ್ಲ್ಯಾಕ್ ಫಂಗಸ್ ಗೆ ಅಥವಾ ಯಾವುದೇ ಫಂಗಸ್ ಗೆ ಇಲ್ಲ. ಓಕೆ, ಆದ್ರೆ ನಾವು ಮಾಸ್ಕ್ ಅನ್ನು ಉಪಯೋಗಿಸುವಾಗ ಅದು ಒಂದು ಸಣ್ಣ ಸಂದೇಹ. ಮಾಸ್ಕ್ ಅನ್ನು ಉಪಯೋಗಿಸುವಾಗ ಅದನ್ನ ಸರಿಯಾಗಿ ಉಪಯೋಗಿಸ್ತಿದ್ರೆ ಅದರಿಂದ ಸಹ ಈ ಫಂಗಸ್ ಇನ್ಫೆಕ್ಷನ್ ಬರುವ ಸಾಧ್ಯತೆ ಸ್ವಲ್ಪ ಹೆಚ್ಚಾಗಬಹುದು. ಅದರಿಂದಲೇ ಬರುತ್ತೆ ಅಂತ ನಾವು ಹೇಳಲಿಕ್ಕೆ ಆಗುದಿಲ್ಲ, ಸಾಧ್ಯತೆಯನ್ನ ಹೆಚ್ಚು ಮಾಡುತ್ತೆ. ಹೇಗೆ ಹೇಳಿದ್ರೆ, ಕೆಲವರು ಮಾಸ್ಕ್ ಅನ್ನು ಉಪಯೋಗಿಸ್ತಾರೆ, ಬಟ್ಟೆ ಮಾಸ್ಕ್ ಇರಬಹುದು, ಟ್ರಿಪಲ್ ಲೇಯರ್ ಮಾಸ್ಕ್ ಇರಬಹುದು, ಹಾಗೂ N95 ಮಾಸ್ಕ್ ಇರಬಹುದು. ಬಟ್ಟೆ ಮಾಸ್ಕ್ ಅನ್ನು ಉಪಯೋಗಿಸುವಾಗ ದಯವಿಟ್ಟು ಅದನ್ನ ಪ್ರತಿದಿನ ಅದನ್ನು ಉಪಯೋಗಿಸಿದ ನಂತರ ಸಾಯಂಕಾಲ ಅಥವಾ ರಾತ್ರಿ ಅದನ್ನ ಸೋಪ್ ನೀರಿನಲ್ಲಿ ತೊಳೆದು ಒಣಗಿಸಿ ಮರುದಿನ ಉಪಯೋಗಿಸ್ಬೇಕು. ಮಳೆಗಾಲದಲ್ಲಿ ಅದು ಅಷ್ಟು ಸ್ವಲ್ಪ ಒಣಗೋದಿಲ್ಲ, ಅದರಿಂದಾಗಿ ಎರಡ್ ಮೂರು ಮಾಸ್ಕ್ಗಳನ್ನ ಇಟ್ಕೊಂಡು ಯಾವುದು ಒಣಗಿರುತ್ತೆ ಅದನ್ನು ಉಪಯೋಗಿಸ್ಕೊಳ್ಳೋದು ಒಳ್ಳೆಯದು. ಅದೇ ರೀತಿಯಲ್ಲಿ ಬ್ಲೂ ಕಲರ್ದು ಏನು ಟ್ರಿಪಲ್ ಲೇಯರ್ ಮಾಸ್ಕ್ ಅಥವಾ ಮೆಡಿಕಲ್ ಮಾಸ್ಕ್ ಅಥವಾ ಸರ್ಜಿಕಲ್ ಮಾಸ್ಕ್ ಅಂತ ಏನು ಉಪಯೋಗಿಸ್ತೇವೆ, ಅದು 8-10 ಗಂಟೆ ಕಾಲ ಮಾತ್ರ ಉಪಯೋಗಿಸಿ ಯೂಸ್ ಅಂಡ್ ಥ್ರೋ ಮಾಸ್ಕ್ ಅದು. ಅದನ್ನ ಹಲವಾರು ಜನರು ಹಲವಾರು ದಿನಗಳ ಮಟ್ಟಿಗೆ ಉಪಯೋಗಿಸೋದನ್ನ ನೋಡಿದ್ದೇನೆ. ಅವರು ಕೆಲವೊಮ್ಮೆ ನಮ್ಮ ಹತ್ರ ಬಂದಾಗ ಆ ಮಾಸ್ಕ್ ಕೊಳೆ ಆಗಿರುತ್ತೆ ಹಾಗೂ ಹರಿದು ಹೋಗಿರುತ್ತೆ, ಆದ್ರೂ ಸಹ ಅದನ್ನು ಉಪಯೋಗಿಸ್ತಾ ಇರ್ತಾರೆ. ಅಂತ ಪರಿಸ್ಥಿತಿ ಕೆಲವರಿಗಿದೆ, ನಾನು ಅದು ತಪ್ಪಂತ ಹೇಳುದಿಲ್ಲ. ಆದ್ರೆ ಅದರಿಂದ ಈ ಫಂಗಸ್ ರೋಗಗಳು ಹೆಚ್ಚಾಗುವಂತ ಸಾಧ್ಯತೆ, ಯಾಕಂದ್ರೆ ಅದೇ ಮಾಸ್ಕ್ ಅನ್ನು ಮತ್ತೆ ಮತ್ತೆ ಉಪಯೋಗಿಸಿದಾಗ ಅದರಲ್ಲಿ ತೇವದ ಅಂಶ ಹೆಚ್ಚಾಗುತ್ತೆ. ತೇವದ ಅಂಶ ಹೆಚ್ಚಾದಾಗ ಅಂತ ತೇವದ ಪರಿಸ್ಥಿತಿಯಲ್ಲಿ ಈ ಫಂಗಸ್ಗಳು ಹೆಚ್ಚು ಬೆಳೆಯುವುದು ಜಾಸ್ತಿ, ಯಾಕಂದ್ರೆ ಪರಿಸರದಲ್ಲಿ ಇರುವಂತ ಫಂಗಸ್. ಮೂರನೇದು N95 ಮಾಸ್ಕ್. ಆ N95 ಮಾಸ್ಕ್ ಅನ್ನ ಕೆಲವು ಸಂದರ್ಭಗಳಲ್ಲಿ 8-10 ಗಂಟೆ ಒಂದೇ ಉಪಯೋಗಿಸಿದ ನಂತರ ಕೆಲವು ದಿನಗಳ ನಂತರ ಅದನ್ನ ಶುಭ್ರವಾಗಿ ಇಟ್ಕೊಂಡಿದ್ರೆ ತೊಳೆಯದೆ, ಅದನ್ನ N95 ಮಾಸ್ಕ್ ತೊಳೆಯುವಂತ ಮಾಸ್ಕ್ ಅಲ್ಲ ಬಟ್ಟೆ ಮಾಸ್ಕ್ ಹಾಗೆ, ಅದನ್ನ ತೊಳೆಯದೆ ಒಂದು ಒಣ ಜಾಗದಲ್ಲಿ ಇಟ್ಟು 3 ದಿನ ಅಥವಾ 2 ದಿನ ನಂತರ ಮತ್ತೊಮ್ಮೆ ಇನ್ನೊಂದು 8-10 ಗಂಟೆ ಕಾಲ ಉಪಯೋಗಿಸುವ ಒಂದು ಸಾಧ್ಯತೆ ಇದೆ. ಆದ್ರೆ N95 ಮಾಸ್ಕ್ ಅನ್ನ ಸಹ ಅದು ಒಣಗಿದಾಗ ಮತ್ತೆ ಉಪಯೋಗಿಸ್ಬೇಕು, ಹಾಗೂ 2-3 ಸಲಕ್ಕಿಂತ ಹೆಚ್ಚು ಜಾಸ್ತಿ ಉಪಯೋಗಿಸಬಾರದು. ಈ ಕೆಲವು ಸಿಂಪಲ್ ವಿಚಾರಗಳನ್ನ ನೆನ್ಪಿಟ್ಕೊಂಡ್ರೆ ಆ ಕಾರಣದಿಂದಾಗಿ ಈ ಫಂಗಸ್ ಇನ್ಫೆಕ್ಷನ್ಗಳು ಹೆಚ್ಚಾಗುವ ಸಾಧ್ಯತೆ ಕಡಿಮೆ. ಇನ್ನೊಂದು ಪ್ರಶ್ನೆ ನೀವು ಕೇಳಿದ್ದು, ಅದೇ ಕೊರೋನಾದಲ್ಲಿ ಕೆಲವರು ಈಗ ನೀರಿನಿಂದ ಹರಡುತ್ತೆ, ಗಾಳಿಯಿಂದ ಹರಡುತ್ತೆ, ಇಂತಹ ವಿಚಾರಗಳು ಈಗ ಬರ್ತಾ ಇವೆ, ಇದರ ಬಗ್ಗೆ ಒಂದಷ್ಟು ಸ್ಪಷ್ಟತೆ ಇದ್ರೆ ಒಳ್ಳೇದು ಅಂತ. ಕೊರೋನಾ ನೀರಿನಿಂದ ಹರಡುವ ಪ್ರಶ್ನೆ ಇಲ್ಲ, ಗಾಳಿಯಿಂದ ಹರಡುವ ಒಂದು ಸಂದರ್ಭ ನಾವು ಸಹ ಕೇಳ್ತಾ ಇದ್ದೇವೆ. ಇದರಲ್ಲಿ 2 ರೀತಿಯ ಹರಡುವಿಕೆ ನಾವು ನೋಡ್ತೇವೆ. ಒಂದು ಡ್ರಾಪ್ಲೆಟ್ ಇನ್ಫೆಕ್ಷನ್ ಹೇಳ್ತೀವಿ, ಅಂದ್ರೆ ಸಣ್ಣ ಸಣ್ಣ ಕಣ್ಣಿಗೆ ಕಾಣದಿರುವಷ್ಟು ಸಣ್ಣ ಹನಿಗಳು. ಹನಿಗಳು. ಎರಡನೇದು ಏರೋಸಾಲ್. ಏರೋಸಾಲ್ ಅಂತ ಹೇಳಿದ್ರೆ ಗಾಳಿಯಲ್ಲಿ ಆ ವೈರಸ್ ತೇಲಾಡ್ತಿದೆ, ಅದರಲ್ಲಿ ಯಾವುದೇ ರೀತಿಯ ದ್ರವ ಅಂಶ ಇಲ್ಲ, ಬರೀ ವೈರಸ್ಸೇ ತೇಲ್ಕೊಂಡಿರುತ್ತೆ. ಯಾವಾಗ ಈ ವೈರಸ್ ಹನಿಯ ರೂಪದಲ್ಲಿರುತ್ತೆ, ಆ ವೈರಸ್ಗಳ ಸುತ್ತದಲ್ಲಿ ಸ್ವಲ್ಪ ದ್ರವದ ಅಂಶ, ನೀರಿನ ಅಂಶ, ನಮಗೆ ಕಣ್ಣಿಗೆ ಕಾಣದಿರುವಷ್ಟು ಸಣ್ಣ ದ್ರವದ ಅಂಶ,
ಅಂತ ದ್ರವದಲ್ಲಿ ಇರುವಂತಹ ಡ್ರಾಪ್ಲೆಟ್ ವೈರಸ್ ಏನಿದೆ ಅದು ಸ್ವಲ್ಪ ಭಾರ ಇರೋದ್ರಿಂದ ಅದು ಕೆಲವೇ ನಿಮಿಷಗಳಲ್ಲಿ ನಿಧಾನವಾಗಿ ನಮ್ಮ ಎದುರಿಗೆ ಇರುವಂತಹ ನೆಲದಲ್ಲಿ ಇರಬಹುದು ಅಥವಾ ಟೇಬಲ್ ಮೇಲೆ ಇರಬಹುದು ಎಲ್ಲೋ ಒಂದ್ ಕಡೆ ಅದು ಸೆಟ್ಲ್ ಆಗಿ ಕೂತ್ಕೊಳ್ತದೆ. ಆದ್ರಿಂದಾಗಿ ಅದು ಗಾಳಿಯಲ್ಲಿ ಹೆಚ್ಚು ಸಮಯ ಇರೋದಿಲ್ಲ. ಓಕೆ ಓಕೆ. ಆದ್ರೆ ದ್ರವದ ಅಂಶ ತೇವದ ಅಂಶ ಇಲ್ಲದೆ ಇರುವಂತಹ ವೈರಸ್ ಗಾಳಿಯಲ್ಲಿ ಇದ್ರೆ ಅದು ಆ ಗಾಳಿಯಲ್ಲಿ ಹೆಚ್ಚು ಕಾಲ ಇರಬಹುದು. ಅಂತ ಸಂದರ್ಭದಲ್ಲಿ ಅದು ಒಂದೇ ಜಾಗದಲ್ಲಿ ಅಲ್ಲದೆ ಸ್ವಲ್ಪ ದೂರಕ್ಕೆ ಸಹ ತೇಲಿಕೊಂಡು ಹೋಗಬಹುದು. ಸಾಮಾನ್ಯವಾಗಿ ನಾವು ಡ್ರಾಪ್ಲೆಟ್ ಸ್ಪ್ರೆಡ್ ಬಗ್ಗೆ ಮಾತಾಡುವಾಗ 6 ಅಡಿ ಅಂತರ ಅಂತ ಮಾತಾಡ್ತೀವಿ. ಯಾಕಂದ್ರೆ ಆ ಡ್ರಾಪ್ಲೆಟ್ ಏನಿದೆ ಆ ತೇವದ ಅಂಶ ಇರೋದ್ರಿಂದ ಅದು ಭಾರ ಇರೋದ್ರಿಂದ ಅಷ್ಟರೊಳಗೆ ಅದು ಕುಸಿದು ಕೆಳಗೆ ಹೋಗುತ್ತೆ, ಗಾಳಿಯಲ್ಲಿ ಉಳಿಯುವುದಿಲ್ಲ. ಆದ್ರೆ ಈ ಡ್ರಾಪ್ಲೆಟ್ ಇಲ್ಲದೆ ಇರುವಂತಹ ಏರೋಸಾಲ್ ಏನಿದೆ ಅದು ಹೆಚ್ಚು ಕಾಲ ಇರುವುದಲ್ಲದೆಯೇ ತೇಲ್ಕೊಂಡು ಸ್ವಲ್ಪ ದೂರ, ಈಗ ಕೆಲವೇ 10 ಮೀಟರ್ ವರೆಗೆ ಅಂತ ಸಹ ಹೇಳ್ತಾ ಇದ್ದಾರೆ. ಅದಿನ್ನೂ ಒಂದು ಊಹೆ ಅಂತ ನನಗೆ ಅನ್ಸುತ್ತೆ, ಅದ್ರ ಬಗ್ಗೆ ಹೆಚ್ಚು ಭಯಪಡುವ ಅವಶ್ಯಕತೆ ಇಲ್ಲ. ಆದ್ರೆ ಈಗ ಸಹ ಈ ಕೋವಿಡ್ ರೋಗ ಹೆಚ್ಚು ಹರಡಲಿಕ್ಕೆ ಕಾರಣ ಡ್ರಾಪ್ಲೆಟ್ ಇನ್ಫೆಕ್ಷನ್. ಆದ್ರೆ ಏರೋಸಾಲ್ ನಿಂದ ಸಹ ಒಂದು ಸಣ್ಣ ಮಟ್ಟಿಗೆ ಸ್ಪ್ರೆಡ್ ಆಗುವಂತ ಸಾಧ್ಯತೆಯನ್ನ ಸಹ ಈಗ ನೋಡ್ತಾ ಇದ್ದಾರೆ. ಆದ್ರಿಂದಾಗಿ ಅದ್ರ ಬಗ್ಗೆ ನಾವು ಸ್ವಲ್ಪ ಇರ್ಬೇಕೆ ಹೊರತು ಭಯಪಡುವ ಅವಶ್ಯಕತೆ ಇಲ್ಲ. ಓಕೆ, ಮಾಸ್ಕ್ ಧಾರಣೆ ಮಾಡಲೇಬೇಕು ಎಲ್ಲರೂ ಕೂಡ, ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳಲೇಬೇಕು, ಹೆಚ್ಚು ತಿರುಗಾಟವನ್ನ ನಡೆಸಬಾರದು, ಅನಗತ್ಯ ತಿರುಗಾಟವನ್ನ ತಪ್ಪಿಸಬೇಕು ತಮ್ಮ ಪ್ರಕಾರ. ಖಂಡಿತ. ಓಕೆ ಓಕೆ. ಆರೋಗ್ಯ ಕ್ಷೇತ್ರದಲ್ಲಿ ಯಾವ ರೀತಿಯಲ್ಲಿ ತಾವೆಲ್ಲರೂ ಸಿದ್ಧರಾಗಿದ್ದೀರಾ ಇಲ್ಲಿ ಕೋವಿಡ್ ವಾರಿಯರ್ಸ್ ವೈದ್ಯ ಕ್ಷೇತ್ರ, ವೈದ್ಯಕೀಯ ಕ್ಷೇತ್ರ? ಹೋದ ವರ್ಷ ಸಿದ್ಧತೆಯಲ್ಲಿ ಬಹಳ ಕಷ್ಟ ಆಯ್ತು, ಯಾಕಂದ್ರೆ ನಮ್ಗೆ ಇದ್ರ ಬಗ್ಗೆ ಹೆಚ್ಚು ಗೊತ್ತಿರ್ಲಿಲ್ಲ. ಬೇರೆ ದೇಶಗಳಲ್ಲಿ ಎಷ್ಟು ತೊಂದರೆ ಆಗ್ತಿತ್ತು ನೋಡ್ಕೊಂಡು ನಾವು ಸಹ ಹಲವಾರು ರೀತಿಯ ಭಯದಲ್ಲಿ ಇದ್ವಿ. ಈ ವರ್ಷ ನಮ್ಗೆ ಅನುಭವ ಆಗಿದೆ, ಹೋದ ವರ್ಷದ ಅನುಭವ. ಅದರಿಂದಾಗಿ ಪ್ರತಿ ಆಸ್ಪತ್ರೆ ಪ್ರತಿ ಕ್ಲಿನಿಕ್ ಇದಕ್ಕಾಗಿ ಹೆಚ್ಚು ಸನ್ನದ್ಧರಾಗಿದ್ದಾರೆ. ಪ್ರತಿ ವೈದ್ಯರು ಪ್ರತಿ ವೈದ್ಯಕೀಯ ಸಿಬ್ಬಂದಿ ನರ್ಸ್ ಇರ್ಬಹುದು ಹಾಗೂ ರೂಪ್ಟಿ ವರ್ಕರ್ಸ್ ಇರ್ಬಹುದು ಟೆಕ್ನಿಷಿಯನ್ಸ್ ಇರ್ಬಹುದು ಎಲ್ಲರೂ ಇದಕ್ಕಾಗಿ ಹೆಚ್ಚು ಮಾನಸಿಕರಾಗಿ ಸಿದ್ಧರಾಗಿದ್ದಾರೆ. ಅಷ್ಟಲ್ಲದೆ 95%ಗಿಂತ ಹೆಚ್ಚು ವೈದ್ಯಕೀಯ ಸಿಬ್ಬಂದಿಗಳು ವ್ಯಾಕ್ಸಿನ್ ಸಹ ತೆಗೆದುಕೊಂಡಿದ್ದಾರೆ, 2 ಡೋಸ್ ಮುಗಿದಿದೆ. ಆದ್ರಿಂದಾಗಿ ಇಂತಹ ಸಂದರ್ಭದಲ್ಲಿ ವೈದ್ಯಕೀಯ ರಂಗದಲ್ಲಿ ಸಿದ್ಧತೆ ಖಂಡಿತ ಹೆಚ್ಚಾಗಿದೆ. ನಮ್ಮ ಮನಸ್ಸಿನಲ್ಲಿ ದೈಹಿಕವಾಗಿ ಹಾಗೂ ಇನ್ಫ್ರಾಸ್ಟ್ರಕ್ಚರ್ ಲೆವೆಲ್ ನಲ್ಲಿ ಎಲ್ಲದಕ್ಕೂ ಸನ್ನದ್ಧತೆ ಹೆಚ್ಚಾಗಿದೆ. ಕೊನೆಯದಾಗಿ ಏನು ಮನವಿ ಮಾಡಿಕೊಳ್ಳಿಕ್ಕೆ ಇಚ್ಛಿಸ್ತೀರಾ ತಾವು? ಹೆಚ್ಚಾಗಿ ಈ ವ್ಯಾಕ್ಸಿನ್ ತೆಗೆದುಕೊಳ್ಳುವುದಕ್ಕೆ ಪ್ರೋತ್ಸಾಹಿಸುವುದಾಗಿರಬಹುದು, ಯಾಕಂದರೆ ಒಬ್ಬ ವೈದ್ಯರಾಗಿ ಮತ್ತು ಬಹಳ ಒಂದು ಈ ಆರೋಗ್ಯ ಕ್ಷೇತ್ರದ ರಕ್ಷಕರಾಗಿ ಇಲ್ಲಿ ಬಹಳಷ್ಟು ಕೆಲಸವನ್ನು ಮಾಡಿದ್ದೀರಾ ತಾವು. ಉಡುಪಿಯಲ್ಲಿ ಮೊದಲನೇ ಅಲೆಯಲ್ಲಿ, ಎರಡನೇ ಅಲೆಯಲ್ಲಿ ತಮ್ಮ ತೀರ್ಥರೂಪರ ಸಮಸ್ಯೆ ಇದ್ದಾಗಲೂ ಕೂಡ ಪ್ರತಿ ರೋಗಿಗಳಿಗೆ ಸ್ಪಂದಿಸ್ತಾ ಇದ್ದೀರಾ. ಅಂಥವರು ಒಂದಷ್ಟು ಜನಗಳಿಗೆ ಸಂದೇಶವನ್ನು ರವಾನಿಸಿದರೆ ಜನರು ಕೇಳುವಂತಹ ಮನಸ್ಥಿತಿಯಲ್ಲಿ ಇರ್ತಾರೆ, ಏನು ಮನವಿ ಮಾಡ್ತೀರಾ? ಪ್ರತಿಯೊಬ್ಬ ವೈದ್ಯರು ವೈದ್ಯಕೀಯ ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ತಮ್ಮ ಶಕ್ತಿಗೆ ಮೀರಿ ಕೆಲಸ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೇಳ್ಕೊಳ್ಳೋದು ಪ್ರತಿಯೊಬ್ಬರಲ್ಲೂ ಎರಡೇ ವಿಚಾರ. ಮೊದಲನೇದು, ನಿಮಗೆ ವ್ಯಾಕ್ಸಿನ್ ಯಾವಾಗ ಲಭ್ಯವಾಗುತ್ತೆ ನಿಮ್ಮ ವಯಸ್ಸಿಗೆ, ದಯವಿಟ್ಟು ಯಾವುದೇ ಹಿಂಜರಿಕೆ ಇಲ್ಲದೆ ತೆಗೆದುಕೊಳ್ಳಿ. ಈ ವ್ಯಾಕ್ಸಿನ್ಗಳು ಸುರಕ್ಷಿತ ಹಾಗೂ ಎರಡನೇ ವಿಚಾರ, ಕೋವಿಡ್ ಅಪ್ರಾಪ್ರಿಯೇಟ್ ಬಿಹೇವಿಯರ್ ಅಂದ್ರೆ ಕೋವಿಡ್ ನಿಯಮಾವಳಿಗಳನ್ನ ದಯವಿಟ್ಟು ಅನುಸರಿಸಿ, ಮಾಸ್ಕ್ ಹಾಕಿಕೊಳ್ಳೋದಿರಬಹುದು ಅಥವಾ ದೈಹಿಕ ಅಂತರವನ್ನ ಕಾಪಾಡಿಕೊಳ್ಳೋದಿರಬಹುದು ಹಾಗೂ ಕೈಗಳನ್ನ ಶುಭ್ರವಾಗಿಟ್ಕೊಳ್ಳೋದು, ಗುಂಪುಗಳಿಂದ ದೂರ ಇರೋದು, ಇದೆಲ್ಲದೂ ಸುಮಾರು 1.5 ವರ್ಷಗಳಿಂದ ನಮ್ಮೆಲ್ರಿಗೂ ಚೆನ್ನಾಗಿ ಗೊತ್ತು. ಗೊತ್ತಿರೋದು ನಾವು ಈಗ ಪಾಲನೆ ಮಾಡಿದ್ರೆ ಸಾಕು. ಈ ವ್ಯಾಕ್ಸಿನ್ ಕಳೆದ 3 ತಿಂಗಳಿಂದ ಇದ್ರು ಸಹ ಈ ಕೋವಿಡ್ ಅಪ್ರಾಪ್ರಿಯೇಟ್ ಬಿಹೇವಿಯರ್ ಬಗ್ಗೆ ನಮಗೆ ಸುಮಾರು 1 ವರ್ಷ 3 ತಿಂಗಳಿಂದ ಗೊತ್ತು. ಆದ್ರಿಂದಾಗಿ ಈ 2 ವಿಚಾರವನ್ನ ಮಾತ್ರ ನಾನು ಮತ್ತೆ ಮತ್ತೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೂರನೆಯ ಒಂದು ವಿಚಾರ ನಾನು ಅದು ಮತ್ತೊಮ್ಮೆ ರಿಪೀಟ್ ಮಾಡಬೇಕಾಗ್ತದೆ, ಯಾರಿಗಾದ್ರೂ ಈ ಕೋವಿಡ್ ರೋಗದ ಲಕ್ಷಣಗಳು ಕಂಡ್ರೆ ದಯವಿಟ್ಟು 1-2 ದಿನಗಳ ಒಳಗೆಯೇ ಪರೀಕ್ಷೆ ಮಾಡಿಸ್ಕೊಳ್ಳಿ. 5 ದಿನಗಳಾದ್ರೂ ಸಹ ನಿಮ್ಗೆ ಅಷ್ಟು ಉತ್ತಮ ಕಾಣದೇ ಇದ್ರೆ ನಿಮ್ಮ ವೈದ್ಯರನ್ನ ಸಂಪರ್ಕಿಸಿ, ಮುಂದೆ ಏನು ಸ್ಟೆಪ್ಗಳನ್ನ ತೆಗೆದುಕೊಳ್ಬೇಕಾಗತ್ತೆ, ಯಾವ ರೀತಿಯಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಳ್ಬೇಕಾಗತ್ತೆ ಅಂತ ವೈದ್ಯರ ಜೊತೆ ಸಮಾಲೋಚನೆ ಮಾಡಲೇಬೇಕಾಗತ್ತೆ. ಈ 3 ವಿಚಾರಗಳನ್ನ ನೋಡ್ಕೊಂಡ್ರೆ ನಾವು ಈ ಕೊರೋನಾ ರೋಗ ಏನಿದೆ ಹಾಗೂ ಅದಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಇನ್ಫೆಕ್ಷನ್ಸ್ ಏನಿದೆ ಎಲ್ಲದನ್ನು ಬಹಳ ಸುಲಭವಾಗಿ ನಿಯಂತ್ರಣ ಮಾಡಬಹುದು. ಆದ್ರಿಂದಾಗಿ ಈ 2ನೇ ಅಲೆಯನ್ನ ನಾವು ಬಹಳ ಬೇಗ ಮಟ್ಟ ಹಾಕಬಹುದು ಹಾಗೂ ಪ್ರತಿ ಜಿಲ್ಲೆಯಲ್ಲೂ ಉಡುಪಿ ಜಿಲ್ಲೆ ಸೇರಿದ ಹಾಗೆ
ಈ ಕೋವಿಡ್ ರೋಗಿಗಳ ಸಂಖ್ಯೆ ಹಾಗೂ ಮರಣಗಳ ಸಂಖ್ಯೆಯನ್ನು ಕಡಿಮೆ ಮಾಡಬಹುದು. ಅದೇ ರೀತಿಯಲ್ಲಿ ನಾವು ಈ ಲಾಕ್ಡೌನ್ ಮುಗಿದ ನಂತರ ಎರಡನೇ ಅಲೆ ಮುಗಿಲೇಬೇಕು. ಮುಗಿದ ನಂತರ ಎರಡನೇ ಅಲೆಗೂ ಮೂರನೇ ಅಲೆಗೂ ಮಧ್ಯೆ ಏನು ಅಂತರ ಇದೆ ಆ ಅಂತರವನ್ನ ನಾವು ಹೆಚ್ಚು ಮಾಡಬಹುದು ನಮ್ಮ ಪ್ರಯತ್ನದಿಂದ. ಹಾಗೂ ಆ ಮೂರನೇ ಅಲೆ ಬಂದಾಗ ಅದರ ಮಟ್ಟವನ್ನು ಸಹ ನಾವು ಕಡಿಮೆ ಮಾಡಬಹುದು. ಇದೆಲ್ಲದೂ ನಮ್ಮ ಕೈಲೇ ಇರೋದ್ರಿಂದ ಅದನ್ನು ನಾವು ಜವಾಬ್ದಾರಿಯಿಂದ ಮಾಡಲೇಬೇಕಾಗುತ್ತೆ. ಎಲ್ಲರೂ ದಯವಿಟ್ಟು ಜವಾಬ್ದಾರಿಯಿಂದ ಈ ಮೂರು ಕಾರ್ಯಗಳನ್ನ ಮಾಡಿ ಅಂತ ನಾನು ಬೇಡ್ಕೊಳ್ತೇನೆ. ಓಕೆ ಸರಿ, ಬಹಳಷ್ಟು ಮಾಹಿತಿಯನ್ನು ನೀಡಿದ್ದೀರಾ, ಅತ್ಯಪೂರ್ವವಾದಂತಹ ಮಾಹಿತಿ ಮತ್ತು ನಿವೇದನೆಯನ್ನು ಕೂಡ ಮಾಡಿಕೊಂಡಿದ್ದೀರಾ. ಯಾರೂ ಕೂಡ ಪರೀಕ್ಷೆಗೆ ಹಿಂದೇಟು ಹಾಕಬಾರದು ಎನ್ನುವಂಥ ಮನವಿಯನ್ನು ಕೂಡ ಮಾಡಿಕೊಂಡಿದ್ದೀರಾ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಡಾಕ್ಟರ್ ಶಶಿಕಿರಣ್ ಉಮಾಕಾಂತ್ ಅವರಿಗೆ ನಮ್ಮ ವಾಹಿನಿಯ ಪರವಾಗಿ ಹಾಗೂ ವೀಕ್ಷಕ ಬಾಂಧವರ ಪರವಾಗಿ ಮತ್ತು ಸಮಸ್ತ ನಾಗರಿಕರ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ, ಬಹಳ ಧನ್ಯವಾದ. ಹಾಗೆಯೇ ಶ್ರೀಯುತ ಶ್ರೀಕಾಂತ್ ಪೈ ಅವರಿಗೂ ತಮಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಯಾಕಂದರೆ ತಾವು ಆ ಬ್ಲ್ಯಾಕ್ ಫಂಗಸ್ನ ಏನು ಮೆಡಿಸಿನ್ ಇದೆ ಅದರ ಬಗ್ಗೆ ಬಹಳ ವಿಸ್ತೃತವಾಗಿ ತಿಳಿಸಿದ್ದೀರಾ, ಮತ್ತು ಅದನ್ನು ಆವಿಷ್ಕಾರ ಮಾಡಿದ್ದೀರಾ, ಅದರೊಂದಿಗೆ ಧೈರ್ಯ ತುಂಬಿದ್ದೀರಾ. ತಮಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ಸರಿ, ಇದು ಇಂದಿನ ಕಾರ್ಯಕ್ರಮ, ಇಂದಿನ ಮುಖಾಮುಖಿ ಕಾರ್ಯಕ್ರಮ. ಬಹಳಷ್ಟು ವಿಸ್ತೃತ ಮಾಹಿತಿಯನ್ನು ಡಾಕ್ಟರ್ ಅವರು ಬಿಡುವಿಲ್ಲದ ಸಮಯದಲ್ಲೂ ಕೂಡ ಬದ್ಧತೆಯನ್ನು ಹೊಂದಿ ಅದನ್ನು ನೀಡಿದ್ದಾರೆ. ಅವರಿಗೂ ಕೂಡ ಧನ್ಯವಾದವನ್ನು ಸಮರಿಸ್ತಾ ಇದ್ದೇನೆ. ವೀಕ್ಷಿಸಿದಂಥ ಎಲ್ಲ ವೀಕ್ಷಕರಿಗೂ ಕೂಡ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ವಾರ. ಅಲ್ಲಿವರೆಗೆ ಧನ್ಯವಾದ, ನಮಸ್ಕಾರ. ಓ, ಬ್ರೇಕ್ ಆಯ್ತು ಜಾ.